ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಅದರಲ್ಲಿ ಅರ್ಧ ಭಾಗದಿಂದ ಮುಂದಕ್ಕೆ ಬಂದಿದ್ದೇವೆ. ಮೊದಲನೇ ಶ್ಲೋಕದಲ್ಲಿ ಕಟಾಕ್ಷ ವರ್ಣನೆ ಅಂತ ಅದಕ್ಕೆ ಟೈಟಲ್ ಏನಂತು, ಕಟಾಕ್ಷ ವರ್ಣನೆ, ಕೃಪಾ ಕಟಾಕ್ಷ ವರ್ಣನೆ ಅಂತ ಬೇಕಾದ ನಾವು ಮಾಡ್ಕೋಬಹುದು. ಏನದು ಕೃಪಾ ಅಂತಂದ್ರೆ, ಎಲ್ಲರಿಗೂ ಒಂದೊಂದು ಎಲ್ಲ ಇಂದ್ರಿಯಗಳು ಸರಿ ಇದ್ರು ಕೂಡ ಯಾವುದು ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಅರ್ಥ ಮಾಡ್ಕೊಳಕ್ ಆಗದೇ ಇರ್ಬೋದು. ಅಥವಾ ಇನ್ನೂ ಒಂದು ತುಂಬಾ ತಮಾಷೆ ವಿಚಾರ ಅಂದ್ರೆ,
ಯಾರು ಏನನ್ನ ಅರ್ಥ ಮಾಡಿಕೊಂಡಿದ್ದರು ಅದು ಎಲ್ಲವೂ ಕೂಡ ಅವರ ಮಟ್ಟಿಗೆ ಅವರು ಸರಿ ಅಂತಾನೆ ಅನ್ಕೊಂಡಿರ್ತಾರೆ. ಅದರಿಂದ ಇಲ್ಲಿ ಇದು ಸರಿ ಇದು ತಪ್ಪು ಅಂತ ಯಾವುದೇ ಸ್ಕೇಲ್ ಇರೋದಿಲ್ಲ, ಯಾವುದೇ ರೀತಿ ಅಳತೆಗೋಲು ಇರೋದಿಲ್ಲ. ಅವರವರಿಗೆ ಸಾಂದರ್ಭಿಕವಾಗಿ ಅವರ ಬುದ್ಧಿಯ ಗುಣಮಟ್ಟದ ಮೇಲೆ ಅವರವರ ತಿಳುವಳಿಕೆ ಅರೆವಳಿಕೆ ಇರುತ್ತದೆ. ಅದಕ್ಕೋಸ್ಕರ ಇಲ್ಲಿ ಬದುಕುವುದಕ್ಕೂ ಕೂಡ ಅವರವ್ರು ಹೇಗಾಗಿ ಏನೇನಾಗಿರುತ್ತೋ ಅದಕ್ಕೆ ತಕ್ಕಂತೆ ಅವರಿಗೆ ಆ ಜ್ಞಾನವೂ ಇರುತ್ತದೆ. ನೋಡಿ, ಆ ಜ್ಞಾನವು ನಮಗೆ ಈ ಪ್ರಕೃತಿಯಿಂದ ಪ್ರಕೃತಿಯಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಗ್ರಹಿಸುವುದಕ್ಕೆ, ಆ ಲೌಕಿಕ ಜ್ಞಾನಕ್ಕೂ ಕೂಡ ಐದು ಲೌಕಿಕ ಜ್ಞಾನಗಳನ್ನು ತೆಗೆದುಕೊಳ್ಳುವ ಇಂದ್ರಿಯ ಸ್ಥಾನಗಳಿದೆ, ಐಂದ್ರಿಕ ಸ್ಥಾನಗಳಿದೆ. ಅಂದ ಅರ್ಥ ಏನು? ನಮ್ಮ ತಿಳುವಳಿಕೆಗೆ ಕಣ್ಣಿನಿಂದ ನೋಡಿ ಕೆಲವನ್ನ ನಮ್ಮ ಅರಿವಿಗೆ ತಂದ್ಕೋತೀವಿ. ಅದಲ್ಲೋ ಮನುಷ್ಯನಾದವನು ನೋಡಿ, ಕಣ್ಣಿನ ಮೂಲಕ ನೋಡಿ ಅರಿವಿಗೆ ತಂದ್ಕೋತಾನೆ, ಕಿವಿಯ ಮೂಲಕ ಕೇಳಿ ಅರಿವಿಗೆ ತಂದ್ಕೋತಾನೆ, ಮೂಗಿನ ಮೂಲಕ ಮೂಸಿ ಅರಿವಿಗೆ ತಂದ್ಕೋತಾನೆ, ನಾಲಿಗೆಯಿಂದ ರುಚಿ ನೋಡಿ ತನ್ನ ಅರಿವಿಗೆ ತಂದ್ಕೋತಾನೆ, ಸ್ಪರ್ಶದ ಮೂಲಕ ತನ್ನ ಅರಿವಿಗೆ ತಂದ್ಕೊಳ್ತಾನೆ. ತನ್ನ ಅರಿವಿಗೆ ತಂದುಕೊಳ್ಳುವ ಈ ಇಂದ್ರಿಯ ಜ್ಞಾನವು ಎಲ್ಲ ಇರೋದಲ್ಲ, ಇದು ಕೂಡ ಪ್ರಕೃತಿ ತತ್ವ ಆಗಿರ್ತಕ್ಕಂಥ ನಿಸರ್ಗದಲ್ಲೇ ಇರುವುದು. ಆ ಜ್ಞಾನವೂ ಕೂಡ, ಆ ಪದಾರ್ಥದ ಜ್ಞಾನವೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ಅದನ್ನು ನಿರ್ಣಯ ಮಾಡಿಕೊಳ್ಳತಕ್ಕಂಥ ವಿಚಾರ ಆಗಿರುತ್ತೆ. ಅದರಿಂದ ಅದು ಕೂಡ ಆ ಕೃಪಾ ಕಟಾಕ್ಷವೇ ಆಗಿರಬೇಕು. ಒಂದೊಂದಲ್ಲೊಂದೊಂದಿರುತ್ತೆ ಅದಲ್ವ. ಅದನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದರೆ, ಪೂರ್ವಭಾವಿಯಾಗಿ ಒಂದೆರಡು ಮಾತಾಡ್ತೇನೆ. ನಾವು ಯಾವುದಾದ್ರೂ ಒಂದು ಪೇಟೆ ಸಾಲಿಗೆ ಹೋದರೆ, ಅಂದರೆ ಒಂದು ಅಂಗಡಿ ಇರತಕ್ಕಂಥ ಸಾಲಿಗೆ ಹೋದರೆ, ಮನೆಯಿಂದ ಹೊರಡುವಾಗಲೇ ನಿಮಗೆ ಚೆನ್ನಾಗಿ ಗೊತ್ತು ಬಳೆಗಳು ಬೇಕು ಅಂದರೆ ಬಳೆ ಅಂಗಡಿನೇ ಒಂದಿರುತ್ತೆ, ಅಲ್ಲಿಗೆ ಹೋಗಬೇಕು. ಹೋಟೆಲ್ನಿಂದ ತಿಂಡಿ ತಿನ್ನಬೇಕು ಅಂದರೆ ಆ ಹೋಟೆಲ್ ಕಡೆಗೆ ಅದಕ್ಕೆ ಹೋಗಬೇಕು, ಅಲ್ಲಿ ಅದರಲ್ಲೇ ಸಿಗೋದು ಗೊತ್ತಾನೆ. ಬಟ್ಟೆ ಬೇಕು ಅಂದರೆ ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಅದೆಲ್ಲವೂ ಕೂಡ ಪುಟ್ಟ ಪುಟ್ಟದಾಗಿ ಮಾಡಿರತಕ್ಕಂಥ ವ್ಯಾಪಾರ ಮಳಿಗೆಗಳ ವ್ಯವಸ್ಥೆ. ಹಾಗೆಯೇ ಇಡೀ ಪಿಂಡಾಂಡದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಈ ವ್ಯವಸ್ಥೆ ಚಂದದಲ್ಲಾಗಿರುತ್ತೆ. ಅದನ್ನು ಚಂದದಲ್ಲಿ ಗಮನಿಸಬೇಕು. ಅದರಿಂದ ಅಲ್ಲಿ ಎಲ್ಲವೂ ಕೂಡ ಅಪವ್ಯಯವಾಗದ ಹಾಗೆ ಮಿತವ್ಯಯದಿಂದ ಅದನ್ನು ಜ್ಞಾನವನ್ನು ಬಳಸಿಕೊಳ್ಳುವುದಕ್ಕೂ ಆಕೆಯ ಕೃಪಾ ಕಟಾಕ್ಷವೇ ಬೇಕು. ನೋಡಿ, ಅದು ಅಪವ್ಯಯವಾಗಬಾರದು, ಮಿತವ್ಯಯವಾಗಬೇಕು, ಮತ್ತು ಅದು ನಮಗೆ ಬೆಲೆ ಗೊತ್ತಾಗಬೇಕು ಅದಲ್ವಾ. ಅದರಿಂದ ನಮಗೆ ಈ ಮಾನವ ಜನ್ಮ ಸಿಕ್ಕಿದೆ, ಮಾನವ ಜನ್ಮದಲ್ಲಿ ಉತ್ತರವಾಗಿ ಹೋಗಿರತಕ್ಕಂಥ ಶರೀರ ಸಿಕ್ಕಿದೆ, ಶರೀರದಲ್ಲಿ ಬುದ್ಧಿ ಇದೆ, ಬುದ್ಧಿ ಉತ್ತಮವಾಗಿಲ್ಲದೇ ಇದೆ, ಉತ್ತಮ ಮಾಡಿಕೊಳ್ಳುವ ಅವಕಾಶವಿದೆ, ಮಾತಾಡಕ್ಕೆ ಬರುತ್ತೆ ಅದಲ್ವಾ, ಆಡಿದ ಮಾತನ್ನು ಅರಗಿಸಿಕೊಳ್ಳುವುದಕ್ಕೆ ಶಕ್ತಿ ಇದೆ. ಇದೆಲ್ಲವೂ ಮಾನವ ಶರೀರದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ, ಸುವ್ಯವಸ್ಥೆ, ಒಂದು ಮಾರ್ಕೆಟ್. ಸೊ ಈ ಮಾರ್ಕೆಟಿಂಗ್ ಎಬಿಲಿಟಿ ಕೂಡ ಇವನಿಗಿದೆ. ಆದ್ದರಿಂದ ಪ್ರತಿಯೊಂದು ಜಾಗವನ್ನು ಆಯಾ ವ್ಯಾಪಾರ ಸ್ಥಳದಂತೆ ಈ ಜಗತ್ತಿನಲ್ಲಿ ವ್ಯವಹರಿಸುವುದಕ್ಕೆ ಬಹಳ ಯೋಗ್ಯವಾಗಿರುವ ಪಟ್ಟಣ ಇದೋ ಅಂತ ಹೇಳ್ತಾರೆ. ಈ ಪಟ್ಟಣದಲ್ಲಿ ಯೋಗ್ಯತೆ ಅನ್ನುವುದು ಬರಲಿದೆ ಆ ಯೋಗಿನಿಯಿಂದ, ಅಂದರೆ ಆ ಪರಮ ಮಾಯೆಯಾಗಿರುವ ಪ್ರಕೃತಿ ಇರತಕ್ಕಂಥ ಆ ಭಗವತಿಯಿಂದಲೇ ಇದು ಬಂದಿರೋದು ಅನ್ನತಕ್ಕಂಥ ಉಪಾಸನೆಗೆ ಬೇಕಾಗಿರುವ ಶ್ಲೋಕವನ್ನು ಕಾಣ್ತಾ ಇದ್ದೇವೆ. ಅದರಿಂದ ಈ ಕಟಾಕ್ಷ ವರ್ಣನೆ ಅಂದರೆ ಆಕೆ ಎಲ್ಲೆಲ್ಲಿ ಹೇಗೆ ಪರಿಪೂರ್ಣವಾಗಿ ಅನುಗ್ರಹಿಸುತ್ತಾಳೆ ಅದನ್ನು ನಾವು ನೋಡಬೇಕು. ಅಂದರೆ ಹೀಗೆ ಇಂದ್ರಿಯ ಜ್ಞಾನ ಅಂದರೆ ನಮಗೆ ಯಾವ್ಯಾವಿಂದ ತಿಳ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನಗಳಿದೆಯೋ ಅದೆಲ್ಲವೂ ವಿಷಯ ಜ್ಞಾನ, ಪ್ರಾಪಂಚಿಕ ಜ್ಞಾನ, ಲೌಕಿಕ ಜ್ಞಾನ, ಇಂದ್ರಿಯ ಜ್ಞಾನ. ನೋಡಿ, ಇದೆಲ್ಲವೂ ಕೂಡ ಪರಿಯಾಗಿ ಇರತಕ್ಕಂಥ ಬಿಡಿ ಬಿಡಿಯಾಗಿರುವ ಪರಿಜ್ಞಾನ ಇದೆ. ಈ ಪರಿಜ್ಞಾನಕ್ಕೆ ಒತ್ತಾಸೆಯಾಗಿ ಮೂಲದಲ್ಲಿ ಇರುವುದು ಪ್ರಜ್ಞಾ. ಪ್ರಜ್ಞಾಪೂರ್ವಕವಾಗಿ ಈ ಜ್ಞಾನವನ್ನು ಪರಿಪರಿಯಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಪ್ರತಿಯೊಂದು ಕೂಡ ಆ ಪ್ರಜ್ಞೆಯ ರೂಪಕದ ಪ್ರಜ್ಞೆ ಎಲ್ಲಿಂದ ಬಂದಿತ್ತು ಅದಕ್ಕೆ ಮೂಲದಲ್ಲಿ ನಿಲ್ಲುತ್ತದೆ. ನೋಡಿ, ತ್ವಂ ಜ್ಞಾನ ಇಲ್ಲಿರುವುದೆಲ್ಲವೂ ತತ್ ಜ್ಞಾನಕ್ಕೆ ಹೊಂದಿಕೆಯಾಗುವಂತೆ ನಾವಿದನ್ನು ಅನುಸಂಧಾನ ಮಾಡಬೇಕು ಅನ್ನೋದು ತಾತ್ವಿಕ ನೆಲೆಗಟ್ಟಿನಲ್ಲಿ ನಾನು ಚಿಂತನೆ ಮಾಡಿರೋ ಹಾಗೆ. ಅದರಿಂದ ಏನು ಚಿಂತನೆ ಇದೆ ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೇನೆ, ನೀವು ಅದನ್ನು ಅನುಸರಣೆ ಮಾಡೋದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಮೊದಲು ನಾವು
ಗ್ರಂಥದ ಅರ್ಥ ಏನಿದೆ, ಗ್ರಂಥಾರ್ಥ ಏನಿದೆ ಅದನ್ನೇ ಮೊದಲು ನೋಡ್ತಾ ಇದ್ದೀವಿ. ಅದನ್ನ ನಿಮ್ಗೆ ಅನುಕೂಲ ಆಗಲಿ ಅಂತ ಗ್ರಂಥಾರ್ಥವನ್ನು ಹೇಳ್ತಾರೆ. ಪೂರ್ತಿ ಗ್ರಂಥಾರ್ಥವನ್ನು ನೋಡಿ ಮತ್ತೆ ಅದನ್ನು ಮೊದಲಿಂದ ಹೇಗೆ ಅದನ್ನು ಅನುಸಂಧಾನ ಮಾಡಿದ್ರೆ ನಮಗೆ ಅದು ಪೂರ್ಣಕ್ಕೆ ಹೋಗುತ್ತೆ. ಇದು ಅವ್ರು ಹೇಳಿರೋದು ಪೂರ್ಣವಾಗಿ ಇದೆ ಅನ್ನೋದಕ್ಕೆ ಮಧ್ಯ ಬೇಕಾಗಿರೋ ಅನುಸಂಧಾನವನ್ನು ಮಾಡುತ್ತೆ. ಅದರಿಂದ ಈಗ ಗ್ರಂಥಾರ್ಥ ಏನಿರುತ್ತೆ, ಈ ಕೃಪಾ ಕಟಾಕ್ಷದ ಬಗ್ಗೆ ಏನಿದೆ, ಕಟಾಕ್ಷ ವರ್ಣನೆಯನ್ನು ಹೇಗೆ ಮಾಡ್ತಾರೆ ಶಂಕರ ಭಗವತ್ಪಾದರು ಅಂತ ನೋಡೋಣ. ಇದರೊಳಗೆ ಹೇ ಭಗವತಿ, ಹೇ ಭಗವತಿ, ತೇ ದೃಷ್ಟಿ, ನಿನ್ನ ಕಣ್ಣು ವಿಶಾಲ ಅಗಲವಾದದ್ದು. ನೋಡಿ, ನಿನ್ನ ಕಣ್ಣು ಅಗಲವಾದದ್ದು. ಈಗ ಅಗಲವಾದದ್ದು ಅಂತ ಏನ್, ಎಲ್ರಿಗ ವಿಶಾಲ ಆಗ್ತದೆ ಅಗಲವಾದದ್ದು ಅಂತ ಇದೆ ಅಲ್ವಾ, ಅದೆಲ್ಲ ಹಾಗಾಗಿ ಮೊದಲು ಓದ್ಕೊಂಡು ಇವಾಗ ಹೇಳ್ತಾರಲ್ಲ ಅದು ಹಾಗೆ. ಆಮೇಲೆ ಏನ್ ಹಾಗಂದ್ರೆ ಅನ್ನೋದನ್ನ ನಾವು ಸ್ವಲ್ಪ ಒಳ ಹೊಕ್ಕ ನೋಡೋಣ. ಕಲ್ಯಾಣಿ ಮಂಗಳಕರವಾದದ್ದು, ನಿನ್ನ ಕಣ್ಣು ವಿಶಾಲವಾದದ್ದು, ನಿನ್ನ ಕಣ್ಣು ಮಂಗಳಕರವಾದದ್ದು. ಸ್ಫುಟ ರುಚಿ, ಪೂರ್ಣ ಕಾಂತಿಯುತವಾದದ್ದು. ನಿನ್ನ ಕಣ್ಣು ಪೂರ್ಣವಾಗಿ ಕಾಂತಿಯುತವಾದದ್ದು. ಸುವಲಯ, ಕನ್ನೈದಿದೆಗಳಿಂದ ಅಯೋಧ್ಯ ಜಯಿಸಲು ಅಸಾಧ್ಯವಾದದ್ದು. ಜಯಿಸಲು ಅಸಾಧ್ಯವಾದಂತಹ ಮರಿದುಂಬಿಗಳ ಕೃಪಾಧಾರಾಧಾರ. ಕುವಲೈ ಅಂದ್ರೆ ಏನು? ಕನ್ನೈದಿಲೆ ಅಂದ್ರೆ, ಕನ್ನೈದಿಲೆ ಅಂದ್ರೆ ಕಮಲದಂತೆ ಇರುವ ಕಣ್ಣುಗಳು. ಆಮೇಲೆ ಅಯೋಧ್ಯ ಅಂದ್ರೆ ಜಯಿಸಲಾಗದೇ ಇರುವಂತಹದು. ಈ ಅಂದ್ರೆ ಈ ಕಟಾಕ್ಷದ ಬಗ್ಗೆ ಹೇಳ್ತಾ ಇರೋದು, ಕಣ್ಣಿನ ಬಗ್ಗೆ ಜಯಿಸಲಾಗದೇ ಇರುವಂತಹದು ಹೇಗೆ ಅನ್ನೋದು. ಕೃಪಾಧಾರಾಧಾರ, ಕರುಣಾ ಪ್ರವಾಹಕ್ಕೆ ಆಧಾರವಾದದ್ದು. ಕರುಣಾ ಪ್ರವಾಹಕ್ಕೆ ಆಧಾರವಾದದ್ದು ಕೃಪಾ ಕಟಾಕ್ಷದಿಂದ ಬರೋದು ಆ ಕೃಪಾಧಾರೆಯೇ. ಕೃಪಾಧಾರೆ ಅಂದ್ರೆ ಇಲ್ಲಿ ಕಣ್ಣೀರು ಅಂತಲ್ಲ ಅರ್ಥ. ಕೃಪಾಧಾರೆ ಅಂತಂದ್ರೆ ಆಶೀರ್ವಾದದಿಂದ ಯುಕ್ತವಾಗಿರುವ ದೃಷ್ಟಿ ಅಂತ. ಕಿಮಪಿ, ಯಾವುದೋ ಒಂದು ಬಗೆಯ ಮಧುರ ಮಧುರವಾದದ್ದು. ಯಾವುದೋ ಒಂದು ವಿಧವಾದ ಮಧುರವಾದದ್ದು. ನೋಡಿ ಅದು ಹೇಗಿದೆ, ಆನಂದಾಕ್ಷಿ ಇದು ಅಂದ್ರೆ ಯಾವುದೋ ಒಂದು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಅನ್ನೋದು, ಅದಕ್ಕೆ ನಾವು ಆಗಲೇ ಹೇಳಿದ್ ನಿಮ್ಗೆ, ಯಾರ್ಯಾರ ಮನಸ್ಸಿನಲ್ಲಿ ಏನನಿಸುತ್ತದೆ ಯಾವುದೋ ಒಂದು ಮಧುರ ಅಂದ್ರೆ ಅದೇ ಮಧುರ. ಅದಕ್ಕೂ ಕೂಡ ಆಕೆಯ ಕೃಪಾ ಬೇಕು. ಈತನಿಗೆ ಅಂದ್ರೆ ಈ ಜೀವಿಗೆ ಯಾವುದರಲ್ಲಿ ಏನು ಆಸಕ್ತಿ ಬರುತ್ತದೋ ಅದನ್ನ ಪಡೆಯುವುದರಲ್ಲಿ, ಅದನ್ನು ಅನುಭವಿಸುವುದರಲ್ಲಿ, ಅದರಲ್ಲಿ ಆನಂದ ತಾಳುವುದರಲ್ಲಿ ಆಕೆಯ ಕೃಪಾ ಕಟಾಕ್ಷ ಇರಬೇಕು. ಅದರಲ್ಲಿ ಏನೋ ಒಂದು ಕಂಡ್ಕೊಂಡೆ ಅವನು ಅಂತ ಅರ್ಥ. ಸೊ ಅದರಿಂದ ಇದು ಜನರಲೈಸ್ ಮಾಡೋದಲ್ಲ, ಯೂನಿವರ್ಸಲ್ ಮಾಡೋದು. ಈ ಜನರಲೈಸ್ ಅಂದ್ರೆ ನಮ್ಗೆ ಗೊತ್ತಿರೋದ್ರೊಳಗಡೆ, ಯೂನಿವರ್ಸಲ್ ಅಂದ್ರೆ ಎಲ್ಲರಿಗೂ ಆಗತಕ್ಕಂಥ ಒಂದೇ ತರ. ಅದಕ್ಕೋಸ್ಕರನೇ ನಾವು ಇಲ್ಲಿ ಬಹಳ ಉಚಿತವಾಗಿರತಕ್ಕಂಥ ಅಧ್ಯಯನದಿಂದಲೇ ಇದನ್ನು ಉಚಿತವಾಗಿಯೇ ಅರ್ಥೈಸಿ ಭಾವಿಸಿಕೊಳ್ಳತಕ್ಕದ್ದು ಅನ್ನೋದು ಎಲ್ಲರಿಗೂ ಒಪ್ಪಿಗೆ ಆಗಬೇಕು. ಅದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ, ನೋಡಿ, ನಾವು ಯಾರನ್ನಾದರೂ ನೋಡಿ ಅಥವಾ ಯಾರಾದರೂ ನಮ್ಮನ್ನು ನೋಡಿ ನಕ್ಕರೆ ಅದಕ್ಕೆ ಕಾರಣ ಅವರವ್ರಿಗೆ ಗೊತ್ತು ಗೊತ್ತಾನೆ. ಈ ನಗು ಅನ್ನೋದಕ್ಕೆ ಯಾವುದೇ ಭಾಷೆ ಇಲ್ಲ. ಯಾವುದಾದ್ರೂ ದೇಶದಲ್ಲಿ ಎಲ್ಲಿಗೆ ನೀವು ಹೋದ್ರು ನಿಮ್ಮನ್ನು ಯಾರು ಬಸ್ಸಲ್ಲೋ ಟ್ರಾವೆಲ್ ಹೋಗಿ ನಿಮ್ಗೆ ನೋಡಿ ನಕ್ರು ಅಂತ ಇಟ್ಕೊಳ್ಳಿ, ನೀವು ಅವ್ರ ಕಡೆ ನೋಡಿ ನಕ್ರು ಅಂತ ಇಟ್ಕೊಳ್ಳಿ. ನಗು ಅನ್ನೋದು ಯೂನಿವರ್ಸಲ್, ನಗು ಅನ್ನೋದು ಯೂನಿವರ್ಸಲ್. ಆದರೆ ನಗೆಗೆ ಕಾರಣ ಜನರಲ್. ನಗೆ ಇದೆಯಲ್ಲ, ಒಬ್ರು ನೋಡಿ ನಗೋದಕ್ಕೆ ಏನೋ ಗುರುತು ಪರಿಚಯ ಇರ್ತಾರೆ, ಇನ್ನೇನೋ ಒಂದಿರುತ್ತೆ, ಸುಂದರವಾಗಿರ್ತಾರೆ ಸುಂದರವಾಗಿಲ್ಲ ಏನೋ ಒಂದಿರುತ್ತೆ, ಟೀಕೆಗೋ ಖುಷಿಗೋ ಯಾವುದಕ್ಕಾದ್ರೂ ಆಗ್ಬೋದು. ಸೊ ನಗೆ ಅನ್ನುವುದು ಯೂನಿವರ್ಸಲ್ಲು, ಅದಕ್ಕಿರುವ ಕಾರಣಗಳು ಇನ್ ಜನರಲ್. ಇನ್ ಜನರಲ್ ಅಂದ್ರೆ ಇಲ್ಲಿ ನಮಗೆ ಗೊತ್ತಿರುವಷ್ಟು ವಿಸ್ತಾರ ಮಾತ್ರ. ಇದನ್ನು ಆಧಾರ ಇಟ್ಕೊಂಡ್ರೆ ಮುಂದೆ ಗೊತ್ತಾಗುತ್ತೆ. ಮುಂದೆ ಹೇಳ್ತಾರೆ, ಆ ಭೋಗವತಿಕ ದೀರ್ಘವಾದದ್ದು, ಅವಂತಿ ರಕ್ಷಿಸುವುದು. ಇವರಾಗಿ ಹೇಳ್ಬೇಕಾದ್ರೆ ಅದು ಈಗ ಹೇಳಿದಲ್ಲ, ಅದು ಆ ಭೋಗವತಿಕ, ಆ ಭೋಗವತಿಕ ದೀರ್ಘವಾದದ್ದು, ದೀರ್ಘವಾಗಿ ಬಾಳಿಕೆಯುಳ್ಳದ್ದು. ಅವಂತಿ ರಕ್ಷಿಸುವುದು, ಅವಂತಿ ರಕ್ಷಿಸಲ್ಪಡುವುದು, ರಕ್ಷಿಸುವುದು. ಬಹು ನಗರ ವಿಸ್ತಾರವಿದೆಯ, ಅನೇಕ ನಗರಗಳ ಹೆಸರನ್ನು ಕಳೆದು ಶೋಭಿಸುತ್ತಿರುವ ಈ ಕೃಪಾ ಕಟಾಕ್ಷಕ್ಕೆ ಅನೇಕ ನಗರಗಳ ಹೆಸರಿನಿಂದ ಶೋಭಿಸುತ್ತಿರುವ. ತತ್ತನ್ ನಾಮ ವ್ಯವಹರಣ ಯೋಗ್ಯ, ಆಯಾ ಹೆಸರುಗಳಿಂದ ಕರೆದು ವ್ಯವಹರಿಸಲು ಯೋಗ್ಯವಾದದ್ದಾಗಿ ಆಯಾ ನಾನು ಭಾವಿಸುತ್ತೇನೆ. ಧ್ರುವಂ ನಿಶ್ಚಯವಾಗಿಯೂ ವಿಜಯತೆ ಮೆರೆಯುತ್ತಿದೆ. ನೋಡಿ ಅಂದ್ರೆ ಪ್ರತಿಯೊಂದೂ ಕೂಡ ಆಯಾ ಹೆಸರಿಂದಲೇ ಅದನ್ನು ಕರೆಯುವುದಕ್ಕೆ ಯೋಗ್ಯವಾಗಿದೆ.
ಅದರ ಪ್ರಯೋಜನಕ್ಕೆ ಅದು ಉಪಯೋಗವಾಗಿದೆ ಎಂದು ನಿಶ್ಚಿತವಾಗಿ ಧ್ರುವಂ ನಿಶ್ಚಿತವಾಗಿ ಅದು ವಿಜೃಂಭಿಸುತ್ತದೆ, ಬೆಳಗುತ್ತದೆ. ಹಾಗಾಗಿ ನಿಶ್ಚಿತವಾಗಿಯೂ ಅದರ ಅದರಲ್ಲಿ ಇದೆ ಅಂತ ಗೊತ್ತಾಗಬೇಕಾಗುವುದೇ ವಿಧಾನ. ಈಗ ನೋಡೋಣ, ಯಾಕೆಂದ್ರೆ ಈ ದೇಹ ಅನ್ನೋದು ಒಂದು ನಗರ, ನವದ್ವಾರೆ ಪುರೇ ದೇಹಿ ಕೇಳಿದ್ವಲ್ಲ ನಾವು, ಒಂಬತ್ತು ದ್ವಾರಗಳಿರತಕ್ಕಂಥ ಈ ಶರೀರ. ಈಗ ನೋಡಿ, ಬೆಂಗಳೂರು ನಗರ ಅಂತಂದ್ರೆ ಇಡೀ ನಗರವನ್ನು ಸೇರಿಸಿ ಹೇಳಲಾಗ್ತದೆ. ಆದರೆ ಬೆಂಗಳೂರು ನಗರದಲ್ಲಿ ಜಯನಗರ ಅಂತಂದ್ರೆ ಒಂದು ಬಡಾವಣೆ ಆಯ್ತು, ಹೌದಾ? ಸದಾಶಿವನಗರ ಒಂದು ಬಡಾವಣೆ, ರಾಜಾಜಿನಗರ ಒಂದು ಬಡಾವಣೆ. ಹಾಗಾದ್ರೆ ಒಂದೊಂದು ಬಡಾವಣೆಯ ಸೌಂದರ್ಯವೂ ಪೂರ್ತಿಯಾಗಿ ಸೇರಿದರೆ, ಒಂದೊಂದು ನೋಡ್ಕೊಂಬಂದಾಗ್ಲೂ ನೋಡುತ್ತಾನೆ ಇದೆಲ್ಲ ದೃಷ್ಟಿ, ಅದರ ಅಂದಚಂದಗಳನ್ನು ಸೇರಿಸಿ ಇಡೀ ಇಡೀ ಬೆಂಗಳೂರನ್ನ ಉದ್ಯಾನ ನಗರಿ, ಹೂವಿನ ನಗರಿ ಅಂತ ಕರಿತೀವಿ. ಆ ಕರಿಬೇಕಾದ್ರೆ ಯಾವುದೋ ಒಂದು ಅಲ್ಪ ಸ್ವಲ್ಪ ದೋಷನ ಬಿಟ್ಬಿಡ್ತೀವಿ, ಇರ್ತೀವೋ ಇಲ್ವೋ. ಇಡೀ ವರ್ಲ್ಡಲ್ಲಿ ಬೆಂಗಳೂರು ಅಂದರೆ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಗಾರ್ಡನ್ ಸಿಟಿ, ಬೆಂಗಳೂರಲ್ಲಿ ವಾಸ ಇರೋರಿಗೆ ಏನು ಗಾರ್ಡನ್ನು, ಆ ಗಾರ್ಡನ್ ಹೇಗಿದೆ ಅಂತ ಗೊತ್ತು. ಗಾರ್ಬೇಜ್ ಸಿಟಿಯೋ ಗಾರ್ಡನ್ ಸಿಟಿಯೋ ಅವರಿಗೆ ಗೊತ್ತು, ಹೌದಾ? ಆದ್ರೂ ಮೇಲ್ಗಡೆ ನೋಟಕ್ಕೆಲ್ಲನೂ ಯಾವ ಗಾರ್ಡನ್ ಸಿಟಿ, ಗಾರ್ಡನ್ ಸಿಟಿ ಬೆಂಗಳೂರು ಇವತ್ತಿಗೂ ಹೇಳ್ತೀವಿ. ಹಾಗೆ ಹೇಳುವಾಗ ಅದನ್ನು ನಿಜವಾದ ದೃಷ್ಟಿಯಿಂದ ನೋಡಿದರೆ, ಭಗವದ್ ದೃಷ್ಟಿಯಿಂದ ನೋಡಿದರೆ, ನಿಜವಾಗಲೂ ಅದು ಎಲ್ಲ ಸೌಲಭ್ಯಗಳೂ ಉಳ್ಳಂತಹ, ನಿಜವಾಗಲೂ ಆನಂದವಾಗಿಯೇ ಇರುವುದಕ್ಕೆ ತಕ್ಕವಾಗಿರುವ, ವಾಸಕ್ಕೆ ಯೋಗ್ಯವಾಗಿರುವ ಆನಂದ ನಿಲಯವೇ ಆಗಿರತಕ್ಕಂಥದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ನೋಡಿ, ಅದಕ್ಕೆ ಒಂದಂತೆ ಹೆಸರನ್ನೇ ಇಡ್ತಾ ಬರ್ತಾರೆ. ನೋಡಿ, ಮೊದಲನೇದು ವಿಶಾಲ. ವಿಶಾಲ ಅನ್ನುವುದು ಒಂದು ನಗರ, ಒಂದು ನಗರದ ಹೆಸರು. ಅಂದ್ರೇನು? ಭಗವತಿಯ ಕಟಾಕ್ಷ ಒಂದು ಜಾಗದಲ್ಲಿದೆ. ನೋಡಿ, ವಿಶಾಲ ಅನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದ್ದ? ಹೃದಯ, ಹೃದಯ ವೈಶಾಲ್ಯತೆ, ಹೃದಯ ಸ್ಪರ್ಶಿ, ಹೃದಯದ ಅಕ್ಷಿ, ವಿಶಾಲವ ಅದೊಂದು ನಗರ, ಅದೊಂದು ಪಟ್ಟಣ, ಅದೊಂದು ಪುರ. ನೋಡಿ, ಹೌದಲ್ವೋ? ಅದರಿಂದ ಆಕೆ ನಮಗೆ ಹೃದಯದಲ್ಲಿ ಏನಾದರೂ ಸ್ಪಂದನೆ ಆಗಬೇಕಾದ್ರೆ, ಹೃದಯದಿಂದ ಹೃದ್ಗತ ಆಗಬೇಕಾದರೆ, ಹೃದಯದಿಂದ ನಮಗೆ ಏನಾದರೂ ಗೊತ್ತಾಗಬೇಕಾದ್ರೆ, ಹೃದಯ ಸ್ಪರ್ಶವಾಗಬೇಕಾದರೆ ಆಕೆಯ ಕಟಾಕ್ಷದ ವಿಶಾಲತೆ. ನೋಡಿ, ಆ ವಿಶಾಲತೆ ಅಂತ ಆಕೆಗೆ ಹೊಂದೋದನ್ನ ಈ ನಗರದಲ್ಲಿರುವ ಒಂದು ಬಡಾವಣೆಗೆ ಇಟ್ಟಾಗೆ ನಾವು ಅನುಸಂಧಾನ ಮಾಡಬೇಕು. ವಿಶಾಲವಾದ ಕೃಪಾ ಕಟಾಕ್ಷ, ಆಕೆಯ ವಿಶಾಲವಾದ ಕೃಪಾ ಕಟಾಕ್ಷ ಅಂದರೆ ನಮ್ಮ ಅಂತಃಕರಣದಲ್ಲಿ, ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ವಿಶಾಲವಾದ ಉತ್ತಮವಾದ ದೃಷ್ಟಿಯೇ ಇರುತ್ತದೆ. ರಾಗದ್ವೇಷಗಳಿಲ್ಲದ ದೃಷ್ಟಿ ಇರುತ್ತೆ, ಮೊದಲದೇ ವಿಶಾಲ ಅಂತ ಕೇಳ ಹೆಸರು. ಯಾವಾಗ ಇದು ವಿಶಾಲವೋ, ಯಾವಾಗ ನಮ್ಮಲ್ಲಿ ಅತ್ಯಂತ ಉತ್ಕೃಷ್ಟವಾದ ವಿಶಾಲವಾದ ಮನೋಭಾವ ಇದೆಯೋ, ಅದು ಆ ಬರತಕ್ಕಂಥದ್ದು, ಆ ಜಾಗ ಗುರುತಿಸುವಂಥ ಜಾಗ ಪಟ್ಟಣ, ಅದರ ಮೇಲೆ ಇರತಕ್ಕಂಥ ಆಕೆಯ ಕೃಪಾ ಕಟಾಕ್ಷದ ಬೆಳಕು, ಜ್ಞಾನದ ಬೆಳಕು, ಅರಿವಿನ ಶಕ್ತಿ. ಆದ್ದರಿಂದ ಅದು ಆ ಜಾಗಕ್ಕೆ, ಅದನ್ನು ವಿಶಾಲ, ವಿಶಾಲವಾದದ್ದು ಅನ್ನುವ ಆ ನಗರಕ್ಕೆ ಅನ್ವರ್ಥನಮವಾಗಿದೆ. ಹೇ ತಾಯಿ, ಅದು ಧ್ರುವವಾಗಿದೆ, ಅದರಿಂದ ಅದನ್ನು ಅನ್ವಯ ಮಾಡೋದಕ್ಕೆ, ವ್ಯವಹಾರಕ್ಕೆ ಯೋಗ್ಯವಾಗಿದೆ. ಅದಲ್ವೋ? ಯೋಚನೆ ಮಾಡಿ, ನಮಗೆ ಹೃದಯ ತುಂಬ ವಿಶಾಲವಾಗಿರುವಂಥ ವ್ಯಕ್ತಿಗಳನ್ನು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ, ಆಗಬೇಕು. ಎಷ್ಟು ವಿಶಾಲವಾದ ಹೃದಯಗಳವರು ಅಂತ ಅನಿಸ್ಬೇಕಾದ್ರೆ ನಮಗೆ ಹೃದಯ ವಿಶಾಲ ಆಗ, ನಾವು ಇಷ್ಟೇ ಇಟ್ಕೊಂಡು ಆಗಲ್ಲ. ಹೃದಯದ ವೈಶಾಲ್ಯತೆ ಗುರುತಾಗಬೇಕಾದ್ರೆ ಹೃದಯ ವೈಶಾಲ್ಯತೆ ಇರಬೇಕು. ಅವರವರ ಇದ್ರಲ್ಲಿ ನಾವು ಸಂಕುಚಿತ ಮಾಡ್ಕೊಳ್ಳೋದಲ್ಲ. ಮಕ್ಕಳು ಆಟ ಆಡ್ತಾ ಇದ್ದಾರೆ, ಕಿಳ್ತಾ ಇದ್ದಾರೆ, ಅಲ್ಲಿ ಬೋರ್ವೆಲ್ ಮಾಡ್ತಾ ಇದ್ದಾರೆ, ಅದಲ್ವಾ? ಆದರೆ ನಮಗೆ ವಿಶಾಲವಾಗಿರೋ ಹೃದಯ ಚಿಕ್ಕದಾಗೋಗುತ್ತೆ. ನಾವು ಮಾಡ್ತಾ ಇರೋ ಪ್ರವಚನಕ್ಕೆ ಹುಡುಗರ ಅರ್ಚಾಟ ಅಡ್ಡಿ, ಆ ಬೋರ್ವೆಲ್ ಹಾಕ್ತಾ ಇರೋದು ಅಡ್ಡಿ ಅಂತ ಇದ್ದೀವಿ, ಅನ್ಕೋತಾ ಇದ್ದೀವಿ ಮನಸ್ಸಲ್ಲಿ. ಹಾಗೆ ಅನ್ಕೊಳ್ಳೋದ್ರಿಂದ ಏನಾಯ್ತು? ವಿಶಾಲವಾದದ್ದು ಚಿಕ್ಕದಾಯ್ತು, ಹೌದಾ? ಅವರವರ ಕ್ಷೇತ್ರದವರು ಅವ್ರಿಗೇನು ಗೊತ್ತು, ಏನು ಮಹಾ ನಿಮ್ಮ ಸೌಂದರ್ಯ ಇಲ್ಲ ರೀ ಅಂತಾರೆ ಕೇಳೋದು. ಅವರು ಅವ್ರನ್ನ ಕೇಳಿ, ಸ್ವಾಮಿ ನಾನು ಕೊಟ್ಟಿದ್ರೆ ಕಾಂಟ್ರಾಕ್ಟ್ರು ಇವತ್ತಾಳು ಮುಗಿಸ್ಬಿಡ್ಬೇಕು, ನೀವು ಹೇಳ್ತಾರ ನಿಮ್ಗೇನು ಆರು ಗಂಟೆ ಕ್ಲೋಸ್ ಮಾಡೋಲ್ಲ, ಆಗಲ್ಲ. ಅವರವ್ರ ವ್ಯವಹಾರಕ್ಕೆ ತಕ್ಕಂತೆ, ಅವನಿಗೆ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ದೃಷ್ಟಿಕೋನ ಬೇರೆ ಇದೆ. ಅದು ಏನಂದ್ರೆ ಎರಡನೇದು ಪದ. ಹುಡುಗರು ಕೂಡ ಅವ್ರಿಗೇನೋ ದೃಷ್ಟಿಕೋನದಿಂದ ಆಟ ಆಡ್ತಾ ಇದ್ದಾರೆ, ಅದು ಅವರ ಇದು ಕೃಪಾ ಕಟಾಕ್ಷ. ಎಲ್ಲದಕ್ಕೂ ಕಾಣತಕ್ಕಂಥದ್ದು ಭಾವವೇ ಹೃದಯ ವೈಶಾಲ್ಯತೆ. ಸೊ ವಿಶಾಲವಾಗಿರುವ ಹೃದಯ ಪಟ್ಟಾಗಿರ್ತಕ್ಕಂಥ ಕೃಪಾ ಕಟಾಕ್ಷಕ್ಕೆ ವಿಶಾಲ ಎಂದು ಆ ನಗರಕ್ಕೆ ಹೆಸರು. ಆಮೇಲೆ ನಗರ ಅಂದ್ರೆ ಏನು ಅಂತ ಹೇಳ್ತೀನಿ.
ನಗರ ಅಂದ್ರೆ ಏನು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲ ನಗರಗಳದ್ದು ವರ್ಣನೆ ಆದ್ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಅನುಸಂಧಾನ ಮಾಡಿದ್ರೆ. ವಿಶಾಲ ಯಾವುದೋ ಅದು ಮುಂದಿನ ಪದ ಕಲ್ಯಾಣಿ. ಕಲ್ಯಾಣಿ ಅಂದ್ರೆ ಮಂಗಳಕರವಾದದ್ದು. ಆ ನಗರ ಇದೆಯಲ್ಲ ಕಲ್ಯಾಣ, ವಿಶಾಲವಾದ ನಗರದ ಹೆಸರಿರತಕ್ಕಂತಹ ವಿಶಾಲ ಆದದ್ದು. ಇನ್ನೊಂದು ಹೆಸರು ಕಲ್ಯಾಣಕರವಾದದ್ದು, ಮಂಗಳಕರವಾದದ್ದು. ಮಂಗಳಕರವಾದದ್ದು ವ್ಯಾವಹಾರಿಕ ದೃಷ್ಟಿಯಿಂದಲಾದರೂ ನೋಡಿ, ನಾವು ಯಾರಾದ್ರೂ ತುಂಬಾ ದುಡ್ಡಿರೋನೇನೋ ಅಂತೀವಲ್ಲ, ಹಾಗಲ್ಲ. ಅವನಿಗೆ ಅದು ಮಂಗಳಕರ, ಅವನದನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಅದು ಇಷ್ಟ, ಅದನ್ನು ಮಾಡ್ತಾ ಇದ್ದಾನೆ. ಅದು ಶುಭ, ಅವನು ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರಿಗೂ ನಂತರ ಹೌದಲ್ವಾ? ಈಗ ನೀವು ತಲೆ ಕೂದಲು ಬೆಳೆಸಿರೋರಿಗೆ ತುಂಬಾ ಉದ್ದಕ್ಕೆ ಜಡೆ ಬಿಟ್ಕೊಂಡಿರೋರಿಗೆ ಗಂಟಲಲ್ಲಿ ಅವ್ರಿಗೆ ಅದು ಮಂಗಳ. ಕೆಲವರಿಗೆ ಜಿಟ್ಟು ಬಿಟ್ಕೊಂಡ್ರೆ ಮಂಗಳ, ಕೆಲವರಿಗೆ ಗುಂಡೊಡ್ಸಿದ್ರೆ ಮಂಗಳ, ಕೆಲವರಿಗೆ ಅರ್ಧ ಗುಂಡೊಡ್ಸಿದ್ರೆ ಮಂಗಳ. ಮಂಗಳವಾರ ಮಂಗಳವಾರ ಕಟ್ಟಿಂಗ್ ಹೋಗಬಾರ್ದು, ಕೆಲವರಿಗೆ ಮಂಗಳ. ಬೇರೆ ಊರಲ್ಲೆಲ್ಲ ಬೇರೆ ದೇಶದೆಲ್ಲ ಮಂಗಳವಾರವೇ ತುಂಬ ಶ್ರೇಷ್ಠ. ಅದರಿಂದ ಏನಂತ ಅರ್ಥ? ಮಂಗಳ ಅನ್ನುವುದಕ್ಕೆ ಕರ್ತ ಅರ್ಥ ಏನಪ್ಪ ಅಂದರೆ ವಿಶಾಲವಾದ ಹೃದಯದಲ್ಲಿರ್ತಕ್ಕಂಥ ಮಂಗಳತನ. ಅಂದರೆ ಅದು ಮಂಗಳವಾಗಿದೆ, ಶುಭಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವ್ಯಾವಹಾರಿಕವೂ ಕೂಡ ಅಭ್ಯುದಯದ ಕಡೆಗೆ ಹೋಗತಕ್ಕಂಥದ್ದು ಅನ್ನೋದು ಅರ್ಥ, ಇಂಗಿತ ಅದು. ಅದಲ್ವಾ, ಹೃದಯ ವಿಶಾಲ ಇರಲಿ, ಈ ಶರೀರದಲ್ಲಿ ಮನುಷ್ಯನ ಬದುಕಿನಲ್ಲಿ ಏನೇನನ್ನು ಸಂಪಾದನೆ ಮಾಡ್ತಾನೆ, ಏನೇನನ್ನು ಖರ್ಚು ಮಾಡ್ತಾನೆ, ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ, ವ್ಯಕ್ತಿಗಳನ್ನು ಸಂಪಾದನೆ ಮಾಡ್ತಾನೆ, ವಿಷಯಗಳನ್ನು ಪದಾರ್ಥಗಳನ್ನು ಸಂಪಾದನೆ ಮಾಡ್ತಾನೆ, ಅದನ್ನು ಉಪಯೋಗಿಸ್ತಾನೆ. ಉಪಯೋಗಿಸುವುದಾಗಿ ನನ್ನ ಒಳ್ಳೆಯದಕ್ಕೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಇದೆಲ್ಲವೂ ಕಲ್ಯಾಣಕರವಾಗಿರ್ತಕ್ಕಂಥ ಜ್ಞಾನ ಖರ್ಚು, ಜ್ಞಾನದ ವ್ಯಯ. ತನಗಿರುವ ಜ್ಞಾನವನ್ನು ವ್ಯಯ ಮಾಡ್ತಾನೆ, ಮಾಡ್ಬೇಕಾನೆ? ದುಡ್ಡು ಸಂಪಾದನೆ ಮಾಡೋದಕ್ಕೂ ಜ್ಞಾನ ಬೇಕು, ಹೌದಾ? ಆ ಸಂಪಾದನೆ ಮಾಡಿದ ದುಡ್ಡನ್ನು ಸರಿಯಾಗಿ ವಿತರಣೆ ಖರ್ಚು ಮಾಡುವುದಕ್ಕೂ ಜ್ಞಾನ ಬೇಕು. ಹಾಗೆಯೇ ನಮಗೆ ಏನನ್ನಾದರೂ ತಿಳಿದುಕೊಳ್ಳುವುದು, ಇನ್ನೊಬ್ಬರಿಗೆ ತಿಳಿಸುವುದು, ಅಥವಾ ತಿಳಿದುದನ್ನು ಹಾಗೆ ಯೋಗಕ್ಷೇಮದಂತೆ ಇಟ್ಟುಕೊಳ್ಳುವುದು, ಎಲ್ಲದಕ್ಕೂ ನಮಗೆ ಅರಿವೇ ಮೂಲ. ಆ ಅರಿವೇ ಮೂಲವಾಗಿರುವುದರಿಂದ ಅದು ವಿಶಾಲವಾದ ನಗರ. ಆದ್ದರಿಂದ ಅದು ಕಲ್ಯಾಣಕ್ಕೆ ಕಾರಣವಾಗುತ್ತದೆ, ಬದುಕಿನ ಅಭ್ಯುದಯಕ್ಕೆ. ಅಭ್ಯುದಯ ಅಂತ ಪದ ಇರೋದೇ ಲೌಕಿಕಾರ್ಥದಲ್ಲಿ, ಅಂದರೆ ಜೀವನದ ಉತ್ಕರ್ಷತೆ. ಬದುಕಿನ ಎಲ್ಲ ಸುಖಗಳನ್ನು ಆಯಾ ವಯಸ್ಸಿನಲ್ಲಿ ಆಯಾ ಪ್ರಕಾರದಲ್ಲಿ ಅವನದನ್ನು ಅನುಭವಿಸಲಿ, ಅದು ಅವನಿಗೆ ಗೊತ್ತಾಗಲಿ, ಕೊಡುಕೊಳ್ಳುವ ವಿದ್ಯೆಯನ್ನು ತಿಳಿಯಲಿ, ಸುಖವನ್ನು ಪಡೆಯುತ್ತಾ, ಸುಖವನ್ನು ಕೊಡುತ್ತಾ, ಸುಖವನ್ನು ಹಂಚುತ್ತಾ ಆನಂದಮಯವಾಗಿರಲಿ ಅನ್ನೋ ದೃಷ್ಟಿಯಿಂದ ಹೇ ಭಗವತಿ ನೀನು ಈ ವ್ಯವಸ್ಥೆಯನ್ನೆಲ್ಲ ಮಾಡಿದೆಯೇ. ಮೊದಲ ನಗರಿಯ ಹೆಸರು ವಿಶಾಲ, ಎರಡನೆಯ ನಗರಿಯ ಹೆಸರು ಕಲ್ಯಾಣ, ಮೂರನೆಯ ನೋಡು ಪುಟ ರುಚಿ. ಆಮೇಲೆ ಅದಕ್ಕೆ ಅರ್ಥ ಹೇಳ ಪುಟ ರುಚಿ. ಕಾಂತಿಯುತವಾದ್ದರಿಂದ ಪುಟ ರುಚಿ. ಮೂರನೆಯದಕ್ಕೆ ಪುಟ ರುಚಿ, ಪುಟ ರುಚಿ, ಪುಟ ಪುಟ ರುಚಿ ಅಂದ್ರೆ ಕಾಂತಿಯುಕ್ತವಾದ. ನೋಡಿ ಈ ಶರೀರ ಇದೆಯಲ್ಲ, ಇದು ಕಾಂತಿಹೀನವಾಗಿದ್ರೆ, ಕಳಾಹೀನವಾಗಿದ್ರೆ ಚೆನ್ನಾಗಿರುತ್ತ ಇಲ್ಲ? ಆ ಕಾಂತಿಯುಕ್ತವಾಗಿರುವ ಪುಟರಿಚ ಅನ್ನೋದು ಕೂಡ ಈ ನಗರಿಗೆ ಒಂದು ಅನ್ವರ್ಥನಾಮ. ಅಂದ್ರೆ ಕಾಂತಿಯುತವ ಹೇಗಾರು ಇದೆಯವರು ಬಣ್ಣ ಗಿಣ್ಣ ಅಂತಲ್ಲ, ಎಷ್ಟು ಕಳಕಳಿಯಾಗಿದಾರಪ್ಪ ಅನ್ನಲ್ಲ ಅಂತೇವ್ ತಾನೆ? ಏನೋ ಒಂಥರ ಕಳಾಹೀನವಾಗಿದಾರಪ್ಪ ಅಂತಂದ್ರೆ ಅಷ್ಟೇ ಅಂತ ಅರ್ಥ. ಅದರಿಂದ ಅದು ಯಾವಾಗಲೂ ಕೂಡ ಪ್ರಕೃತಿ ದತ್ತವಾಗಿರುವ, ಅಂದರೆ ಪ್ರಕೃತಿಗೆ ಹೊಂದಿದಂತೆ ಇರುವ, ಅಂದರೆ ನ್ಯಾಚುರಲ್, ಅದರ ಅರ್ಥ ಏನು, ಸಹಜವಾಗಿ ಇರತಕ್ಕಂಥದ್ದು ಏನಿರುತ್ತೆ ಅದು ನಿಜವಾಗಲೂ ಕಾಂತಿಯುಕ್ತವಾಗಿರುತ್ತದೆ. ಆ ಕಾಂತಿಗೆ ಬೇಕಾಗಿರತಕ್ಕಂಥ ಕಟಾಕ್ಷ ದೃಷ್ಟಿ, ಕಟಾಕ್ಷ ಏನಿದೆ ಕೃಪಾ ಕಟಾಕ್ಷ, ಆ ಭಗವತಿಯದು, ಆ ಭಗವತಿಯಿಂದ ಬಂದಿರೋದು. ಅದಕ್ಕೆ ಅದನ್ನು ಗುರುತಿಸಿ ಅದನ್ನು ನಗರವೆಂದು ಹೇಳ್ತಾರೆ. ಅದನ್ನು ಏನಾಗಿದೆ ಅದು ಕಾಂತಿಯುಕ್ತವಾಗಿದೆ. ಮುಂದಿನದು ಶುವಲಯಿ ಅಯೋಧ್ಯ, ಕನ್ನೈಲಿಗಳಿಂದ ಸೊಬಗಿನಿಂದ ಜಯಿಸಲಾಗದ್ದರಿಂದ ಅಯೋಧ್ಯ. ನೋಡಿ, ಕುವಲೈ ಅಂದ್ರೆ ಕಣ್ಣೈದಿಲೆ ಅಂದ್ರೆ ಹೂವುಗಳಿಂದ ಅಲಂಕೃತವಾದ, ಹೂವುಗಳು ಅಂದ್ರೆ ಆಸೆಗಳಿಂದ ತುಂಬಿರುವ, ಬಯಕೆಗಳಿಂದ ತುಂಬಿರತಕ್ಕಂಥದ್ದೇನಿದೆ ಇದು ಈ ಶರೀರ ಅನ್ನೋದು ಬಯಕೆಯ ಉಂಡೆ. ಇಡೀ ಶರೀರ ಏನಿದು ಬಯಕೆಗಳ ಒಂದು ಮುದ್ದೆ ಇದು. ಆದರೆ ತಮಾಷೆ ಏನಂದ್ರೆ ಅಯೋಧ್ಯೆ ಅಂದ್ರೆ ಜಯಿಸಲಾಗದೇ ಇರುವುದು. ಎಷ್ಟು ಚೆನ್ನಾಗಿದೆ ನೋಡಿ, ಈ ಶರೀರವನ್ನು ನಾವು ಎಷ್ಟೇ ಮೋಹಿಸಿದರೂ, ಏನೇ ಮಾಡಿದರೂ ಇದನ್ನು ನಾವು ಉಳಿಸಿಕೊಳ್ಳಲಾಗುವುದಿಲ್ಲ, ಜಯಿಸಲಾಗದ್ದೇ ಇರುವುದರಿಂದ ಇದನ್ನು ಅಯೋಧ್ಯೆ ಅಂತ ಕರೆದಿದ್ದಾರೆ. ಹೌದಲ್ವಾ?
ಹಾಗಾದ್ರೆ ಏನು ಇದರಲ್ಲೇ ಇದನ್ನು ಜಯಿಸಲಾಗದ್ದು ಅಂದ್ರೆ ಅರ್ಥ ಏನು ಅಂದ್ರೆ ಶರೀರವನ್ನು ಹಾಗೆಯೇ ಅದನ್ನು ಜಯಿಸಲಾಗದ್ದು ಅಂದ್ರೆ ದೀರ್ಘ ಬಾಳಿಕೆ ಇಲ್ಲದೇ ಇರುವುದು. ಆದರೆ ಅಯೋಧ್ಯಾನಗರದಲ್ಲಿ ನಾವು ಅದರೊಳಗಿದ್ದಾಗಲೇ ಇದು ಇಷ್ಟೇ ಅಂತ ಗೊತ್ತಾಗತಕ್ಕಂಥ ಪರಕಾಷ್ಠೆಯಲ್ಲಿರ್ತಕ್ಕಂಥ ವ್ಯವಹಾರವನ್ನು ದಾಟಿರ್ತಕ್ಕಂಥ ಒಂದು ಪಾರಮಾರ್ಥಿಕ ಅರ್ಥವೂ ಇದು ಕೊಡ್ತಾರೆ. ಆದರೆ ಮೊದಲು ಇದನ್ನು ಅಯೋಧ್ಯ ಅಂತ ಕರೆದಿದ್ದಾರೆ. ಯಾಕೆ ಅಂದರೆ ಮನುಷ್ಯನಿಗೆ ಇದರ ಮೇಲೆ ಇರ್ತಕ್ಕಂಥ ಮೋಹವನ್ನು ಗುರುತಿಸೋದಕ್ಕೆ. ಈ ಶರೀರವೇ ನಾನು ಅಂತ ಅಂದ್ಕೊಂಡಿದ್ದೀನಲ್ಲ, ಅದು ಹೋಗೋದು ಸುಲಭನಾ? ಇಲ್ಲ ಅಲ್ವಾ? ಹಾಗಾದ್ರೆ ಈ ಶರೀರ ನಾನು ಅನ್ನೋದನ್ನು ಗೆಲ್ಲೋದು ಬಹಳ ಕಷ್ಟ. ಅದಕ್ಕೋಸ್ಕರ ಗೆಲ್ಲಲಾಗದೇ ಇರುವ, ಜಯಿಸಲು ಅಸಾಧ್ಯವಾಗಿರುವ ಅಯೋಧ್ಯ ಅಂದರೆ ಇದನ್ನೇ ನೆಚ್ಚಿಕೊಂಡು ಕಾಪಾಡ್ಕೊಂಡ್ಬಿಡೋಣಪ್ಪ ಅಂದರೆ ಇದು ನೀವು ಗೆಲ್ಲೋದಕ್ಕೆ ಇದು ಬಿಡೋದಿಲ್ಲ. ಇದು ಪಾಡಿಗೆ ಇದು ಶರೀರ ಶೀತಲ ಆಗುತ್ತೆ, ಹೊಟ್ಟೋಗುತ್ತೆ. ಆದ್ದರಿಂದ ಅಯೋಧ್ಯ ಅನ್ನೋದು ಒಂದು ನಗರ. ಅದು ಕೂಡ ಇರುವಾಗಲಾದರೂ ಬೇರೆ ಏನೇನೋ ಗೆಲ್ಲುವುದಕ್ಕೆ, ನಮಗಿರುವ ಕೆಲವು ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾದರೂ ಬಳಸಿಕೊಳ್ಳಬಹುದಾದ ನಗರದ ಅಸ್ತ್ರ. ಈ ಶರೀರದಲ್ಲೇ ಆಗುತ್ತೆ ನಮಗೆ, ಹೌದಲ್ವ? ಊಟ ತಿಂಡಿ ನೋಟ ಎಲ್ಲನೂ ಕೂಡ ಎಲ್ಲ ಬೇಕು. ಈ ಪಟ್ಟಣದಲ್ಲೇ ಆಗುತ್ತೆ ನಮ್ಮ ಬೇಕು ಹೇಳಗಳಲ್ಲಿ ಈಡೇರೋದು, ಈಡೇರಿದಿರು ಚಾಲೆಂಜಸ್ಸು, ದ್ವೇಷ, ರಾಗ ಎಲ್ಲ ಕೂಡ ಯಾವುದ್ರ ಮೂಲಕ ನಾವು ಮಾಡಬೇಕು? ಈ ಶರೀರದ ಮೂಲಕವೇ. ಅದರಿಂದ ಇದು ಅಯೋಧ್ಯ ಅಂದರೆ ಇದು ಬಗೆ ಹರಿಯೋದೇ ಇಲ್ಲ, ಬದುಕಿರೋವರೆಗೂ ಬಯಕೆ ಹೋಗೋದೇ ಇಲ್ಲ. ಆದ್ದರಿಂದ ಗೆಲ್ಲಲಾರದ ಬಯಕೆಗಳಿಂದ ತುಂಬಿರತಕ್ಕಂಥ ಅಯೋಧ್ಯ ನಗರಿ. ಮುಂದಕ್ಕೆ ಕೃಪಾಧಾರಾಧಾರ ಕರುಣಾ ಪ್ರವಾಹಕ್ಕೆ ಆಧಾರವಾದ್ದರಿಂದ ಧಾರಾ ಈ ನಗರಕ್ಕೆ ಧಾರಾ ಎಂದು ಹೆಸರು. ನೋಡಿ ಅಂದರೆ ಮನುಷ್ಯನಿಗೆ ಆಸೆ ಈಡೇರುತ್ತೋ ಬಿಡೋತ್ತೋ, ಆದರೆ ಇದು ಏನಾದರೂ ಒಂದು ಹಾಗೆ ಆಗತ್ತೆ ಅಂತ ಸದಾ ಯೋಚಿಸ್ತಾನೆ. ಯೋಚನೆ ಮಾಡಿ ನೋಡಿ, ಒಂದಾದ್ರೂ ಒಂದು, ಒಂದಾದ್ರೂ ಒಂದು, ಇದಾಗಲಿಲ್ವ ಇನ್ನೊಂದು, ಅದಾಯ್ತಾ ಇನ್ನೊಂದು, ಅದಾಯ್ತಾ ಮತ್ತೆ ಅದು. ಹೀಗೆ ಅವನು ಯಾವಾಗಲೂ ಕೂಡ ಏಕಪ್ರಕಾರವಾಗಿ ಭಗವಂತನೇ ನನಗೆ ಅದು ಮಾಡು, ನನಗೆ ಇದು ಮಾಡು ಅಂತ ಕೇಳ್ತಾನೆ ಇರ್ತಾನೆ. ಹಾಗ ಅವನು ಕೇಳ್ತಾ ಇರೋದಕ್ಕೆ ಅದಕ್ಕೊಂದು ಆಸೆಯ ಕೊಂಡಿ ಇದೆಯಲ್ಲ, ಬೇಕು ಎನ್ನುವ ಒಂದು ಬಲ ಇದೆಯಲ್ಲ, ಅದು ಕೂಡ ಬಲೆಯನ್ನು ಹೆಣದಿರೋದು ಕೃಪೆ, ಕಟಾಕ್ಷ, ಭಗವದೇ ಕಟಾಕ್ಷ ಅದಲ್ಲೋ. ಅಂದ್ರೆ ಯಯಾ ಮಾಯಾ ಜಗತ್ ಸರ್ವಮಿದಂ ಸುರಿಯತೆ. ಆ ಮಾಯಾ ಅನ್ನತಕ್ಕಂಥದ್ದು ಏನಿದೆ, ಆ ಪ್ರಕೃತಿ ದತ್ತವಾಗಿರೋದು, ಇವನಿಗೆ ಆಸೆ ಹೋಗಲೇ ಇಲ್ಲ. ಏನಾದ್ರೂ ಒಂದಾದ್ರೆ ಆ ಕ್ಷಣದಲ್ಲಿ ಮಾತ್ರ ಕ್ಷಣಗೊಂದರವಾಗಿ ಇದು ಬೇಡ ಅಂತ ಅನ್ಸೋದು, ಅಥವಾ ಅವ್ರು ಹೊಟ್ಟೋಗ್ಬಿಟ್ರಲ್ಲ ನಮ್ಗೆ ಏನ್ ಜೊತೆ ಅನ್ನೋದು ಇರುತ್ತೆ. ಕೆಲವೇ ದಿನಗಳು ಮತ್ತೆ ಅದಕ್ಕೆ ಹೊಸದಾಗಿ ಇನ್ನೊಂದು ನೇಯ್ಕೋತಾನೆ. ಅದು ಆಸೆಯ ಬಲೆ ಒಂದ್ ಕಡೆ ಹರಿದ್ರೆ ಇನ್ನೊಂದು ತ್ಯಾಪೆ ಹಾಕ್ತೀವಿ, ಇನ್ನೊಂದು ತ್ಯಾಪೆ ಹಾಕ್ತೀವಿ. ಬಟ್ಟೆಯ ಹಾಗೆ ಯೋಚನೆ ಮಾಡಿ, ಈ ಶರೀರ ಹೋಗುವವರೆಗೂ ಈ ಆಸೆಗಳು ಇರತಕ್ಕಂಥ ತೇಪೆಗಳು ಆಗ್ತಾನೇ ಇರ್ತಾನೆ, ಆಗ್ತಾನಲ್ವ? ಅದರಿಂದ ಧಾರೆ ಧಾರೆಯಾಗಿ ಇವನ ಪ್ರಯತ್ನ ನಡೀತಾನೆ ಇರುತ್ತೆ. ಅದರಿಂದ ಅವನು ಸೋಲೋದನ್ನು ಏನಾದ್ರು ಮಾಡ್ತಾ ಇರ್ತಾನೆ, ಹಠಾಸಾಪೋದಕ್ಕೋ ಅಥವಾ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೋ ಏನೋ ಒಂದು. ಸುಮ್ಮನೆ ಇದಕ್ಕೆ ಆಗದೇ ಇಲ್ಲ ನೋಡಿ, ಅಂತಕರಣದಲ್ಲಿ ಬಲೆ ಒಂದಕ್ಕೊಂದು ಕೊಂದು ಜೋಡಿಸ್ಕೊತಾ ಹೋಗ್ತಾನೆ. ಅವರಾಗಂದ್ರೆ ಇದಕ್ಕಂದ್ರೆ ಹೀಗಾಗ್ತದೆ, ನಾಲ್ಕು ಮಾಡಿ ತಿಂದ್ಕೊಂಡ್ಬಿಡ್ತೀನಿ, ಈ ತಿಂಗಳಲ್ಲಿಂತ ಹಬ್ಬಗಳನ್ನು ನೋಡುತ್ತೆ, ನಾಡು ಕೃಷಿ ಬಂದ್ಬಿಡುತ್ತೆ. ಒಂದಕ್ಕೊಂದಕ್ಕೆ ಘಟನೆಗಳ ಸರಮಾಲೆ, ಆ ಘಟನೆಗಳ ಸರಮಾಲೆಗೆ ಹೊಂದಿದಂತೆ ಇದು ಮನೆ ದೇವರಿಗೆ ಹೋಗ್ತೀನಿ, ಜಾತ್ರೆಗೆ ಹೋಗ್ತೀನಿ, ಅಲ್ಲಿ ಸ್ನಾನ ಮಾಡ್ಕೊಂಡ್ಬರ್ತೀನಿ, ಇಲ್ಲಿ ಹೋಗ್ತೀನಿ, ಸತ್ಯನಾರಾಯಣ ಪೂಜೆ ಮಾಡ್ಕೊಡ್ತೀನಿ, ಇದಕ್ಕಿದ್ದಾಗ ಏನೂ ಇಲ್ಲ ಅಂದ್ರೆ ಒಂದು ತಿಳಿದುಕೊಂಡಿದ್ದೀವಿ, ಗಣೇಶನಲ್ಲಿ ಇದ್ಕೊಂಡಿದ್ದೀವಿ, ಹೋಮ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಯಾವತ್ತು ಕೊನೆ ಇಲ್ಲೂ ಇಲ್ಲ. ಈಗ ಅನ್ಕೋತಾ ಇರೋದ್ರಿಂದನೇ ಅವನಿಗೆ ಒಂದಷ್ಟು ಬದುಕುವುದರಲ್ಲಿ ಒಂದಷ್ಟು ಆಸೆ ಇರುತ್ತೆ. ಆಸೆ ಈ ಜಗತ್ತಿನಲ್ಲಿ ಲೋಕದ ಬದುಕಿಗೆ ಯಾವಾಗಲೂ ಆಸೆಯ ಪ್ರತೀಕ. ಆಸೆ ಇಲ್ಲದಿಂದ ಪ್ರಗತಿನೇ ಇಲ್ಲ, ಪ್ರಗತಿನೇ ಇಲ್ಲ ಅಂತ ಹೇಳಿದ್ರೆ ಲೌಕಿಕ ದೃಷ್ಟಿಯಿಂದ ಅದಲ್ವೋ. ಆದರೆ ಯಾರಿಗೆ ಈ ಲೌಕಿಕ ಪ್ರಗತಿಯಲ್ಲಿ ಆಸೆಯಲ್ಲಿ ಏನು ಇಲ್ಲ ಎಂದು ಗೊತ್ತಾಗುತ್ತದೋ ಅವಾಗ ಏನಾಗುತ್ತೆ, ಮನೋನಾಶ. ಅದೇನು ಇಲ್ಲ ಅಂತ ಗೊತ್ತಾಗೋದು ಅವರು ಮೇಲಿನ ನಗರ, ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗೋ ತನಕ ಇದೇನಾಗುತ್ತೆ, ಏನಾದರೂ ಒಂದು ಅಂದ್ಕೊಂಡೇ ಇರೋಕ್ಕಾಗುತ್ತೆ, ಬದುಕಿರೋರು ಊಟ ಮಾಡದೇ ಇರೋಕ್ಕಾಗುತ್ತೆ, ಬದುಕಿರೋರು ಕಣ್ಬಿಟ್ಟು ನೋಡದೇ ಇರೋಕ್ಕಾಗುತ್ತೆ, ಕಿವಿ ಕೊಡದೇ ಇರೋಕ್ಕಾಗುತ್ತೆ, ಇದೆಲ್ಲ ಹೇಳ್ತೀವಲ್ಲ. ಆಗತ್ತೆ ಆಗತ್ತೆ ಅಂದರೆ ಆಸನೆ ಇರುತ್ತೆ ಮಾಡೋ ತನಕ. ಕೊನೆಗೆ ಒಂದು ದಿವಸ ಅಯ್ಯೋ ಯಾರಿದ್ರೇನು, ಏನಿದ್ರೇನು, ಯಾವುದಿದ್ರೇನು, ನಾ ಪಡ್ಕೊಂಬಂದಿದ್ದು ನಮಗೆ ಈ ಥರ ಹುಚ್ಚಿಸಕ್ಕೆ ಆಗ್ತೀವಲ್ಲ. ಯಾಕಂದ್ರೆ ಸುಸ್ತಾಗುತ್ತೆ, ಇಂದ್ರಿಯಗಳೆಲ್ಲ ಸುಸ್ತು, ತಾಪಪ್ಪ ಅನ್ಸುತ್ತೆ, ದುಡ್ಡು ಕಾಸು ಇರತ್ತೆ, ಕೈ ಕಾಲೆಲ್ಲ ಬಿದ್ದೋಗುತ್ತೆ, ಆಮೇಲೆ ಬರೋದು. ಇವಾಗ ನಮಗೆ ಹಾಯಾಗಿ ಇರೋ ಕಡೆ ರಾಮಕೃಷ್ಣ ಅಂತ ಇದ್ರೆ ಆಯಿತು, ಅಲ್ಲಿ ಇಲ್ಲಿ ಸುತ್ತದ್ದು ಯಾಕೆ, ಅದಲ್ವೋ? ಎಲ್ಲ ತಿಂದಿದ್ದಾಯ್ತು, ಉಂಡಿದ್ದಾಯ್ತು, ಬೇರೆ ಊರಿಗೆ ಹೋಗೋದು, ಹೋಟ್ಲ್ ಹೋಗೋದು, ಸಿನಿಮಾ ನೋಡೋದು, ಏನಿದೆ ಸಿನಿಮಾದಲ್ಲಿ? ಈಗಿನ ಕಾಲದಲ್ಲಂತೂ ಬುದ್ಧಿ ಇಲ್ಲ ಬಿಡಿ ಅಂತ ಇವ್ರು ಹಿಂದೆ ಮಾಡಿದ್ರಲ್ಲ, ಅದು ಇವಾಗ ಮಾಡ್ತಿರೋದು ತಪ್ಪು ಅಂತ
ಅದ ಯಾವಾಗಲೂ ಇದೇ ಥರ ಮನುಷ್ಯ. ಯಾರು ಏನು ಮಾಡಿದ್ರು ಸರಿ ಇಲ್ಲ, ಇವನು ಯಾವಾಗ ಮಾಡ್ತಾ ಇದ್ದ ಅವಾಗ ಇವನು ಮಾಡ್ತಾ ಇದ್ದಿದ್ದಲ್ಲ ಸರಿ. ಹೀಗೆ ತರತಮ ಭಾವ ತಾರತಮ್ಯ, ಇದನ್ನೇ ಹಿಪೋಕ್ರಸಿ ಅಂತ ಕರೆಯೋದು. ಹಿಪೋಕ್ರಸಿಕ್ ಆಗಿದ್ರೆ ಲೌಕಿಕವೂ ಹಿಟ್ಟಲ್ಲ, ಅಲೌಕಿಕವೂ ಅರ್ಥ ಆಗಲ್ಲ. ತಿಳ್ಕೊಳ್ಳಿ, ಯಾರಿಗೆ ಹಿಪೋಕ್ರಸಿ ಅಂದರೆ ತರತಮ ಭಾವ ಅಂತ, ಯಾರಿಗೆ ತಾರತಮ್ಯ ಇದೆ ಅವರಿಗೆ ಲೌಕಿಕದ ಯಾವುದರಲ್ಲೂ ಸುಖ ಕಾಣಲ್ಲ. ಯಾಕೆಂದ್ರೆ ಇವ್ರು ಮಾಡ್ತಾ ಇರುವಾಗ ಸುಯೋಗ ಇಲ್ಲ, ಈಗ ಮಾಡೋಕ್ಕಾಗಲ್ಲ, ಬೇರೆಯವ್ರು ಮಾಡಿದ್ರು ನೋಡೋಕ್ಕಾಗಲ್ಲ. ಇದು ಈ ಲೌಕಿಕದ ಹೊಂದಾಣಿಕೆಯೇ ಆಗದ ಅಯೋಧ್ಯೆ ನಗರಿ. ಇದೇ ಅಂಗಡಿದ್ಮೇಲೆ ಇನ್ನು ಅಲೌಕಿಕ ಹೋಗೋಕ್ಕೆ ಯಾವಾಗ ಲೌಕಿಕದಲ್ಲಿ ನಿರ್ಣಯವೇ ಮಾಡಿಕೊಳ್ಳಲಾಗುವುದಿಲ್ಲವೋ ಅಲೌಕಿಕದೊಳಗೆ ಅಡ್ಮಿಷನ್ನೇ ಇಲ್ಲ. ನೋ ಅಡ್ಮಿಷನ್ ವಿಥೌಟ್ ಪರ್ಮಿಷನ್, ಸೇರಿಸ್ಕೊಳ್ಳಿ, ವಿತ್ ಹರ್ ಪರ್ಮಿಷನ್ ಅಡ್ಮಿಷನ್. ಭಾಳ ಆಶ್ಚರ್ಯ ಆಗುತ್ತೆ, ಎಷ್ಟೋ ಓದ್ತಾ ಇರ್ತೀವಿ, ಏನೋ ನಾನು ಓದ್ತಾನೆ ಇರ್ತೀನಿ. ತುಂಬ ಜನ ಅಧ್ಯಾತ್ಮದಲ್ಲೇ ಇದ್ದಾರೆ, ಅಧ್ಯಾತ್ಮದಲ್ಲಿ ಇದ್ದಾರೆ ಅಂತ ಅವ್ರು ಅನ್ಕೋತಾನೆ ಇರ್ತಾರೆ, ಆದರೆ ಅಧ್ಯಾತ್ಮದ ಒಳಗೆ ಬಂದಿರಲ್ಲ ಅವರು. ಗೊತ್ತಾಗುತ್ತೆ ನಿಚ್ಚಳವಾಗಿ ಕಾಣ್ತಾ ಇದ್ದ ಯಾಕೆ ಹೀಗೆ, ಯಾಕೆ ಇರೋದು ಹಾಗೆ ತಪ್ಪು ಸರಿ ಅಂತಲ್ಲ. ಅದೇನಾಗುತ್ತೆ ಅಂದರೆ ನಮಗೆ ನಿರೀಕ್ಷೆಗಳಿರೋವರೆಗೂ ಲೌಕಿಕದ ಅಭ್ಯುದಯವನ್ನೇ ಬಯಸಿ ಜೀವವು ಹೊಡೆದಾಡುತ್ತದೆ, ಹೋರಾಡುತ್ತದೆ, ಅಲ್ಲೇ ಬಿದ್ದು ಬಿದ್ದು ಹೊರಳುತ್ತದೆ, ರೇಗುತ್ತದೆ, ನರಳುತ್ತದೆ, ಕನಸು ಕಾಣುತ್ತದೆ, ಎಚ್ಚರಿಸುತ್ತದೆ, ಬೆಚ್ಚಿ ಬೀಳುತ್ತದೆ, ಎಲ್ಲವೂ ಆಗುತ್ತೆ. ಅದನ್ನೇ ವಿಜ್ಞಾನ ಅದು ಇದು ಅಂತೆಲ್ಲ ಹೇಳೋದು. ಕಾಂಪ್ಲೆಕ್ಸ್ಗಳು ಬಿಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ತಿರುಗಾ ಮಾಡ್ತಾ ಇರುತ್ತೆ, ಹೌದಲ್ವ? ಬೋರ್ವೆಲ್ ಹಾಕ್ತಾ ಇರುತ್ತೆ, ನೀರು ಬಂತು ಅಂತ ಇಲ್ಲ ಅಂತಾರೆ. ಈ ಥರ ಯಾವುದು ನಿರ್ದಿಷ್ಟವಾಗಿ ಏನು ನಿಲುಗಡೆಯಲ್ಲಿ ಸುಮ್ಮನೆ ಏನೇನೋ ಮಾಡ್ತಾರೆ, ಏನೋ ಮಾಡ್ತಾ ಇರೋದೇ ಲೌಕಿಕದ ವಿಚಾರ. ಅದನ್ನೇ ಒಳ್ಳೆಯದೆಂದು ಕೆಟ್ಟದ್ದೆಂದು, ಅದೇ ವಿಜ್ಞಾನವೆಂದು, ಅದೇ ಜ್ಞಾನವೆಂದು, ಅದೇ ಸುಜ್ಞಾನವೆಂದು ಅವನು ಅಂದುಕೊಳ್ಳುತ್ತಾ ಅಂದುಕೊಳ್ಳುತ್ತಾ ಮಾಡ್ತಾ ಇರ್ತಾನೆ. ಹೀಗೆಲ್ಲ ಇದೇ ಇರ್ತಲ್ಲ. ಯಾಕೆಂದ್ರೆ ಮೊನ್ನೆ ಪೇಪರ್ಲ್ಲಿ ಒಂದು ನೋಡಿದೆ, ಸಮ್ಮರ್ಗೆ ಇದೆಲ್ಲ ಏನು ಒದ್ದಾಡಬೇಕಾಗಿಲ್ವಂತಿದ್ಮೇಲೆ ಎ ಸಿ ಹಾಕ್ಕೊಳ್ಳೋದು, ಅದು ತಣ್ಣೀರು ಸ್ನಾನ ಮಾಡ್ಕೊಂಡು ಬರೋದು, ಆ ಹತ್ತಿ ಬಟ್ಟೆ ಆ ಥರದ್ದೆಲ್ಲ ಏನಿಲ್ಲ. ಆದರೆ ನಮಗೆ ಕಂಡಿಡಿದಾರಂತೆ ಅದೊಂದು ಸೀರೆ ಅಥವಾ ಶರ್ಟ್. ಆ ಶರ್ಟ್ ಹಾಕೊಂಡ್ಬಿಟ್ರೆ ತನಕ್ಕೆ ತಾನೇ ಎ ಸಿ ಥರ ಹಾಗೆ ಅಕಸ್ಮಾತ್ ಅದು ಬಂತು ಅಂತ ಇಟ್ಕೊಳ್ಳಿ, ಅದು ತಣ್ಣಗಾಗಿ ಶುರು ಮಾಡಿದ್ಮೇಲೆ ಏನು ಮಾಡಿದ್ರು ಬಿಚ್ಚಕ್ಕಾಗದೇ ಇದ್ರೆ ಶರೀರ ಏನಾಗುತ್ತೆ, ತಣ್ಣಗಾಗುತ್ತೆ. ಏನೋ ಡಿಫೆಕ್ಟ್ ಆಗಿದೆ ಈ ಶರ್ಟ್ ಅವನಿಗೆ, ಬಾಡಿನೇ ಡಿಫೆಕ್ಟ್ ಆಗುತ್ತೆ. ಯಾರಿಗೆ ಗೊತ್ತೋ ಅಲ್ವಾ, ತಂತ್ರಜ್ಞಾನವೋ ಮಂತ್ರಜ್ಞಾನವೋ ಯಂತ್ರಜ್ಞಾನವೋ ಯಾರಿಗೆ ಗೊತ್ತೋ. ಅದರಿಂದ ಮನುಷ್ಯನ ಪ್ರಗತಿ ಎಲ್ಲವೂ ವಿಜ್ಞಾನದಿಂದ ಗುರುತಿಸ್ತಾ 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 ನಮಗೆ ಎಲ್ಲೆಲ್ಲಿ ನೋಡಿದ್ರು ಭಯಂಕರವಾಗಿರುವ ಕೊನೆಯೇ ಕಾಣುತ್ತದೆ, ಕೊನೆಯೆಲ್ಲವೂ ಭಯಂಕರವಾಗಿ ಕಾಣುತ್ತದೆ. ಆದರೆ ಜ್ಞಾನಯುಕ್ತವಾಗಿರುವ ವಿಜ್ಞಾನವು ಎಲ್ಲಿಯವರೆಗೆ ಸುಫಲವಾಗಿರುತ್ತದೋ, ಎಲ್ಲಿಯವರೆಗೆ ಸಫಲವಾಗಿರುತ್ತದೋ ಅಲ್ಲಿಯವರೆಗೂ ಮನುಷ್ಯ ಪ್ರಗತಿ ಅಂತ ಗುರುತಿಸ್ಬೋದು. ಹಾಗಾಗಿ ಉಡುಗೆ ತೊಡುಗೆಗಳಲ್ಲಿ ಎಲ್ಲರಿಗೂ ಕೂಡ ನಮಗೆ ಮಿತಿ ಇರಬೇಕು. ಆಗಲೇ ಅವನು ಹೇಳಿದೆ, ಜ್ಞಾನ ಅಂದರೆ ನಾವು ಅರಿಯುವುದು, ಅರಿಯುವುದು ಸಂಪಾದನೆ, ಹಾಗೆಯೇ ಅದನ್ನು ನಾವು ಅರಿತುಕೊಂಡದ್ದನ್ನು ವ್ಯಯ ಮಾಡುವುದು ದೊಡ್ಡ ರೀತಿಯಲ್ಲಿ ಮಾಡಬೇಕಾದದ್ದು ಪ್ರಜ್ಞೆ. ಅದಕ್ಕೋಸ್ಕರ ಮನುಷ್ಯನಿಗೆ ಅದಿರಬೇಕು, ಅದು ಅಪವ್ಯಯವಾಗಬಾರದು, ಮಿತವ್ಯಯವಾಗಿರಬೇಕು ಜ್ಞಾನ ಕೂಡ. ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಾವಹಾರಿಕವಾಗಿ ಯೋಗ್ಯವಾಗಿರತಕ್ಕಂಥದ್ದು. ಹೀಗೆ ಅಯೋಧ್ಯ ನಗರಲ್ಲಿರ್ತಕ್ಕಂಥ ಧಾರಾಧಾರವಾಗಿರ್ತಕ್ಕಂಥ ಧಾರ ಎಂದು ಈ ಕುರಿ ಈ ನಗರಕ್ಕೆ ಹೆಸರು. ಆಮೇಲೆ ಕಿಮಪಿ ಮಧುರ, ಯಾವುದೋ ಒಂದು ಬಗೆಯ ಮಧುರವಾಗುವುದು. ಯಾವುದೋ ಒಂದು ಮಧುರ ಅಂತ ಪದ ಇದೆಯಲ್ಲ, ಬಹಳ ಗಮನ ಇಟ್ಟು ಕೇಳಿದ್ದ, ಬಹಳ ಅದನ್ನು ಗಮನಿಸಬೇಕು. ಯಾವುದೋ ಒಂದು ಅಂತ ಯಾಕೆ ಹೇಳಿದ್ರು, ಯಾಕೆ ಹೇಳಿದ್ರು ಅಂದರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಶರೀರದಲ್ಲಿರುವ ಜೀವದ ಮಧುರ ಭಾವನೆಗಳು ಇದಮಿತ್ತಂ ಎಂದು ಹೇಳಲು ಬರುವುದಿಲ್ಲ. ಯಾರು ಯಾರು ಯಾವ ಯಾವ ಕ್ಷಣದಲ್ಲಿ ಏವನೇನದಿಂದ ಯಾವುದು ಮಧುರ ಮಧುರ ನಿಂತಾರೋ, ಯಾವುದೋ ಒಂದು ಮಧುರ ಅದಲ್ವ. ಬೆಳಗಾಗಿದ್ದು ಒಬ್ಬ ಕಾಫಿ ಕುಡಿತಾರೋ, ಆಹಾ ಮಧುರವಾಗಿದೆ ಅಂತ. ಅದೇ ಸಮಯದಲ್ಲಿ ವಾಕಿಂಗ್ ಹೋಗುವ ಗಾಳಿಯನ್ನು ಕುಡಿಯುತ್ತಾ ಆಹಾ ಮಧುರ ಅನ್ನುತ್ತಾನೆ ಅನ್ಬೋದು, ಹೌದಾ? ಇನ್ನೊಬ್ಬ ಮುಸ್ಕಾಕೊಂಡಿರ್ತಾನೆ, ಎಲ್ಲ ಒದ್ದಾಡ್ತಾ ಇದ್ದಾರೆ, ನಾನೇ ಗೊರಕೆ ಹೊಡಿತಾ ಇದ್ದೇನೆ ಮಧುರವಾಗಿದೆ. ಅಂದರೆ ಯಾವುದೋ ಒಂದು ರೀತಿಯ ಮಧುರ ಇಲ್ಲೇ ಮನುಷ್ಯ ಏನು ಕರ್ಮನ ಮಾಡೋದಿಲ್ಲ ನೋಡಿ. ಸುಮ್ಮನೆ ಕೂತಿರೋನೊಬ್ಬ ಗಾಂಭೀರ್ಯದಿಂದ ಹಾಯಾಗಿ ಕುಳಿತಿದ್ದೀನಿ ಸ್ವಾಮಿ ಅಂತಾನೆ. ಇನ್ನೊಬ್ಬ ಅವನು ನೋಡಿ ಹಾಯಾಗಿದ್ದಾನಂತೆ, ಮೈ ಮುದ್ದು ಈ ವಯಸ್ಸಲ್ಲಿ ದುಡಿಬೇಕು, ಕೆಲಸ ಮಾಡಬೇಕು, ಅದಕ್ಕಿಂತ ಹಾಯ್ ಇನ್ನೇನು ಅಂತ ಇನ್ನೊಬ್ಬ ಅಂತಾನೆ. ಯಾವುದನ್ನ ಇದು ಮಾತ್ರವೇ ಎಲ್ಲರಿಗೂ ಹೊಂದುವಂಥದ್ದು ಹೇಗೆ ಹೇಳೋದು, ಹೇಳೋಕ್ಕಾಗಲ್ಲ. ಬರೆಯುವುದರಿಗೆ ಒಬ್ಬಂಗೆ ಹಾಯ್ ಅನ್ಸುತ್ತೆ ಮಧುರ, ಓದೋದ್ರಿಗೆ ಒಬ್ಬಂಗೆ ಹಾಯ್ ಅನ್ಸುತ್ತೆ, ಎರಡೂ ಮಾಡದೇ ಇರೋ ಒಬ್ಬಂಗೆ ಹಾಯ್ ಅನ್ಸುತ್ತೆ, ಹೌದಾಗೋ? ಬೀಡಿಸೋದು ಒಬ್ಬಂಗೆ ಹಾಯ್, ಸಿಗರೇಟ್ ಇರೋ ಹಾಯ್, ಎಡ್ಡ ಕುಡಿಯೋದು ಒಬ್ಬ ಹಾಯ್, ಹಾಲು ಕುಡಿತಾ ಇರೋ ಹಾಯ್,
ಏನೂ ನಮ್ಗಾಗಲ್ಲ. ಈಗ ನಮ್ಗೆ ಸಾಮಾನ್ಯ ಜನಕ್ಕೆ ಏನಾಗುತ್ತೆ ಅಂದ್ರೆ ಇದಾವುದು ಒದ್ದೆಯಾಗಲಾಗದೇ ಇಲ್ಲ. ಈಗ ಹತ್ತು ಲೋಟ ಹಾಲು ಕುಡಿಸ್ಬಿಟ್ರೆ ಪ್ರಾಣ ನೋಟ ಹೋಗುತ್ತೆ. ಹೋಲಿ ಕುಡ್ಸೋಣ ಅಂದ್ರೆ ಹತ್ತು ಲೋಟ ಹಾಲೆ, ಅಯ್ಯೋ ನಮ್ಮಲ್ಲಿ ಎಲ್ರಿಗೂ ಸೇರಿಸಿ ಹತ್ತೆ ತರೋದು ಅಂತಾರೆ. ಏನೋ ಒಂದು ಪ್ರಾಬ್ಲಮ್ ಅವರಿಗೆ. ಅದರಿಂದ ಯಾವುದೋ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಇಂದ್ರಿಯದ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಮಧುರ ಎನಿಸಬಹುದಾದ ವಿಚಾರವು ಈ ಶರೀರದಲ್ಲಿ ವ್ಯಾವಹಾರಿಕವಾಗಿ ಇರುವುದರಿಂದ ಈ ಶರೀರವನ್ನು ಮಧುರ ಅನ್ನುವ ಹೆಸರಿನಿಂದಲೂ ಕರೆಯಬಹುದು. ನೋಡಿ ಅನುಸಂಧಾನ ಮಧುರ ಹೌದಾ? ಯಾವುದೋ ಒಂದು ಒಡನಾಟ, ಯಾವುದೋ ಒಂದು ಗೆಳೆತನ, ಯಾವುದೋ ಒಂದು ನೋಟ, ಯಾವುದೋ ಒಂದು ಕೇಳುವಿಕೆ, ಯಾವುದೋ ಒಂದು ಸ್ಪರ್ಶ, ಯಾವುದೋ ಒಂದು ಗಂಧ, ಯಾವುದಾದ್ರೂ ಆಗ್ಬೋದು, ಯಾವುದೋ ಒಂದು ತಿಳುವಳಿಕೆಯ ಮರುಪ್ರಸಾರ ಒಳಗಡೆ ಆದ್ರೂ ಕೂಡ ನೀವೇ ಒಂಥರ ಆಗುತ್ತೆ. ಅಕಸ್ಮಾತ್ ನೀವು ಯಾವುದೋ ಒಂದು ವಿಚಾರ ಓದ್ತಾ ಇರ್ತೀರಿ, ಎದ್ದಿಸೋ ಅರ್ಥ ಆಗೋದೇ ಇಲ್ಲ, ಏನ್ ಮಾಡೋದು ಏನ್ ಮಾಡೋದು ಅಂತ ಇರ್ತೀರಾ. ಆದ್ರೆ ಯಾವತ್ತೋ ಒಂದು ದಿವಸ ಬೆಳಗ್ಗೆ ಎತ್ತಿದ್ದಾರೆ ಅದಕ್ಕೆ ದುತ್ತಂತ, ಅದಕ್ಕೆ ಅಂತಿಮವಾಗಿ ಇದಕ್ಕಿಂತ ಮುಂದೆ ಸತ್ಯವಾದಂತ ಅರ್ಥವೇ ಇಲ್ಲ ಅಂತ ನಿಶ್ಚಲವಾಗಿ ಗೊತ್ತಾಗ್ಬಿಡತ್ತೆ, ಯಾರೋ ಹೇಳಿದಾಗ ಆಗ್ಬಿಡತ್ತೆ. ಆಗ ನಿಮ್ಗಾಗುವ ಮಧುರ ಆನಂದ ಇದೆಯಲ್ಲ, ಆಹಾ ಯಾರಿಗೂ ಹೇಳಕ್ಕೆ ಆಗಲ್ಲ. ಅವರ್ಣನೀಯ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಭಾಷೆಗಳನ್ನು ಓದುವಾಗ ಅದನ್ನು ಎಷ್ಟೋ ದಿನಗಳಲ್ಲಿ ನನಗೆ ಆಗಿಬಿಟ್ಟು ಇದಿನ್ನೂ ಪ್ರಶ್ನೆ ಉಳ್ಕೊಂಡ್ಬಿಡ್ತಲ್ಲ, ಇನ್ನೂ ಪ್ರಶ್ನೆ ಪ್ರಶ್ನೆಯೇ ಇಲ್ಲದಂತಾಗಿಬಿಡಬೇಕು. ಆವಾಗಲೇ ಅದು ಸತ್ಯವಾಗಿರ್ತಕ್ಕಂಥ ಭಗವದ್ ಅರ್ಥ ಪರಮಾರ್ಥವಾಗಬೇಕಾದರೆ ಯಾವುದೇ ಪ್ರಶ್ನೆಗಳಿರಬಾರ್ದು. ಯಾವಾಗ ಪ್ರಶ್ನೆಗಳಿಲ್ಲವೋ ಅದಕ್ಕೆ ಉತ್ತರದ ಅವಶ್ಯಕತೆ ಇರುವುದೇ ಇಲ್ಲ, ಆ ಥರ ಗೊತ್ತಾಗಬೇಕಲ್ಲ. ಆದರೆ ಶಂಕರ ಭಗವತ್ಪಾದರ ಭಾಷ್ಯವೇ ನಮ್ಗೆ ಅರ್ಥ ಆಗೋಕ್ಕೆ ಎಷ್ಟೋ ಜನ್ಮಗಳು ಬೇಕು. ಇನ್ನು ಮೂಲ ವ್ಯಾಸರನ್ನ ಅಥವಾ ಮೂಲ ವೇದದ ಶ್ಲೋಕಗಳನ್ನು ಆ ಉಪನಿಷತ್ತುಗಳನ್ನು ಮಹಾವಾಕ್ಯಗಳನ್ನು ಏನನುಸಂಧಾನ ಮಾಡೋದು, ಎಷ್ಟು ಅದನ್ನು ಮನನ ಮಾಡೋದು, ಎಷ್ಟು ಅಧ್ಯಯನ ಮಾಡೋದು, ಮುಗಿಯೋದೇ ಇಲ್ಲ. ಆವಾಗ ಮಧುರಕ್ಕಿಂತ ನಮಗೆ ಸಂಕಟವೇ ಜಾಸ್ತಿ. ಮಾಡ್ತಾ ಮಾಡ್ತಾ ಹಾಗೊಮ್ಮೆ ಹೀಗೊಮ್ಮೆ ಹೊಳೆದು ಬಿಟ್ಟಿತೋ, ಆಹಾ ಅದು ಅನಿರ್ವಚನೀಯವಾಗಿದೆ. ಅದು ನಾವೇ ಸ್ವಯಂವಾಗಿ ಆಗಬೇಕಾದ ಸ್ವಾನುಭವ, ಸ್ವಾನುಭೂತಿ. ಅದು ಎಷ್ಟೆಷ್ಟೋ ಕೇಳಿರ್ಬೋದು, ಎಷ್ಟೆಷ್ಟೋ ಓದಿರ್ಬೋದು, ಯಾವುದೋ ಒಂದು ಗಳಿಗೆಯಲ್ಲಿ ಅದಾಗುತ್ತೆ. ಆಗ ಮಾತ್ರ ಅದರಿಂದ ಅದು ಈ ನಗರಕ್ಕೆ ಮಧುರ ಅಂತ ಇತಿಹಾಸ. ಆಮೇಲೆ ಆ ಭೋಗ ವಚಿತ ದೀರ್ಘವಾದ ಆ ಭೋಗವತಿತ ಭೋಗವತಿ ಭೋಗವತಿ ಅಂತ ಈ ನಗರಕ್ಕೆ ಹೆಸರು. ಏನು ಯಾತಕ್ಕೆ ಭೋಗವತಿ ಅಂತ ಹೆಸರು? ದೀರ್ಘವಾದದ್ದು ನೋಡಿ, ಯಾಕೆ ದೀರ್ಘವಾದದ್ದು ಭೋಗವತಿ ಅಂದರೆ ದೀರ್ಘವಾದದ್ದು ಅಂದರೆ ಈ ಇಂದ್ರಿಯ ಸುಖಗಳು ಕೂಡ ನಮಗೆ ಸದಾ ಸದಾ ಹೀಗೇ ಇರಲಪ್ಪ ಅನ್ನಿಸಿ ಬಿಡುವುದರಿಂದ ಆಗಿರುವುದಿಲ್ಲ, ಜಯಿಸಲಾಗುವುದಿಲ್ಲ. ಆದರೆ ಇದು ಭೋಗವತಿ, ಭೋಗಿಸುತ್ತಾ ಅದು ನಮ್ಮನ್ನೇ ಭೋಗಿಸಿ ಬಿಡುತ್ತದೆ. ನೋಡಿ, ಯಾವಾಗಲೂ ಎನಿ ಟಾಕ್ಸಿಕ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಇಂಡ್ಯೂಸಸ್ ದಿ ಡಿಸೈರ್ ಬಟ್ ಟೇಕ್ಸ್ ಅವೇ ದಿ ಪರ್ಫಾರ್ಮೆನ್ಸ್ ಅಂತ ಒಂದು ಇಂಗ್ಲಿಷ್ ಗಾದೆ ಇದೆ. ಅದನ್ನ ಇಲ್ಲಿ ಬೇಕಾದ್ರೆ ಹೊಂದಾಣಿಕೆ ಮಾಡ್ಕೋಬೇಕು. ಅಂದ್ರೆ ಏನನ್ನ ನಾವು ಇದು ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೋ ಅದು ಸಾಕು ಅಂತ ಅನ್ಸೋದೇ ಇಲ್ಲ, ಅದರಲ್ಲಿಯೇ ಹೊರಗುಡ್ತೀವಿ. ಅದ ಅಂದ್ರೆ ಆ ಭಗವತಿ ಅಂತ ಇದೆಯಲ್ಲ, ನಮ್ಮ ಎಲ್ಲ ಭೋಗಗಳು ಇಂದ್ರಿಯಗಳಾಗಿರ್ತಕ್ಕಂಥ ಎಲ್ಲ ವಿಷಯ ಭೋಗಗಳು ಅದರಿಂದ ಆಗತಕ್ಕಂಥ ಒಳಗಿನ ಭಾವನೆಗಳು, ಆ ಭಾವನೆಗೆ ಪೂರಕವಾಗಿರ್ತಕ್ಕಂಥ ಒಳಗಿನ ಮನಸ್ಸಿನ ಆಲೋಚನೆಗಳು, ಅದಕ್ಕಾಗಿಯೇ ಪೂರಕವಾಗಿರುವ ವಾಗ್ಜರಿ ಮಾತುಗಳು, ಅದೆಲ್ಲವೂ ಹೊಂದಾಣಿಕೆಯಾಗಿ ಮಾಡುವ ಎಲ್ಲ ಕರ್ಮಗಳು ಕೂಡ ಸಾಕು ಅಂತ ಅನ್ಸೋದೇ ಇಲ್ಲ. ಅದಲ್ಲೋ ಅದರಿಂದ ಅದು ಭೋಗವತಿ ಅಂದರೆ ದೀರ್ಘವಾಗಿ ಇರಲಿ ಇದು ಅಂತ ಅನ್ಸುತ್ತೆ. ನಿಜವಾಗ್ಲೂ ನೋಡಿ, ಎಲ್ಲ ಅನುಕೂಲಗಳು ನಿಮಗಿದ್ರೆ ಯೋಚನೆ ಮಾಡಿ, ದುಡ್ಡು ಕಾಸು ಹೇಳ್ತಾ ಕೇಳ್ಕೊಂಡಿರೋ ಜನ, ನಮ್ಮದೇ ಆದ ಸುಂದರವಾದ ಮನೆ ಎಂದು ಹಳೆದೇ ಆಗಬಾರ್ದು ಹೌದಾ, ಎಂದೂ ಕರೆಂಟ್ ಹೋಗಲ್ಲ, ಸದಾ ನೀರು ಬರುತ್ತೆ, ಸದಾ ಮನೆಯಲ್ಲಿ ಏನು ಬೇಕಾದ್ರೂ ಪದಾರ್ಥ ಟನ್ ಗಟ್ಟಲೆ ಬಿದ್ದಿದೆ, ಗೋಡಂಬಿ ದ್ರಾಕ್ಷಿ ಯಜ್ಜನಾರು ಬರಲಿ ಅಡುಗೆ ಮಾಡೋ ಅಡುಗೆ ಮಾಡೋಕ್ಕೆ ಹಾಕೊಂಡಿದ್ದಾರೆ ದೇವರು, ಎಲ್ಲ ದೇವರು ಮನೇಲೇ ಇದ್ದಾರೆ. ಅವಾಗ ನಿಮ್ಗೇನು ಅನ್ಸುತ್ತೆ, ತುಂಬ ವರ್ಷ ಇದು ಭೋಗವತಿ ಇದು ಸರಿಯಾಗಿದೆಯಪ್ಪ, ಎಲ್ಲ ನನಗೆ ದೇವರ ಶರೀರ ಬೇಡ, ಕೋತೆ ಅದು ಇದು ಯಾವುದು ಬೇಡ, ಮಾನವ ಜನ್ಮವು ಅತಿ ಶ್ರೇಷ್ಠವಾಗಿದೆ ಅಂತ ನಾವು ಇದರಿಂದ ಮುಂದಿನ ಯೋಚನೆ ಮಾಡೋಕೆ ಹೋಗಲ್ಲ. ಅದು ಮೋಕ್ಷ ದೀಕ್ಷ ಅದು ಏನಿಲ್ಲ ನೋಡಿ, ಯೋಚನೆ ಮಾಡಿ, ಯಾರೂ ಸಾಯುವುದಿಲ್ಲ, ನಿಮಗೆ ಯೌವನವೆಲ್ಲವೂ ಸದಾ ಹೀಗೆ ಇರುತ್ತದೆ, ನೀವೇನು ಬಯಸಿದ್ರು ತಕ್ಕಂತ ಸಿಗುತ್ತದೆ, ಹೀಗೆಲ್ಲ ಆವತ್ತು ಹೋಗ್ತೀರಾ? ಯಾರು ಕರೆದರೂ ಹೋಗುವುದಿಲ್ಲ. ದೀರ್ಘತೆಯನ್ನು ಈ ಲೌಕಿಕದಲ್ಲಿ ಅಂದರೆ ಈ ದೇಹದಲ್ಲೂ ಕೂಡ ಭೋಗವನ್ನು ಬಯಸುವ ಜೀವದ ವಿಚಾರವೂ ಕೂಡ ಅತ್ಯಂತ ಸಹಜವಾದದ್ದು.
ಅತ್ಯಂತ ನಿಸರ್ಗದತ್ತವಾದದ್ದು. ಇದನ್ನು ನಾವು ಅಗೌರವಿಸಬಾರದು, ಏಕೆಂದರೆ ಇದು ಭಗವತಿಯ ಕೃಪಾ ಕಟಾಕ್ಷ. ಅದು ಕೂಡ ಆಗಲ್ಲ ತಿಳ್ಕೊಳ್ಳಿ, ಎಷ್ಟೋ ಜನಕ್ಕೆ ಏನೋ ರೀ ನಮ್ಮ ಮೂಗು ಏನು ಅಂತಾರೆ, ಏನು ವಾಸನೆ ಗೊತ್ತಾಗಲ್ಲ ಅಂತಾರೆ. ವಾಸನೆ ಗೊತ್ತಾಗದ ಮೂಗು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ, ಇದರೆಲ್ಲ ಮತಕ್ಕೋಗಿಲ್ಲ. ಕಿವಿ ಇದೆ, ಸುಂದರವಾಗಿದೆ, ಬೆಳ್ಳಗಿದೆ, ಪುಟ್ಟದಾಗಿದೆ, ಕೇಳ್ತಾರೆ ಏನ್ ಮಾಡ್ತೀರಿ. ಕಣ್ಣಿದೆ, ಚಂದದಲ್ಲಿದೆ, ಕಮಲನೇತ್ರ ಇದೆ, ಆದ್ರೆ ಕಣ್ಣಿನಲ್ಲಿ ಆ ಇರತಕ್ಕಂಥ ಆ ದುಂಬಿಯ ರೂಪದಲ್ಲಿರ್ತಕ್ಕಂಥ ದುಂಬಿಯಂತೆ ಇರತಕ್ಕಂಥ ಕಣ್ಣಿನ ಗುಡ್ಡೆ ಇದೆಯಲ್ಲ, ಅಲ್ಲಿ ದೃಷ್ಟಿ ಇಲ್ಲ, ಏನ್ ಮಾಡೋದು ಅದಲ್ಲ. ಸ್ಪರ್ಶ ಜ್ಞಾನವೇ ಇಲ್ಲ, ಇದೇನು ಮುಟ್ಟಿದ ಗಟ್ಟಿನೋ ಅಥವಾ ಇವೇನು ಗೊತ್ತಿಲ್ಲ. ಆದ್ರಿಂದ ಆ ರೀತಿಯಾಗಿ ಜೀವನವನ್ನು ನಾವು ಜ್ಞಾನವಿದ್ದರೂ ಹೀಗೆ ನಡೆಸ್ತಾ ಇರೋದು ಅಂತ ಸ್ವಲ್ಪ ಎಚ್ಚರ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಯಾವಾಗದನ್ನು ಯಾವಾಗ ಯಾವಾಗ ಹೇಗೆ ಹೇಗೋ ಎಷ್ಟೆಷ್ಟೋ ಬಳಸ್ತೀವಿ ಅದಲ್ವೋ, ಅವಾಗಲೇ ಅದು ಇದಾಗ್ಬಿಡುತ್ತೆ. ನೀವು ಎಲ್ಲೋ ಹೋಗ್ಬಿಟ್ಟು 10,000 ರೂಪಾಯಿ ಕೊಟ್ಟು ಒಂದು ಸೀರೆನೋ ಸೂಟೋ ತೊಗೊಂಬರ್ತೀರಾ, ತೊಗೊಂಬಂದು ಮನೆಯಲ್ಲಿ ಯಾರು ಬಂದಾರು ಎಲ್ಲ ಫಸ್ಟ್ ಫಸ್ಟ್ ತೋರಿಸ್ಕೋಬೇಕಲ್ಲ. ನಾವು ಮನೆ ಒಂದು ಸೂಟ್ ತೊಗೊಂಡೆ, ಎಷ್ಟು ಗೊತ್ತಾ 10,000. ಇನ್ಯಾವನೋ ಬಂದ, ನಿಂಗೆ ಬುದ್ಧಿ ಇದೇನೆ, ಇದು ಹೆಲ್ತಿಂಗ್ ಕೇಳು, ಕಂಟೋನ್ಮೆಂಟ್ಗೆ ಹೋಗು, ಇಷ್ಟೇ ದುಡ್ಡಿಗೆ 3 ಕೋಟಿ ಬರುತ್ತೆ. ಇವ್ರಿಗೆ ಆಗಲೇ ಬೈದಾಗ್ತದೆ 10 ಕೋಟಿನಲ್ಲ. ಅದಕ್ಕೆ ಯಾವತ್ತೂ ಕೂಡ ನಾನು ಎಲ್ಲ ಇತ್ತೀಚೆಗೆ ಅದನ್ನು ಹೇಳ್ತಾ ಇದ್ದೀನಿ. ಈಗ ಒಂದು 15-20 ದಿವಸದಲ್ಲಿ ಒಂದು ಯಾರಿಗೋ ಉದಾಹರಣೆ ಸಿಕ್ತು, ಅದನ್ನು ಕನ್ವರ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೆ. ಯಾರಾದರೂ ಏನಾದರೂ ಒಂದು ತಂದು ನಿಮಗೆ ನಾ ತಗೊಂಡೆ ಅಂತ ತೋರಿಸಿದ್ರೆ ಅದಕ್ಕೆ ಎಷ್ಟು ಅಂತ ಕೇಳಬಾರ್ದು ಫಸ್ಟ್ ಆಫ್ ಆಲ್ ಅದು. ಆಮೇಲೆ ಅದಕ್ಕೆ ಇನ್ನೊಂದಕ್ಕೆ ಎಂದು ಹೋಲಿಸಬಾರ್ದು. ಇದು ತೊಗೊಂಡಿರೋದು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್, ಅವ್ರು ಹೇಗಾದ್ರೂ ಇರಲಿ ಏನಾದರೂ ಇರಲಿ, ಈಗ ಡ್ರೆಸ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರಿ ಅಂತ ಹೇಳಿ ತುಂಬ ಹತ್ರದ ಎಲ್ಲರದ್ರಿಗೂ ಏನು ಇದು ನಿಮ್ಗೆ ಒಪ್ಪಲ್ಲ ಬಿಡು ಆ ಥರ ಎಲ್ಲ ಮಾತಾಡ್ತಾರೆ. ಒಂದು ವಾಚ್ ತೊಗೊಂಡೆ ಅಂತ ಯಾರು ಹೇಳಿದ್ರೆ ತುಂಬ ಚೆನ್ನಾಗಿದೆ ಅನ್ಬೇಕು. ಎಷ್ಟು ಕೊಟ್ರಿ ಅಂತ ಕೇಳೋದು ಕೆಟ್ಟ ಕುತೂಹಲ. ಯಾಕೆ ಕೆಟ್ಟ ಕುತೂಹಲ, ಯಾಕೆ ಕೆಟ್ಟ ಕುತೂಹಲ ಅಂದರೆ ಕೇಳೋದೇನೋ ಕುತೂಹಲ ಎಷ್ಟು ಅಂತ ಕೇಳಿದ ತಕ್ಷಣನೇ ಇದಕ್ಕೆ ಅಷ್ಟೊಂದು ಬೆಲೆ ಮಾಡಲ್ಲ ಬಿಡು ಅಂತ ಹೇಳೋದಕ್ಕೆ ಇವನು ಅದನ್ನು ಕೇಳ್ತಾನೆ. ಪೂರ್ವಾಗ್ರಹ ಪೀಡಿತವಾದ ಮನಸ್ಸೇ ಕೆಟ್ಟ ಕುತೂಹಲ ಇರೋದು, ಸ್ಟ್ರೈಟ್ ಆಗಿರೋದಿಲ್ಲ ಅದು. ನಾನು ಹೋದಾಗ ತಂದಿದ್ದು ಇವ್ರ ಕೈಲಿ ಆಗದೆ ಅಂದರೆ ಬೇರೆ ಬೇರೆ ಹೇಳ್ಬಿಡೋದು, ನಮ್ಮ ಹಳ್ಳಿಯಂದ್ರೆ ಇದೆಲ್ಲ ತಂದೆಯಾರು ಬಿಡ್ರಿ ನಮ್ಮಲ್ಲೂ ಇದೆಲ್ಲ ಏನು ದೊಡ್ಡದಲ್ಲ ಪಾಪ ಅವನೇನೋ ತಗೊಂಡೆ ಅವನ ಸಿ ಇನ್ನೊಬ್ಬರನ್ನ ಏನೋ ಅಂತ ಆಗಲ್ಲ. ಏನು ನಮ್ಮನ್ನು ನಾವು ನೋಡಿಕೊಂಡಾಗ ಇನ್ನೊಬ್ಬರು ನೋಡಿಕೊಂಡ್ರೆ ಎಲ್ಲರನ್ನೂ ಪ್ರೀತಿಸಬಹುದು, ಎಲ್ಲರನ್ನೂ ಪ್ರೇಮಿಸಬಹುದು. ಆದರೆ ಹಾಗಂತ ಅವರವರಿಗೆ ಅವರವರಿಗೆ ಉಂಟಾದಾಗಂತ ನಮ್ಮ ಮೇಲೆ ಇರೋ ಅವರ ಪ್ರೇಮವನ್ನು ಅಳಿಯೋದಕ್ಕೆ ಹೋಗ್ಬಾರ್ದು. ನಾಟ್ ನೆಸೆಸರಿ, ಅದೇ ಇಲ್ಲಿರೋದು ವಿಚಾರ, ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವ ವಿಚಾರನೇ ಅದು. ಅದರಿಂದ ಈ ನಗರದಲ್ಲಿ ಇಂತಹ ನಗರದಲ್ಲಿ ವಾಸಿಸುವ ಜೀವ ಇದೆಯಲ್ಲ, ಅವಂತಿ ದೃಷ್ಟಿಸ್ತೆ, ಅವಂತಿ ರಕ್ಷಿಸುವುದು ದೃಷ್ಟಿ ನೋಡಿ. ಅವಂತಿ ಅಂದ್ರೆ ರಕ್ಷಿಸುವುದು, ಎಲ್ಲಿಂದ ವಿಶಾಲವಾಗಿರುವುದರಿಂದ ಹಿಡಿದು ಅವಂತಿ ಎನ್ನುವ ತನಕ ಎಷ್ಟೊಂದು ಹೆಸರುಗಳು ಈ ನಿನ್ನ ನಗರಕ್ಕೆ ತಾಯಿ, ನಿನ್ನ ದೃಷ್ಟಿ ನಿನ್ನ ಕೃಪಾಕಟಾಕ್ಷದಿಂದಲೇ ಇದೆ ಅಂತ. ಅವಂತಿ ಅಂದ್ರೆ ಕೊನೆಯಲ್ಲಿ ರಕ್ಷಿಸುವುದು ಅಂತ ಅರ್ಥ ಬರ್ದಿದ್ದಾರೆ ಇದಂತ ಅರ್ಥ. ಅದಕ್ಕೋಸ್ಕರ ಈ ಶರೀರವನ್ನು ಎಷ್ಟು ಪೋಷಿಸ್ತೀವಲ್ವ, ಎಷ್ಟು ಚಂದಲ್ಲಿ ಹೊಸ ಸೋಪೆಲ್ಲ ತಂದು ಹಾಕ್ತೀವಿ, ಆ ಫೇಶಿಯಲ್ ಮಾಡ್ಕೋತೀವಿ, ಆಮೇಲೆ ಡೈಯೋ ಗಿಯೋ ಏನೋ ಡೈ ಆಗೋವರೆಗೂ ಡೈ ಮಾಡ್ತಾನೆ ಇರ್ತೀವಿ. ಆಮೇಲೆ ಏನೋ ಒಂದು ಆ ಕಿವಿಗೆ ಡಬ್ಬಿ ಹಾಕೋತೀವಿ, ತುಂಬ ಒಳ್ಳೊಳ್ಳೆ ಬೋರ್ಡ್ಗಳು ಹಾಕೋತೀವಿ, ಒಳ್ಳೊಳ್ಳೆ ಸೀರೆ ಬಟ್ಟೆಗಳನ್ನ ಹಾಕೋತೀವಿ, ಕಾಲನ್ನು ರಕ್ಷಿಸೋದಕ್ಕೆ ಒಳ್ಳೊಳ್ಳೆ ಚಪ್ಪಲಿಗಳನ್ನ ಹಾಕೋತೀವಿ, ಕಾಸ್ಟ್ಲಿದಾದರೂ ಪರವಾಗಿಲ್ಲ. ಎಷ್ಟು ಥರ ಅಂದರೆ ಈ ದೇಹವನ್ನು ನಾವು ಎಷ್ಟೊಂದು ಪೋಷಿಸಿ ರಕ್ಷಿಸ್ತೀವಿ ಅಂದರೆ ಯಾಕೆ ಯಾಕೆ ಅಂತ ಕೇಳ್ಬಿಟ್ಟು ನಮ್ಗೆ ಉತ್ತರವೇ ಇರೋದಿಲ್ಲ. ಇದು ಯಾವಾಗಲೂ ಇರಬೇಕು, ಸುರಕ್ಷಿತವಾಗಿರಬೇಕು, ವಿಶಾಲವಾಗಿರಬೇಕು, ಮಧುರವಾಗಿರಬೇಕು, ಆನಂದ ಬರಬೇಕು, ಯಾವಾಗಲೂ ದೀರ್ಘವಾಗಿರ್ತಕ್ಕಂಥ ಸುಖಮಯವಾಗಿರಬೇಕು ಅನ್ನೋದು ಒಳಗಡೆ ಆಸೆ ಇದೆಯಲ್ಲ, ಅದು ಪುಟಿದಿರುತ್ತದೆ, ಸ್ಫುರಣೆ ಆಗ್ತಾ ಇರುತ್ತೆ ಹೊರಗಡೆಯಿಂದ. ಅದರಿಂದ ಇದನ್ನು ರಕ್ಷಿಸಬೇಕು. ರಕ್ಷಿಸಬೇಕು, ತೊಳೆಯೋದೇನು ಮಾಡೋದೇನು, ಒಳ್ಳೆ ನೀರೆಲ್ಲ ಬರ್ತಾರೆ, 3 ವರ್ಷದಲ್ಲಿ ಸ್ನಾನ ಮಾಡ್ತೀವಿ, ಅದಕ್ಕೆಲ್ಲ ಸುಗಂಧವನ್ನು ಪೂಜಿಸ್ತೀವಿ, ಎಲ್ಲನೂ ರಕ್ಷಿಸ್ತಾ ಇದ್ದೀವಲ್ಲ. ಹಾಗೆ ರಕ್ಷಿಸಬೇಕಾದರೂ ನಾವೆಷ್ಟೇ ರಕ್ಷಿಸಿದರೂ ಇದು ಎಷ್ಟು ದಿವಸ ರಕ್ಷಣೆಯಲ್ಲಿರಬೇಕೋ ಆ ರಕ್ಷಣೆ ಎಂಬುದು ಯಾರ ಕೃಪಾ ದೃಷ್ಟಿ, ಭಗವತಿ ತಾಯಿ ಕೃಪೆ. ಓ ಸಹಜವಾಗಿ ನಿಸರ್ಗದಿಂದ ಬಂದಿರತಕ್ಕಂಥದ್ದು, ತಾಯಿಯಿಂದ ಬಂದಿರತಕ್ಕಂಥ ಕಟಾಕ್ಷದ ವರ್ಣನೆ ಈ ರೀತಿ ಇದೆ. ಹೀಗೆ ಪ್ರತಿಯೊಂದು ಪುಟ್ಟ ಪುಟ್ಟದಾಗಿ ಗೋಲಗಳಲ್ಲಿರ್ತಕ್ಕಂಥ ಎಲ್ಲ ನಗರಗಳನ್ನು ನೋಡಿ 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 ನಾವು ಅದರಲ್ಲಿ ಅದನ್ನು ಹೇಗೆ ಬಳಸಬೇಕೋ ಏನು ಮಾಡಬೇಕೋ ಇದನ್ನು ಉತ್ಕೃಷ್ಟತೆಗೆ ಅಂತ ಹೇಳುವಾಗ ಧ್ರುವದಂತೆ ಬಹುನಗರ ವಿಸ್ತಾರ ವಿಜಯ, ಅನೇಕ ನಗರಗಳ ಹೆಸರುಗಳನ್ನು ತಳೆದು ಶೋಭಿಸುತ್ತಿರುವ
ಧ್ರುವಂ ತತ್ತನ್ನಾಮ ವ್ಯವಹರಣ ಯೋಗ್ಯ ವಿಧೇಯತೆ. ತತ್ತನ್ನಾಮ ವ್ಯವಹಾರ, ತತ್ತ ಅದಕ್ಕೆ ಇಟ್ಟಿರತಕ್ಕಂಥ ಹೆಸರುಗಳು ನೋಡಿ, ನಮ್ಮ ನೇತ್ರ, ನಮ್ಮ ಕರ್ಣ, ಇದೆಲ್ಲವೂ ಇದೆಲ್ಲ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಹೇಳಿದ್ದಾರೆ. ನೀವು ಐದು ಇಂದ್ರಿಯಗಳಿಗೂ ಐದು ಹೆಸರುಗಳನ್ನು ಇಟ್ಟಿದ್ದಿರಲ್ಲ, ಅದೆಲ್ಲವೂ ಆಯಾ ನಗರದ ಹೆಸರುಗಳು. ಅಲ್ಲಿ ಬೇರೆ ಇನ್ನೊಂದು ಪ್ರವೇಶ ಆಗದೇ ಇಲ್ಲ, ಹೌದಾ? ಕಿವಿನ ನೀವೆಂದೂ ಕಣ್ಣು ಅಂತ ಕರೆದಿಲ್ಲ, ಕಣ್ಣನ್ನ ಎಂದು ಕಿವಿ ಅಂತ ಕರೆದಿಲ್ಲ. ಮೂಗು ಮೂಗೆ, ನಾಲಿಗೆ ನಾಲಿಗೆಯೇ, ಚರ್ಮವು ಚರ್ಮವೇ ನೋಡಿ, ಚರ್ಮ ನಗರ, ಕಿವಿಯ ನಗರ ನೋಡಿ, ಕಣ್ಣು ನಗರ. ಆದರೆ ಅದಕ್ಕೆ ಬೇರೆ ಅರ್ಥ ಕೊಟ್ಟಿರತಕ್ಕಂಥ ಶಬ್ದಗಳಲ್ಲಿರ್ತಕ್ಕಂಥ ಅದರ ಕಡೆಗೆ ಮೋಹಿತವಾಗುವಂಥ ಸುಂದರ ಪದಗಳನ್ನು ಬಳಸಿ ಇಲ್ಲಿ ಒಂದೊಂದಕ್ಕೆ ಒಂದೊಂದು ನಗರವನ್ನಾಗಿದ್ದಾರೆ. ಇದೆಲ್ಲ ನಗರಗಳಲ್ಲೂ ವಾಸ ಮಾಡುವ ಜೀವವು, ಅಂದರೆ ಈ ಮನಸ್ಸಿದೆಲ್ಲ ಜೀವವು ಒಂದೊಂದು ನಗರದಲ್ಲೂ ಏನನ್ನು ಬಯಸುತ್ತದೆ ನೋಡು, ಜ್ಞಾನೇಂದ್ರಿಯಗಳ ಇದು ಈ ಐದು ನಗರಗಳಲ್ಲೂ ಇದು ಏನನ್ನು ಬಯಸುತ್ತದೆ ನೋಡಿ, ಎಂದೂ ಕೂಡ ಇದು ಅಲ್ಲಿ ಸೋಲೋದಕ್ಕೆ ಇಷ್ಟಪಡೋದಿಲ್ಲ, ಸೋಲತ್ತೆ. ಅದಕ್ಕೋಸ್ಕರನೇ ನಗರ ಅಂತಂದ್ರೆ ಗರ ಅಂದ್ರೆ ಸ್ತಂಭೀಭೂತವಾಗುವುದು, ಗರ ಬಡಿದವನಂತೆ ಅಂತೀವಲ್ಲ. ಆದರೆ ಎಲ್ಲಿಯವರೆಗೂ ಈಕೆ ಕೃಪೆ ಇರುತ್ತದೆ? ನಗರ ನಗರ, ಇದರಲ್ಲಿ ಯಾವುದೇ ಭ್ರಾಂತಿ ಬೇಡ. ಅಂದ್ರೆ ಅರ್ಥ ಏನು, ನಾನು ನಾನು ಅನ್ನೋದು ಬೇಡಪ್ಪ. ಇದೆಲ್ಲವೂ ತಾಯಿಯ ಕೃಪೆ ಇರುವವರೆಗೂ ಕಣ್ಣು ಕಣ್ಣಿನ ನಗರವಾಗಿ ಸುಂದರ ನಗರವಾಗಿರುತ್ತೆ, ಕಿವಿಯು ಸುಂದರವಾದ ನಗರವಾಗಿರುತ್ತೆ, ಅದಲ್ಲೋ ಅಲ್ಲಿವರೆಗೂ ನಗರ ಇರುತ್ತೆ. ಆದರೆ ಎಂದೋ ನಮ್ಗೊಂದು ದಿವಸ ಕಿವಿ ಕೇಳಲ್ಲ ಅಂದಾಗ ಗರ ಬಡಿದವರಂತಾಗಿ ಬಿಡುತ್ತೇವೆ, ಹೃದಯ ನಿಂತೋಯ್ತು ಅಂದರೆ ಗರ ಬಡಿದವರಂತಾಗಿ ಬಿಡುತ್ತೇವೆ. ಆದರೆ ಆ ವಾಸ್ತವದಲ್ಲಿ ಇದು ನಗರ, ಏನು ಭ್ರಾಂತಿ ಪಡಬೇಕಾಗಿಲ್ಲ. ಭ್ರಾಂತಿ ಕಲ್ಪಿತ ಜಗತ್ಕಲಾಶ್ರಯಂ. ಆದ್ದರಿಂದ ಹೇ ಮಗು, ಹೇ ಜೀವವೇ, ಇಲ್ಲಿ ಕಣ್ಣು ಇಲ್ಲ ಅಂದರೆ ಕಣ್ಣು ಇಲ್ಲ ಅಷ್ಟೇ, ಕಿವಿ ಕೇಳ್ತಿಲ್ಲ ಅಂದರೆ ಕೇಳ್ತಿಲ್ಲ ಅಷ್ಟೇ. ನೀವೇನೇ ಪ್ರಯತ್ನ ಮಾಡಿ ಇದನ್ನು ಏನೇ ಪೋಷಿಸುವುದಕ್ಕೆ, ನೀವು ಈ ಅವಂತಿ ನಗರವನ್ನು ಎಷ್ಟೆಷ್ಟು ಪೋಷಣೆ ಮಾಡಿದರೂ ಕೂಡ ಇದು ಆಯಾ ನಗರವು ಆವಾಗವಾಗವಾದ ಕೋಟೆಗಳು ಕೊತ್ತಲುಗಳು ಕೂಡ ಹೊರಟೋಗುತ್ತದೆ ಅಲ್ವಾ. ಆ ಕೋಟೆ ಕೊತ್ತಲುಗಳನ್ನು ಕಟ್ಟಿ ಏನು ಮಾಡಿದ್ರು, ನೆರೆದವರು ಏನಾದರು ಅದು ಅಲ್ವಾ, ಅದು ಹಡಿದೆಯಲ್ಲ. ಕೋಟೆ ಕಟ್ಟಿ ನೆರೆದವರೆಲ್ಲ ಏನಾದ್ರು, ಕೋಟೆ ಕಟ್ಟಿದ್ದಿದೆ ನಗರದ ಬಾಗಿಲು ನಾವು ಸುಂದರವಾಗಿ ಕಂಡಿದ್ದೆಲ್ಲ ಹಾಕಿಕೊಂಡು ಏನಾದ್ರು ಮಾಡಿ. ಆದರೆ ಎಷ್ಟೋ ದಿನ ಹುಟ್ಟಿರುವ ಅಲ್ಲೇ ಕಣ್ಣಕ್ಕೆ, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇಲ್ಲ ಕಟ್ಟಲಿ ಇದಾದ್ಮೇಲೆ ಏನಾದ್ರು ಆಗ್ಲೇಬೇಕಲ್ಲ ಅದಲ್ವೋ. ಕೋಲು ಕನ್ನಡಕ ಇದೆಲ್ಲ ಬಂದೇ ಬರುತ್ತೆ. ಈ ನಗರವನ್ನು ಆಧಾರವಾಗಿಟ್ಕೊಳ್ಳೋಕೆ ಯಾವಾಗ ಅಲ್ಲಾಡತ್ತೋ ಇನ್ನೊಂದು ಕಂಬ ಎಕ್ಸ್ಟ್ರಾ ಈ ನಗರಕ್ಕೆ ಅದಲ್ವೋ. ಇದೆಲ್ಲವೂ ಕೂಡ ಸಹಜವಾಗಿ ತೆಗೆದುಕೊಳ್ಳಿ. ಇದೊಂದು ಸಹಜ ನಗರ, ಇದೊಂದು ಸಹಜ ನಗರದಲ್ಲಿರ್ತಕ್ಕಂಥ ಸಹಜವಾಗಿರುವ ಪ್ರಯಾಣಿಕನ ಅರವಂಟಿಗೆಯಲ್ಲಿರ್ತಕ್ಕಂಥ ಜೀವನ ಮಾರ್ಗ ಇದೊಂದು ಇರತಕ್ಕಂಥದ್ದು. ಇಲ್ಲಿ ಯಾವುದನ್ನು ನೀವು ಕರಬಡಿದವರಂತ ಆಗಬೇಕಾಗಿಲ್ಲ. ಆ ತಾಯಿಯ ಕೃಪಾ ಕಟಾಕ್ಷ ಇರುವವರೆಗೆ ಇದೆಲ್ಲವೂ ನಡೀತಾನೇ ಇರುತ್ತೆ. ಅದು ಚಂದದಲ್ಲಿರುವಾಗಲೇ ನಾವು ಆಕೆಯನ್ನ, ಆ ಭಗವತಿಯನ್ನ ದೇವತಾ ಸ್ವರೂಪದಲ್ಲಿ ನೋಡತಕ್ಕಂಥದ್ದನ್ನು ನಾವು ಯಾವಾಗ ಮಾಡಬೇಕು? ಭ್ರಾಂತಿ ಇಲ್ಲದೆ ಸಹಜವಾಗಿ, ಸತ್ಯವಾಗಿ, ಸಹಜವನ್ನ ಸಹಜವೆಂದು ತೆಗೆದುಕೊಂಡರೆ ಅದು ಸತ್ಯನಗರ, ಅದು ಜ್ಞಾನ ನಗರ, ಅದು ಆನಂದ ನಗರ, ಅದು ಅಖಂಡ ನಗರ, ಅದು ಬ್ರಹ್ಮನಗರಿ, ಬ್ರಹ್ಮಪುರಿ. ಅರ್ಥ ಹೂನೆ ಎಲ್ಲೋದ್ರೆ ಎಲ್ಲ ಬ್ರಹ್ಮಪುರಿ ಕೊಟ್ಟೋದ್ರೆ ಆ ಥರ ಶಂಕರ ಭಗವತ್ಪಾದರು ಒಂದು ಆ ಥರ ಒಂದು ಜಲಕ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಅವಂತಿ ನಗರದಲ್ಲಿ, ಈ ಅಯೋಧ್ಯ ನಗರದಲ್ಲಿ, ಈ ಮಧುರ ನಗರದಲ್ಲಿ ನೋಡಿ, ಈ ವಿಶಾಲ ನಗರದಲ್ಲಿ, ವಿಶಾಲ ಅನ್ನೋದು ಕಷ್ಟ ಇನ್ನೂ ಇದೆ, ಬೇರೆ ಬೇರೆ ಪ್ರಾಣಿಗಳ ಶರೀರವೂ ಪುರವೇ ನಗರವೇ, ಆದರೆ ಇದು ವಿಶಾಲ ಯಾಕೆ? ಅದರಲ್ಲಿರುವ ಎಲ್ಲ ಫೆಸಿಲಿಟೀಸ್ ಇದೊಳಗಿದೆ, ಪ್ಲಸ್ ವಾಕ್ ಮತ್ತು ವಿವೇಕ ಇದೆ. ಅದರಿಂದ ಆಲೋಚನೆಗಳು ನೋಡಿ, ಭಾವನೆಗಳು, ಕ್ರಿಯೆ, ಇದಿಷ್ಟು ತುಂಬಿರುವ ಈ ಶರೀರವು ಎಂಥ ನಗರವಯ್ಯ, ಇದು ಎಷ್ಟು ಚಲುವಯ್ಯ, ಇಲ್ಲಿ ಭ್ರಾಂತಿ ಇದ್ದಿಲ್ಲ, ಇದು ಇರುವಾಗ ಇದನ್ನು ಅದಕ್ಕೆ ಅದಕ್ಕೆ ಬಳಸ್ತಾ ಹೋದ್ರೆ ನಾವು ಪ್ರತಿಯೊಂದು ಕೂಡ ಭಗವದರ್ಪಿತ ಭಾವದಲ್ಲಿರುತ್ತೆ. ಇದೊಂದು ಬ್ರಹ್ಮಪುರಿ ಆಗೋದಲ್ಲಿ ಯಾವುದೇ ಸಂಶಯ ಇಟ್ಟುಕೊಳ್ಳಬೇಡಿ ಅನ್ನೋದಕ್ಕೆ ಉಪಾಸನೆಗೆ ಬೇಕಾಗಿರ್ತಕ್ಕಂಥ ಮಂತ್ರಭಾಗದ ಮುಗ್ಧ ಶ್ಲೋಕ. ಮುಂದಕ್ಕೆ ಹೋಗ. ಕವೀನಾಂ ಸಂದರ್ಭ ತವ ಕಮಕರಂದೈಕರಸಿಕಂ ಕಟಾಕ್ಷಾವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣಯುಗಲಂ ಅಮುಂಚಂತಾ
ಸರ್ಗಾತ್ ಅಲಿಕನಯನ ಕಿಂಚಿದರುಣ ಕವೀನಾ ಸಂದರ್ಭ ತವ ಕಮಕರಂದೈಕರಸಿಕ ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೋ ಕರ್ಣಯುಗಲಂ ಅಮುಂಚಂತ ಹೇ ಭಗವತಿ, ಕವೀನಾಂ ಕವೀಶ್ವರರ ಕವೀಶ್ವರರೆಲ್ಲರೂ ಈ ಕವಿಗಳೆಲ್ಲರೂ ಸಂದರ್ಭ ಸ್ತವಕ ಮಕರಂದೈಕ ರಸಿಕ ಕಾವ್ಯ ಕುಸುಮ ಗುಚ್ಛದ ಮಕರಂದ ರಸವನ್ನು ಸವಿಯತೊಡಗಿದ ಕಾವ್ಯ ಕುಸುಮ ಗುಚ್ಛ ಕುಸುಮ ಗುಚ್ಛದ ಬಂಡಲ್ ಇದೆ, ಬಂಚ್ ಆಫ್ ಫ್ಲವರ್ಸ್ ಮಕರಂದ ರಸವನ್ನು ಸವಿಯತೊಡಗಿದ ತವ ಕರ್ಣಯುಗಲಂ ನಿನ್ನ ಎರಡು ಕಿವಿಗಳನ್ನು ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕರಲವು ಭ್ರಮರ ಕಲಭೌ ಕಡೆಗಣ್ಣಿನ ಮರಿದುಂಬಿಗಳು ಕಡೆಗಣ್ಣಿನ ಮರಿದುಂಬಿಗಳು ಏನಂತ ನೋಡೋಣ. ನವರಸಾಸ್ವಾದ ತರಲವು ಶೃಂಗಾರಾದಿ ನವರಸಗಳನ್ನು ಆಸ್ವಾದಿಸುವುದರಲ್ಲೇ ತೊಡಗಿದ್ದು ಅಮುಂಚಂತವು ಕರ್ಣಯುಗಲವನ್ನು ಬಿಡದೇ ಇರುವುದನ್ನು ದೃಷ್ಟ್ವಾ ನೋಡಿ ಅಸೂಯಾ ಸಂಸರ್ಗ ಅಸೂಯೆಯಿಂದಾಗಿ ಅಲಿಕ ನಯನಂ ಹಣೆಗಣ್ಣು ಕಿಂಚಿದರುಣಂ ನಸು ಕೆಂಪಾಗಿದೆ. ಇದು ನಯನ ಅಥವಾ ನೇತ್ರ ಹಣೆಗಣ್ಣಿನ ವರ್ಣನೆ ಹಣೆಗಣ್ಣಿನ ವರ್ಣನೆ ಅಂದ್ರೆ ಮೂರನೇ ಕಣ್ಣು. ಹೌದಾ? ಹಣೆಗಣ್ಣು ಅಂದ್ರೆ ಯಾವುದು? ತ್ರಿನೇತ್ರ ವಿಚಾರ ಅಂದ್ರೆ ಅರ್ಥ ನಾನು ಆಗ್ಲೇ ನಿಮ್ಗೆ ಹೇಳಿದೆ. ಈ ಲೌಕಿಕ ಜ್ಞಾನ ಅಲೌಕಿಕ ಜ್ಞಾನ ಅಂದ್ರೆ ಲೌಕಿಕ ದೃಷ್ಟಿ ಅಲೌಕಿಕ ದೃಷ್ಟಿ ಅಂದ್ರೆ ಪದಾರ್ಥ ದೃಷ್ಟಿ ಪರಮಾರ್ಥ ದೃಷ್ಟಿ. ಆ ಪರಮಾರ್ಥ ದೃಷ್ಟಿಯನ್ನೇ ಇಲ್ಲಿ ಮೂರನೆಯ ಕಣ್ಣು ಅಂತ ಹೇಳಿರೋದು. ಇದನ್ನ ಆಧಾರ ಇಟ್ಕೊಂಡು ಇದನ್ನ ನಾವು ನೋಡ್ಬೇಕು. ಅವಾಗ ನಿಮಗೆ ಸಮನ್ವಯ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ ಕಿವಿಗೂ ಕಣ್ಣಿಗೂ ಸಂಬಂಧ ಇದೆ. ಅದಲ್ವಾ? ಅವು ಮೊದಲೇ ಎಲ್ಲ ಮಾತಾಡ್ಕೊಂಡು ಎಲ್ಲೋ ಬೇರೆ ಪ್ರವಚನ ಎಲ್ಲೋ ಮಾತಾಡಿದ್ವಿ. ಮೊದಲು ಶಬ್ದ, ತಕ್ಷಣ ಕಣ್ಣ ಆ ಕಡೆಗೆ ಹೋಗುತ್ತೆ. ಅದರಿಂದ ಕಿವಿಗೂ ಕಣ್ಣಿಗೂ ಸಂಬಂಧ ಇದೆ. ಸಪ್ಪಳ ಆದ ಕಡೆ ಈ ನಮ್ಮ ಸಮೀಕ್ಷೆ ಶುರು. ಎಲ್ಲರ ಶಬ್ದ ಕೇಳಿದ ತಕ್ಷಣ ಏನಂತೆ? ಕಣ್ಣು ಆ ಕಡೆ ಹೋಗ್ಬಿಡುತ್ತೆ ತಕ್ಷಣ. ಹೌದಾ? ಆದರೆ ಈ ಎರಡು ಕಣ್ಣುಗಳು, ಈ ಚರ್ಮಚಕ್ಷುಗಳೇನಿದೆ, ಇದು ಇಲ್ಲಿರ್ತಕ್ಕಂಥ ಈ ನೈಸರ್ಗಿಕವಾಗಿರ್ತಕ್ಕಂಥ ಇದನ್ನು ನೋಡೋದಕ್ಕೆ ಹೇಳೋದಕ್ಕೆ ಸಮರ್ಥವಾಗಿದೆ. ಅದು ಯಾವಾಗ ಯಾವಾಗ ಬೇಕೋ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕಿವಿ ಒದಗಿಸುತ್ತದೆ. ಈ ಕಿವಿ ಎರಡಕ್ಕೂ, ಕಿವಿ ಯುಗಲ ಇದೆಯಲ್ಲ, ಅದೆರಡೂ ಕೂಡ ನಿನ್ನದೇ ಆಗಿದೆ. ಇದೊಂದು ನಗರ ತಾನೇ ಹಾಕಿದ ಕೇಳೋದೆಲ್ಲ. ಅದರಿಂದ ಆ ಶಬ್ದಕ್ಕೆ ಹತ್ತಿರವಾದದ್ದು ದೃಶ್ಯ. ದೃಗ್ದೃಶ್ಯ ವಿವೇಕದಲ್ಲಿ ಒಂದಕ್ಕೊಂದು ಅತ್ಯಂತ ಸಂಬಂಧ ಇರತಕ್ಕಂಥ ಅಂಗಗಳು ಯಾವುದಪ್ಪ ಅಂದರೆ ಕರ್ಣ ಮತ್ತು ಕಣ್ಣು, ಅಕ್ಷಿ. ಅಕ್ಷಿ ಮತ್ತು ಕರ್ಣ ಇದೆರಡೂ ಇದೆಯಲ್ಲ, ಇದು ಅದು ಮೀಟ್ ಆಗುತ್ತಂತೆ. ಇದೆರಡೂ ಇಲ್ಲ, ಇಲ್ಲಿಂದ ಹೀಗೆ ಹೋದರೆ ಈ ಎರಡು ಕಿವಿಗಳಿಗೆ ಹತ್ರ ಇರೋದ್ರಿಂದ ಈ ಕಣ್ಣುಗಳು ಕಿವಿಯೊಡನೆ ಅನುಸಂಧಾನ ಮಾಡಿದಾಗ ಅದಕ್ಕೆ ಇರತಕ್ಕಂಥ ಶಬ್ದಗ್ರಹಣ ಮತ್ತು ಈ ನೋಡತಕ್ಕಂಥ ನೋಟ ದೃಷ್ಟಿ, ನೋಡುವ ದೃಷ್ಟಿ ಇದೆರಡೂ ಕೂಡ ಮಿಲಿತವಾಗುತ್ತೆ. ಅದರ ಅನುಭವ ಉಂಟಾಗುತ್ತೆ ಇದಕ್ಕೆ ನೋಡಿ. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಪದೇ ಪದೇ ಅದೇ ಆಗ್ತಾ ಇರೋದ್ರಿಂದ ಆ ಕಡೆಗೆ ಹೋಗುತ್ತೆ ಈ ನಗರಗಳೆಲ್ಲ, ಅಥವಾ ಆ ನಗರದ ಕಡೆಗೆ ಜೀವ ರೂಪದಲ್ಲಿರುವ ಈ ಮನಸ್ಸು ಆ ಕಡೆಗೆ ಹೋಗುತ್ತೆ, ಆಲೋಚನೆಗಳು ಹೋಗುತ್ತೆ. ಅದರಿಂದ ಇಲ್ಲಿ ಒಂದೊಂದಾಗಿ ನೋಡಿ ಏನ್ ಹೇಳ್ತಾರೆ. ಕವೀನ ಸಂದರ್ಭ ಸಬಕ ಮಕರಂದೈಕ ರಸಿಕ ಕಾವ್ಯ ಕುಸುಮ ಗುಚ್ಛದ ಮಕರಂದ ರಸವನ್ನು ತೊಡಗಿದ ನೋಡಿ. ಇಲ್ಲಿ ತೊಡಗಿದ ನಾವು ಸಾಮಾನ್ಯವಾಗಿ ಶಬ್ದಗಳನ್ನ ಬಳಸಿ ಅಥವಾ ಈ ಪ್ರಪಂಚದಲ್ಲಿರುವಂತಹ ಪ್ರಕೃತಿಯ ದೃಶ್ಯಗಳನ್ನು ಬಳಸಿ ಚಂದ್ರ ಸೂರ್ಯ ಚಂದ್ರೋದಯ
ಅದೆಲ್ಲ ಇದೆಯಲ್ಲ, ನೀರು ಹರಿಯುವುದು, ಮಳೆ ಹನಿ ಬರುವುದು, ಕುಸುಮ ಅರಳುವುದು, ದೊಡ್ಡ ದೊಡ್ಡ ಮರಗಳು, ಕಾಡುಗಳು, ಬೆಟ್ಟಗಳು, ಹಸಿರುಗಳು, ಇದೆಲ್ಲವನ್ನ ವರ್ಣನೆ ಮಾಡ್ತಾರೆ ಕವಿಗಳು. ಯಾಕೆ ಏನು ವರ್ಣನೆ ಮಾಡ್ತಾರೆ? ಅವರು ವರ್ಣನೆ ಮಾಡುವಾಗ ಶಬ್ದವನ್ನು ಬಳಸ್ತಾರೆ, ಹೌದಲ್ವೋ? ಶಬ್ದವನ್ನು ಬಳಸಿ ದೃಶ್ಯವನ್ನು ಬೆರೆಸುತ್ತಾರೆ. ದೃಶ್ಯ ಮತ್ತು ಶಬ್ದ ಬೆರೆಸಿದಾಗ ಭಾವ ಒಂದು ಉತ್ಪತ್ತಿಯಾಗುತ್ತದೆ. ಆ ಭಾವ ನಮ್ಮ ಎದೆಯಲ್ಲಿ ಉತ್ಪತ್ತಿ ಮಾಡಿದಂತಹ ಶಬ್ದ ದೃಶ್ಯಗಳ ಯಾರು ಕರ್ತೃವಾಗಿದ್ದಾನೋ ಅವನನ್ನು ಕವಿ ಅಂತ ಕರಿತೀವಿ. ಕವಿ ಯಾರು ಅಂತ ಬೇಕಲ್ಲ. ಈಗ ಕವಿ ಅಂದ್ರೆ ಯಾರು? ಶಬ್ದ ಮತ್ತು ದೃಶ್ಯದ ಜೊತೆಗೆ ಭಾವವನ್ನು ಬೆರೆಸಿ ವಿಸ್ತಾರ ಮಾಡುವವನು ಕವಿ. ಅವನು ರವಿ ಏನೋ ಒಂದು ತೋರಿಸಿದ್ರೆ ಇವನಿನ್ನೇನೋ ಒಂದು ಬರೀತಾನೆ. ರವಿ ಕಾಣದ್ದನ್ನ ಕವಿ ಕಂಡ. ಕವಿಗೆ ಕಲ್ಪನೆ ಜಾಸ್ತಿ, ಹೌದಲ್ವಾ? ಕಲ್ಪನೆ ಜಾಸ್ತಿ ಅಂದ್ರೆ ಮಧುರ ಮಧುರ ಭಾವನೆಗಳು ನಮಗೆ ಬರುವಂತೆ ಮಧುರ ಮಧುರವಾದಂತಹ ಭಾಷಾ ಶಬ್ದಗಳನ್ನ, ಆ ಶಬ್ದ ಜೋಡಣೆಯನ್ನ ಮಾಡಿ ಅದನ್ನು ಒಂದು ನಮ್ಮ ಕಲ್ಪನೆಗೆ ತುಂಬಿ ಅದರಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಮೋಷನ್ ಏನಿದೆ ನಮ್ಮ ಭಾವಗಳಲ್ಲಿ, ಮೃದು ಭಾವನೆಗಳೇನಾದರೂ ಉಳ್ಳುವಂತಹ ಜೀವಿಗಳಾದರೆ, ಅದೇ ನಮ್ಮಂತಹ ಭಾವಜೀವಿಗಳಾದರೆ, ಆಹಾ, ಆಗಲೇ ತನ್ಮಯರಾಗುವ ಭಾವದಲ್ಲೇ ತೇಲಿ ಬಿಡುವಂತೆ ಮಾಡತಕ್ಕಂಥದ್ದು ಕಾವ್ಯಕ್ಕೆ ಒಂದು ಶಕ್ತಿ ಇದೆ. ಅದು ಭಗವತಿಯ ಕೃಪಾ ಕಟಾಕ್ಷದಿಂದ ನಮಗೆ ಶಬ್ದ ಬರಬೇಕಾದ್ರೂ ಅದ ತಕ್ಷಣಕ್ಕೆ ಆ ಪ್ರಯೋಗಕ್ಕೆ ಬಳಸಬೇಕಾದ್ರೂ ಬರಬೇಕು. ಈಗ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ರು ಕೂಡ ಇನ್ನೂ ಉತ್ತಮವಾಗಿ ಅಮೋಘವಾಗಿರುವ ಭಾಷೆಯಲ್ಲಿ ಶಬ್ದಗಳು ಬೇಕಾದಷ್ಟಿದೆ, ಕಾವ್ಯಮಯವಾಗಿರುವ ಭಾಷೆಗಳಿದೆ. ಓದಿರ್ಲೂಬಹುದು, ಗೊತ್ತಿರ್ಲೂಬಹುದು, ಬರಬೇಕಲ್ಲ ಆ ಟೈಮಲ್ಲಿ. ಬರದೇ ಇದ್ರೆ ಅಷ್ಟೇ, ಮೇಲೆ ನೋಡೆ ಚಂದ್ರಬಿಂಬ, ಕೆಳಗೆ ನೋಡೆ ನಾಂದ್ರ, ಆ ಥರ ಆಗುತ್ತೆ. ಅದರಲ್ಲಿ ಹೇಳ್ತಾ ಈ ಥರ ಕವಿ ಇದಾನಲ್ಲ ಅಂದರೆ, ಶಂಕರರು ಬರೆದಿರುವ ಈ ಶ್ಲೋಕದಲ್ಲಿ ಅವರು ಬಳಸಿರುವ ಕಾವ್ಯ ಭಾಷೆಯೇ ಅವರು ಹೇಳಿರತಕ್ಕಂಥ ಕರ್ಣಾನಂದಕರವಾಗಿರುವ ಭಾವದಿಂದ ತುಂಬಿರತಕ್ಕಂಥ ಮಧುರ ದೈವ ಭಾಷೆಯೇ ಹೇಗಿದೆಯಲ್ಲ. ಇನ್ನು ಲೌಕಿಕದಲ್ಲಿ ಇಳಿರತಕ್ಕಂಥ ವಿಚಾರಣೆ ಮಾಡಿದ್ರು ಎಲ್ಲ ಜಂಡು ಅಂತ ಅರ್ಥ, ಹೌದಾ? ನಮ್ಮ ಇಲ್ಲಿನ ಕವಿಗಳೆಲ್ಲ ಎಷ್ಟು ಚಂದದಲ್ಲಿ ವರ್ಣನೆ ಮಾಡಿದ್ದಾರೆ, ಅದೆಲ್ಲವೂ ನಿಜವಾಗ್ಲೂ ಮಧುರವಾಗಿದೆ. ನಮ್ಮ ಕನ್ನಡದ ಕವಿಗಳು ಅತ್ಯಂತ ಉತ್ತಮವಾಗಿ ಬೇಕಾದ ಕಾವ್ಯಗಳನ್ನು ಬರೆದಿದ್ದಾರೆ. ಆ ಕಾವ್ಯಗಳಿದೆ, ಕವನಗಳಿದೆ ನೋಡಿ. ಕುಮಾರವ್ಯಾಸ ಭಾರತ ಹೇಗಿದೆ ಇಲ್ವಾ? ಕುವೆಂಪು ಅವರದು ರಾಮಾಯಣ ದರ್ಶನ ಹೇಗಿದೆ? ಓದಿದ್ದೀರಾ, ಕೇಳಿದ್ದೀರಾ, ನೋಡಿದ್ದೀರಾ? ಅದು ನೋಡಿದ್ರ ಮಾಡೋಣ ರಾಮಾಯಣ ದರ್ಶನ ಮಾಡಿ. ನಿಮ್ಗೇನು ಅರೋದು ಪ್ರಭಾವ ಪ್ರಭಾವಣಿಯವರು ಏನ್ ಸರ್ ನಿಮ್ಗೆ ಬುದ್ಧಿ ಇದೆ, 25 ವರ್ಷ ಅಂತಾರ ನಾರಾಯಣ ಏನೋ ಅನ್ನ ಅಂತಾರೆ. ಯಾಕೆಂದ್ರೆ ಇದೆಲ್ಲನೂ ವರ್ಣನಾತೀತವಾದ ನಮ್ಮ ಭಾಷೆ, ನಮ್ಮ ಬಾಲ ಭಾಷೆಗೆ ಸಿಗುವಂಥವು ಅಲ್ಲ ಇದು. ಏನು ನಮಗೆ ಮನಸ್ಸಿಗೆ ಒಂದಷ್ಟು ಮುದ ಕೊಡಬಹುದೇ ಹೊರತು ಆತ್ಮತೃಪ್ತಿ ಆಗಿರುತ್ತದೆ ಅಂತ ನನಗೆ ಅನ್ಸೋದಿಲ್ಲ. ಏನು ಹೇಳ್ತಾ ಹೋಗ್ತೀವಿ, ಮಾಡ್ತಾ ಹೋಗ್ತೀವಿ, ಬರೆಯೋದಕ್ಕೆ ಏನೇ ಮಾಡಬೇಕು ಅಷ್ಟೇನೆ. ಆದರೆ ಅದು ಭಗವತಿಯ ದೃಷ್ಟಿಯಿಂದ ನೋಡುವಾಗ ಮೂರನೆಯ ಕಣ್ಣು ತೆರೆಯಬೇಕಲ್ಲ. ತೆರೆಯಬೇಕಲ್ಲ ಅಂದ್ರೇನು? ತೆರೆಯಬೇಕಾದರೆ ಅದು ಮೊದಲು ಮುಚ್ಚಿರಬೇಕು, ಹೌದಾ? ಜ್ಞಾನ ದೃಷ್ಟಿ ಹೇಗೆ ಅಂದರೆ ಸದಾ ತೆರೆದಿರುವುದು, ಅದಕ್ಕೆ ರೆಪ್ಪೆ ಅಂತ ಗೊತ್ತಾಗಬೇಕು. ನಮಗೆ ಗೊತ್ತಾಗಬೇಕಾದ್ರೆ ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ತನಕ ಹೋಗೋಕ್ಕೆ ಮುಂಚೆ ಪ್ರಾಕೃತದಲ್ಲಿ ಈ ಪ್ರಕೃತಿಯಲ್ಲಿರತಕ್ಕಂಥ ನಿಸರ್ಗರತ್ತವಾದ ಆ ಸೌಂದರ್ಯದ ಲಹರಿಯ ಆ ಚಕ್ಷುಗಳಿಂದ ಬರತಕ್ಕಂಥ ಆ ಕಣ್ಣೋಟದ ಆ ಮಿಂಚು ಏನಿದೆ ನೋಡಿ, ಅಲ್ಲಿರ್ತಕ್ಕಂಥ ಧಾರೆ ಏನಿದೆ, ಆ ಕೃಪಾ ಕಟಾಕ್ಷದಲ್ಲಿರತಕ್ಕಂಥ ಧಾರೆ ಏನಿದೆ, ಅದರಿಗೆ ಮನೋಹರವಾಗಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲೇ ಎಲ್ಲದರ ಬಗ್ಗೆ ಮಧುರ ಮಧುರವಾಗಿ ತುಂಬಿಕೊಂಡು ಬಿಡಬೇಕು ಅನ್ನುವಷ್ಟು ನಮಗೆ ತೀವ್ರತೆ ಉಂಟಾಗುತ್ತಲ್ಲ, ನಮ್ಮ ಭಾವನೆಯಲ್ಲಿ ಭಾವೋದ್ರೇಕ ಉಂಟಾಗುತ್ತಲ್ಲ, ಅಂತಹ ಒಂದು ಇರ್ತಕ್ಕಂಥ ನಮ್ಮ ಭಾಷೆಯು ಭಾವವು ಯಾರಿಗುಂಟು ಯಾರಿಗಿಲ್ಲ, ಹೌದಾ? ಅದರಲ್ಲೂ ಬೆಂಗಾಲಿ ಭಾಷೆ ಬಂದರೆ ಭಾಳ ಅಪನ್ನ ಅಂತ ಹೇಳ್ತಾರೆ. ಬಂಗ್ಲಾದಲ್ಲಿ ಇರತಕ್ಕಂಥ ಬೆಂಗಾಲಿ ಭಾಷೆ ಕಾವ್ಯಗಳೆಲ್ಲವೂ ಸೂಪರ್ ಅಂದರೆ ಕನ್ನಡ ಅನ್ನೋದು ತುಂಬ ಸೂಪರು. ಯಾಕೆಂದ್ರೆ ನಮ್ದಾಗಿರೋದ್ರಿಂದ ಇದನ್ನೇ ಬಂಗಾಲದಲ್ಲಿ ಅವ್ರು ಹೇಳ್ಕೊಬೋದು ಅಷ್ಟೇ. ಏನಂತೀರ? ನಮ್ದೇ ಮಧುರ 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 ಮಧುರ, ಹೌದಾ? ಯಾಕೆಂದ್ರೆ ಗೊತ್ತಾಗತ್ತಲ್ಲ. ಅಟ್ಲೀಸ್ಟ್ ಯಾರಾದ್ರೂ ಬೈಬೇಕಾದ್ರೆ ನಮ್ಮ ಭಾಷೆಯಲ್ಲಿ ನಾವು ಬೈದ್ರೆ ಕೊನೆಯ ಪಕ್ಷ ತೃಪ್ತಿ ಆಗತ್ತಲ್ಲ, ಇನ್ನೊಂದು ಭಾಷೆಯಲ್ಲಿ ಬೈದ್ರೆ ಅಥವಾ ಸರಿ ಇಲ್ಲ ಅನ್ಸುತ್ತೆ. ಅದರಿಂದ ಇದು ಭಾಷೆ ಭಾವ ಅನುಸಂಧಾನ ಒಳಗಡಾಗತಕ್ಕಂಥ ಆನಂದಾಶ್ರುವಿನ ಅನುಭವ ಇಷ್ಟು ತಕ್ಕ ತಗೊಂಡು ಹೋಗಕ್ಕಿದ್ದನ್ನು. ಅದಕ್ಕೆ ಈ ಕವಿಗಳು ಇದನ್ನು ವರ್ಣನೆ ಮಾಡಿದ್ದಾರೆ. ಈ ನಿನ್ನ ಕೃಪಾಕಟಾಕ್ಷದ ಇರತಕ್ಕಂಥ ಆ ಸೆಳೆತ ಏನಿದೆ, ಆ ಭ್ರಮದಂತೆ ಇರತಕ್ಕಂಥ ಆ ಭ್ರಮರವಾಗಿರೋ ಆ ಕಣ್ಣಿನ ಗುಡ್ಡೆಗಳಿಂದ ಹೊರಡತಕ್ಕಂಥ ನೋಟಗಳು, ಅದು ಶಬ್ದವನ್ನೇ ಅನುಸರಿಸುತ್ತದೆ. ಶಬ್ದವು ನಿನ್ನ ಕಣ್ಣನ್ನೇ ಅನುಸರಿಸುತ್ತದೆ ಅಂದರೆ ಕೃಪಾಕಟಾಕ್ಷದಿಂದಲೇ ನಮ್ಗೆ ಏನಾದ್ರು ಅರ್ಥ ಆಗಬೇಕಾಗ್ತದೆ.
ಒಂದು ಒಂದು ವಿಜ್ಞಾನಿಗಳನ್ನ ನೋಡಿ, ಒಂದು ಮರ ಗಿಡ ಬಳ್ಳಿ ಏನಾದ್ರು ಅರ್ಥ ಆಗುತ್ತೆ ಅವನು, ಆ ಜ್ಞಾನ ಅರಿವು ಬರಬೇಕು. ಆ ಮೂರನೇ ಕಣ್ಣು ತೆರಿಬೇಕು. ಅವಾಗಲೇ ಅವನು ಇದು ಹೀಗಿದೆ, ಇದಕ್ಕೆ ಆಯುಷ್ಯ ಇತ್ತು, ಇದು ಬಣ್ಣ ಯಾಕೆ ಹೀಗಾಯಿತು. ಅವನು ಮನಸ್ಸೇ ಒಳಗಡೆ ಒಂದು ಲ್ಯಾಬ್, ಒಂದು ಪ್ರಯೋಗಾಲಯ. ನೀವು ಅಧ್ಯಾತ್ಮನಾರೂ ಮಾಡಿ ಇಲ್ಲಾರೂ ಮಾಡಿ, ಜ್ಞಾನ ವಿಜ್ಞಾನಗಳಲ್ಲಿರೋ ವ್ಯತ್ಯಾಸ ಅಷ್ಟೇ. ಜ್ಞಾನ ಅನ್ನೋದು ಅಂತಃಕರಣದಲ್ಲಿ ನಡೆಯತಕ್ಕಂಥ ಪ್ರಯೋಗಶಾಲೆ, ವಿಜ್ಞಾನ ಅನ್ನೋದು ಬಾಹ್ಯದಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಪ್ರಯೋಗಶಾಲೆ. ಎರಡೂ ಒಂದೇ. ಎರಡರಲ್ಲೂ ನಮಗೆ ಯೋಗ ಮುಖ್ಯ, ತನ್ಮಯತೆ ತದಾತ್ಮತೆ ಬಹಳ ಮುಖ್ಯ. ಯಾವುದರ ಆದರೂ ಆಗಲಿ ನೋಡಿ, ಅತ್ಯಂತ ಪ್ರೀತಿಯಿಂದ ತದಾತ್ಮ ಭಾವದಿಂದ ಒಂದು ಅನ್ನ ಸಾರು ಮಾಡಿ ತುಂಬ ಚೆನ್ನಾಗಿದೆ. ಅಯ್ಯೋ ಅಂತ ಒಂದ್ಸತಿ ನಿಮ್ಗೆ ಅನ್ಸಿದ್ರು ಹೋಯ್ತು, ಅನ್ನ ಮಿಡ್ಡೆ ಆಗೋದೋ ಅಥವಾ ಸಾರು ಕೆಟ್ಟೋಗೋದೋ ಉಪ್ಪು ಜಾಸ್ತಿ ಆಗೋದೋ ಏನೋ ಹಾಗೆ ಆಗತ್ತೆ. ಅಂದರೆ ಎಷ್ಟೊಂದು ಸಮನ್ವಯಕ್ಕೆ ಇದು ಕೊಟ್ಟಿದ್ದಾರೆ ನೋಡಿ ನಮ್ಮಲ್ಲಿ. ಅದರಿಂದ ನಮಗೆ ಹುಟ್ಟಾಗಲಿ ಸಾವಾಗಲಿ ಬದುಕಾಗಲಿ ಎಲ್ಲದರಲ್ಲೂ ಕೂಡ ಭಗವಂತನನ್ನೇ ಸಮನ್ವಯ ಮಾಡಿಬಿಟ್ಟರೆ ಅದೊಂದು ಮಧುರವಾದ ಗಾನ, ಅದೊಂದು ಪೂಜಾ ಪದ್ಧತಿ. ಇಡೀ ಮಾನವನ ಬದುಕು ಪೂಜೆಯೇ ಆಗಿಬಿಡುತ್ತದೆ. ಹಾಗೆ ಪೂಜೆ ಎನ್ನುವುದು ಇದು ಪೂಜಾ ಗೃಹವಾಗಿ ಬಿಡುತ್ತದೆ. ಇಲ್ಲಿ ಮಾಡುವ ಎಲ್ಲವೂ ಕಾಮ ಕ್ರೋಧ ಲೋಭ ಮದ ಮತ್ತರ ಎಲ್ಲವೂ ಪುಷ್ಪವಾಗಿ ಅದನ್ನು ಅಲಂಕರಿಸಿಕೊಂಡು ಬಿಡುತ್ತದೆ. ಯಾವುದು ಅಲಂಕಾರಕ್ಕೆ ಯೋಗ್ಯತೆ ಇರುತ್ತದೋ ಅದು ಯಾವಾಗಲೂ ಅಳುಕಾಗಿರುವುದಿಲ್ಲ, ಚಿಕ್ಕದಾಗಿರುವುದಿಲ್ಲ, ಬೃಹತ್ತಾಗಿರುತ್ತದೆ, ಮಹತ್ತಾಗಿರುತ್ತದೆ ಅಂತ ಹೇಳಬೇಕು. ಅದು ಹೇಳೋದಕ್ಕೆ ಈ ಕಾವ್ಯ ಬಳಸಿರೋದು ಕಾವ್ಯಮಯವಾಗಿದೆ. ಈ ಕಾವ್ಯ ಕುಸುಮ ಗುಚ್ಛದಿಂದ ಶೃಂಗಾರಾದಿ ನವರಸಗಳೆಂಬ ಮಕರಂದವು ಸುರಿಯುತ್ತಿರುತ್ತದೆ. ನೋಡಿ, ಶೃಂಗಾರಾದಿ ನವರಸಗಳು ಒಂಬತ್ತು ರಸಗಳನ್ನು ಹೇಳಿದ್ದಾರೆ ಹೌದಾ. ಆದರೆ ಇಲ್ಲಿ ಇದನ್ನು ಹೇಗೆ ತಗೊಂಡಿದ್ದಾರೆ ಅಂದರೆ, ನವರಸಗಳು ನವ ಅಂದರೆ ಹೊಸದು ಅನ್ನೋ ಅರ್ಥ ಅಂದ್ಕೊಂಡೆ. ಅಂದರೆ ಹೊಸ ರಸ ಅದಲ್ವ. ಯಾಕೆ ನೀವು ಪ್ರತಿನಿತ್ಯವು ಏನನ್ನ ಮಾಡಿದರೂ ಅದು ನಮಗೆ ನವನವೀನವಂತೆ ಕಾಣುತ್ತದೆ. ಯೋಚನೆ ಮಾಡಿ ಅದಲ್ವ. ಮಾಡಿದ್ದೇ ಮಾಡಿ, ಅದೇ ಮದುವೆ, ಅದೇ ಊಟ, ಅದೇ ತಿಥಿ, ಅದೇ ಉಂಡೆ, ಆದರೂ ನಮ್ಗೆ ಏನನ್ಸುತ್ತೆ ಅವತ್ತಿಗೆ ಅದು ಹೊಸದು ಹೌದಲ್ವ. ಅದರಿಂದ ನವರಸ ಅನ್ನುವಾಗ ಒಂಬತ್ತು ರಸಗಳು ನಮಗೆ ಪ್ರತಿನಿತ್ಯವೂ ಜೀವಂತವಾಗಿಟ್ಟಿರುತ್ತೆ. ಅಂದರೆ ಈ ಬದುಕಿನಲ್ಲಿ, ಈ ನಗರದಲ್ಲಿ, ಈ ನಗರದಲ್ಲಿ ಇರತಕ್ಕಂಥ ಪುಟ್ಟ ಪುಟ್ಟ ಬ್ಲಾಕಲ್ಲಿ ಎಲ್ಲವನ್ನ ಶುಚಿ ಮಾಡುವ, ಮತ್ತೆ ಅದನ್ನು ಬಳಸುವ, ಅದರಲ್ಲಿ ವಿಶ್ರಮಿಸುವ, ಅದರಲ್ಲಿ ವಿಹರಿಸುವ, ಅದರಲ್ಲಿ ರಮಿಸುವ ವಿರಮಿಸುವ, ಇದೆರಡು ವಿಚಾರಗಳು ಕೂಡ ಈ ಇಂದ್ರಿಯಗಳ ನಗರಗಳಲ್ಲೇ ಇರೋದ್ರಿಂದ, ಈ ಬ್ರಹ್ಮಪುರಿ ಇದು ಆಗಿರುವುದರಿಂದ, ಇಲ್ಲಿ ಆಸೆ ಕೃಪಾಪಟಾಕ್ಷ ಇರುವುದರಿಂದ ಈ ರಸವು ಯಾವಾಗಲೂ ನವನವೀನ ಹೌದಲ್ಲ. ನವ ನವೀನ ಇಕೊಳ್ಳಿ, ನವನವೀನ ಯಾವಾಗಲೂ ನವವಾಗಿರ್ತಕ್ಕಂಥದ್ದು. ಇದೊಂದು ನಯನ ಮನೋಹರ, ಇದೊಂದು ಕರ್ಣಕ್ಕೆ ಬೇಕಾಗಿರುವಂಥ ಅತಿ ಸುಂದರವಾದ ಮಾಧುರ್ಯ. ಅದರಿಂದ ಹೃದಯದಲ್ಲಿರತಕ್ಕಂಥ ಈ ವಿಚಾರವಾದದ್ದು ಹಾಗಂತ ವರ್ಣನೆ ಮಾಡ್ತಾ ಇದ್ದಾರೆ ಶಂಕರರು. ಕವಿಯಿಂದ ವರ್ಣಿತ ಆಗಿರತಕ್ಕಂಥದ್ದು ಇದು ಯಾವಾಗಲೂ ಕೂಡ. ಕಟಾಕ್ಷ ವ್ಯಾಕ್ಷೇಪ ನಮರ ಕಲಭ ಕಡೆಗಣ್ಣಿನ ಮರಿದುಂಬಿಗಳು. ಕಡೆಗಣ್ಣಿನ ಮರಿದುಂಬಿಗಳು ಅಂದ್ರೆ ಒಳಗಡೆ ಇರ್ತಂತ ಗುಡ್ಡೆಗಳು. ನವರಸಗಳನ್ನು ಆಸ್ವಾದಿಸುವುದರಲ್ಲಿಯೇ ತೊಡಗಿತ್ತು ಅಲ್ವಾ. ನಮ್ಮ ಕಣ್ಣು ಕಿವಿ ಯಾವಾಗಲೂ ಈ ನವರಸಗಳನ್ನು ಆಸ್ವಾದಿಸುವುದರಲ್ಲಿಯೇ ತೊಡಗಿದೆ. ಕಂಡ ಇರುತ್ತಾ ನಮಗಿರತಕ್ಕಂಥ ಆಸೆ ಬಾಹ್ಯದ ಅಂದರೆ ಇಂದ್ರಿಯಗಳ ಅಂದರೆ ವ್ಯಾವಹಾರಿಕ ಜ್ಞಾನ, ಲೌಕಿಕ ಜ್ಞಾನ ಅಂದರೆ ಪ್ರಕೃತಿಯಲ್ಲಿರತಕ್ಕಂಥ ಜ್ಞಾನ ವಿಘ್ನ, ಇದನ್ನೆಲ್ಲ ನೋಡಿ ಭ್ರಮೆ ಪಟ್ಬಿಡ್ತೀವಿ ನಾವು. ಏನು ಚೆನ್ನಾಗಿ ಮಾಡಿ ಅಂದಿದ ಪೇಂಟಿಂಗು, ಇದೇನು ಚೆನ್ನಾಗಿದೆ. ದಿನನಿತ್ಯ ಸೂರ್ಯ ಉದಯಿಸ್ತಾ ಇರ್ತಾನೆ, ಒಂದು ಬೆಟ್ಟದ ಹಿಂದೆ ಒಂದು ಸಮುದ್ರದ ಹಿಂದೆ ಬರ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ. ಆದರೆ ಅದನ್ನು ಒಬ್ಬ ಒಂದು ಕ್ಯಾನ್ವಾಸ್ ಅಂತ ಮಾಡಿಲಿಟ್ಟರೆ ನಾವು ಎಷ್ಟು ಅದ್ಭುತವಾಗಿದೆ ಅಂತ ನಾವು ಇಲ್ಲಿ ಮುಳುಗೋಗ್ತೀವಿ. ಇದಕ್ಕೆ ಕಾರಣವಾದ, ಪೂರಕವಾದ, ಇದಕ್ಕೂ ತಾರಕವಾದ ಇನ್ನೊಂದರ ಕಡೆಗೆ ನಾವು ಗಮನ ಹರಿಸೋದಕ್ಕೆ ಆಗೋದೇ ಇಲ್ಲ. ಯಾಕೆ, ನಾವು ಇಲ್ಲಿಯೇ ಮರಳಾಗಿ ಬಿಡುತ್ತೇವೆ, ಇಲ್ಲಿಯೇ ಅರಳುತ್ತೇವೆ, ಇಲ್ಲಿಯೇ ಕರಗುತ್ತೇವೆ. ಸೊ ಜಗತ್ತಿನಲ್ಲಿ ಮನುಷ್ಯನಾದವನು ತಾನು ನೋಡುವುದರಲ್ಲಿ ಕೇಳುವುದರಲ್ಲಿಯೇ ಮಗ್ನನಾಗಿ ಬಿಟ್ಟಿದ್ದಾನೆ, ನಿಮಗ್ನಾಗಿ ಬಿಟ್ಟಿದ್ದಾನೆ, ಕಲ್ಯಾಣವನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ. ಈ ಜೀವವು ಇದೆಲ್ಲೇ ಇರೋದ್ರಿಂದ ಇದಕ್ಕೆ ಪರವಾಗಿರುವ, ಮೇಲಿನದಾಗಿರುವ, ಅಂದರೆ ಅತ್ಯಂತ ಅಲೌಕಿಕ ದೃಷ್ಟಿ ಇರುವ, ಪಾರಮಾರ್ಥಿಕ ದೃಷ್ಟಿಯಾಗಿ ಒಂದು ಕಣ್ಣಿದೆಯಲ್ಲ, ಅದೇನಕ್ಕಿರೋದು. ಹಾಗಾದ ಇದೆಲ್ಲವೂ ಕೂಡ ಆಗಲೇ ಹೇಳಿದ್ರು, ಗೆಲ್ಲಲಾರದ್ದು ಇದು ಎಷ್ಟೇ ಆದರೂ ಕೂಡ ಪದೇ ಪದೇ ಇರುತ್ತೆ, ಆಗುತ್ತೆ ಹೋಗುತ್ತೆ. ಸರಿ, ಇದನ್ನು ಅನುಭವಿಸಿದ್ದಾಯ್ತು, ನೋಡಿದ್ದಾಯ್ತು, ಎಲ್ಲ ಆಯಿತು, ಇದಕ್ಕೂ ನಿನ್ನ ಕೃಪಾಕಟಾಕ್ಷವೇ ಉಂಟು. ಆದ್ದರಿಂದ ಇಲ್ಲಿ ಮೇಲೆ ಈ ಕೈ ನಗರದಲ್ಲಿರತಕ್ಕಂಥ ಮೇಲಿನ ಕಣ್ಣು, ಈ ಜ್ಞಾನ ನಗರಿ ಏನಂದ್ರೆ ಈ ಚಕ್ಷು ನಗರಿ ಏನಿದೆ, ಇದರಲ್ಲಿ ನೋಡುವುದರಲ್ಲೇ ತಲ್ಲೀನವಾಗಿದೆ. ನಮ್ಮ ಕಿವಿಗಳು ಯಾವಾಗಲೂ ಇದರ ಕಡೆಯೇ ಹೋಗುತ್ತದೆ. ಅದಲ್ವೋ ಬನ್ನಿ, ಅಲ್ಲೊಂದು ಭಜನೆ ನಡೀತಾ ಇದೆ, ಇಲ್ಲರಿ ಈ ಕಡೆ ಭೋಜನ ಇದೆ, ಭೋಜನ ಕೊಟ್ಟೋಗ್ತೀವಿ ಆಮೇಲೆ ಭಜನೆ ಅಂತೇಳಿ. ಭಜನೆ ಯಾರಿಗೆ ಬೇಕಪ್ಪ,
ಅಯ್ಯೋ ಬೋರು ರೀ ಹೋಗಿದ್ದೆ ಮೊನ್ನೆ ಅದೇ ಟುಣ್ 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 ಅಂತ ಅಲ್ಲ ಹಾಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಕೋಬೇಡಿ ನಂಗೆ ಹಾಗಾಗಿ ಆಗುತ್ತೆ ಭಜನೆ ಅಂದ್ರೆ 10 ನಿಮಿಷದಲ್ಲಿ ಮಾಡಕ್ಕೆ ಯಾಕೆಂದ್ರೆ ನಾವೇನೋ ಹೇಳ್ತೀವಿ ಅಂತಿಲ್ಲ ಭಜನೆಗಿಂತ ಮೇಲಿಂದೋ ಆ ಥರ ನನಗೆ ಆದರೆ ಪ್ರವಚನ ಮಾಡೋ ಕೂತಾಗ ಬೇರೆಯವ್ರು ನಿದ್ದೆ ಮಾಡ್ತಿರ್ತಾರೆ ಅವರಿಗೆ ಪ್ರವಚನವೂ ಭಜನೆಯೂ ಎರಡು ನಿದ್ದೆ ಮಾಡಕ್ಕೆ ಯಾವುದೋ ಇರಲಿ ಹೌದಾ ಇದೆಲ್ಲವೂ ಈ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಪರಿಹಾಸಕ್ಕೆ ಒಂದು ಲಘು ಹಾಸ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಸಂಗಗಳು ಆದರೆ ನಿಜವಾಗಿಯೂ ಇರುವಂತಹುದೇ ಆದರೂ ಆಯಾಗ ನಿದ್ದೆ ಮಾಡಲ್ವ ನೋಡಿ ಎಷ್ಟೋ ಸತಿ ನೀವು ಮನೆಯಲ್ಲಿ ಏನು ಮಾಡಿದ್ರು ನಿದ್ದೆ ಬರಲ್ಲ ಆದರೆ ದೇವಸ್ಥಾನಕ್ಕೋ ಭಜನೆಗೋ ಅಥವಾ ಭಾಷಣಕ್ಕೋ ಹೋದರೆ ಹಾಗೆ ಅದರಲ್ಲೂ ಏನಾದರೂ ಮೊಸರನ್ನ ತಿಂದ್ಬಿಟ್ಟಿದ್ರೆ ಚೆನ್ನಾಗಿ ಮೊಸರನ್ನ ತಿಂದ್ಬಿಟ್ಟು ಪ್ರವಚನಕ್ಕೆ ಬಂದರೆ ಪಾಚತಿರದೆ ಹಾಗೆ ಸುಖವಾಗಿ ನಿದ್ದೆ ಕೊನೆಯಲ್ಲಿ ಒಬ್ಬರು ಎಲ್ಲರೂ ಹೇಳ್ರಿ ಅಂದಾಗ ಎದ್ದು ಏನು ಕೇಳ್ತಾರೆ ಪ್ರವಚನ ಮುಗಿದೋಯ್ತು ಅಂತ ಕೇಳಲ್ಲ ಪ್ರಸಾದ ಆಗೋಲ್ಲ ನೆಚ್ಚಿದಾವತ್ತ ನೆಕ್ಸ್ಟ್ ಇಮಿಡಿಯೇಟ್ ಆಗ ಅಯ್ಯೋ ಪ್ರವಚನ ಮುಗಿದೋಯ್ತೆ ಅಂತ ಮನಸ್ಸು ಮರುಗುವುದಿಲ್ಲ ಯಾರಾದ್ರು ಎಬ್ಸಿದ ತಕ್ಷಣ ಪ್ರಸಾದ ಆಗುತ್ತೇನ್ರಿ ಇಲ್ಲ ರೀ ಇನ್ನೂ ಕ್ಯೂನಲ್ಲಿ ಕೊಡ್ತಾ ಇರೋದು ಆಗಲೂ ಮನಸ್ಸು ಅಪಕ್ವವಾಗಿದ್ದರೆ ನಮ್ಮ ಚಕ್ಷು ನಮ್ಮ ದೃಷ್ಟಿ ಯಾವ ಕಡೆ ಹೋಗುತ್ತೆ ಅದಕ್ಕೆ ಆಗತ್ತೆ ಹೌದಾ ಇದು ಸಹಜ ಇದು ಜನರಲ್ ಅಲ್ಲ ಹಾ ಇದು ಯೂನಿವರ್ಸಲ್ ಇನ್ ಜನರಲ್ ಇನ್ ಯೂನಿವರ್ಸಲ್ ಪರ್ಟಿಕ್ಯುಲರ್ ಇನ್ ಜನರಲ್ ಜನರ್ ಇನ್ ಪರ್ಟಿಕ್ಯುಲರ್ ಅಂತ ಹೋಮಿಯೋಪತಿ ಸಿಂಪ್ಟಮ್ ಅದೇ ಇದು ಮಯಸಮ್ ಇದು ಸಿಂಪ್ಟಮ್ ಅದಕ್ಕೆ ಹೇಳ್ತಾ ಇದ್ದಾರೆ ಅಮುಂಚಂತವು ದೃಷ್ಟ್ವ ಕರ್ಣಯುಗಲವನ್ನು ಬಿಡದೇ ಇರುವುದನ್ನು ನೋಡಿ ಅಸೂಯಾ ಸಂಸರ್ಗ ಅಸೂಯೆಯಿಂದ ಕರ್ಣಯುಗಲ ಇದೆಯಲ್ಲ ಈ ಕರ್ಣ ಏನನ್ನ ಕೇಳುತ್ತದೋ ಅಂದ್ರೆ ಈ ಲೌಕಿಕತೆ ಕೇಳುತ್ತೆ ಕಣ್ಣು ಅದಕ್ಕೆ ಯಾವಾಗಲೂ ಜತನಲ್ಲಿರುತ್ತೆ ಈ ಕರ್ಣಯುಗಲಗಳನ್ನ ಬಿಡದೆ ಈ ಕರ್ಣದ ಸಂಬಂಧವನ್ನ ಈ ಕಣ್ಣುಗಳು ಬಿಡದೆ ಅದರ ಜತೆಯಲ್ಲಿ ಇರುವುದರಿಂದ ಮೂರನೇ ಕಣ್ಣಿಗೆ ಸಿಟ್ಟುವಂತಂತೆ ಅಸೂಯೆ ಬಂತಂತೆ ನೀವೇನು ಅದರೊಳಗೆ ಮಜಾ ಮಾಡ್ತಿದ್ದೀರಾ ನಂಗೆ ಏನು ಇಲ್ಲ ನಾನು ಆ ಕಡೆ ತಿಗೋ ಹಾಗೆ ಎಲ್ಲ ನಾನು ಭಾಳ ಇದಾಗಿರಬೇಕು ಅದರಿಂದ ಹಾಗಂತ ಅನ್ನಿಸ್ತು ಎಷ್ಟೋ ಮನೋಹರವಾಗಿರ್ತಕ್ಕಂಥ ಕವಿ ಕಲ್ಪನೆ ಭಾವ ನಮ್ಮನ್ನು ಆ ಭಾವ ಸಂಗಮಕ್ಕೆ ಕರ್ಕೊಂಡೋಗಿ ಬಿಡಿಸಿ ಮೇಲೆ ತ್ರಿನೇತ್ರನಲ್ಲಿ ಇರತಕ್ಕಂಥ ಮೂರನೆಯ ಕಣ್ಣಿನಲ್ಲಿ ನಮ್ಮನ್ನು ಪ್ರತಿಷ್ಠಾಪಿಸುವುದು ಉದ್ದೇಶ ಆ ಜ್ಞಾನ ಚಕ್ಷುವಿಗೆ ಇರತಕ್ಕಂಥ ಮಹತ್ವವೇ ಬೇರೆ ಹೌದಲ್ವಾ ಆದರೆ ಇದೆಲ್ಲವನ್ನು ನೋಡುವಾಗ ಆ ಜ್ಞಾನಚಕ್ಷು ಅಂದರೆ ಆ ಪರಿಜ್ಞಾನದಿಂದಲೇ ಇದನ್ನೂ ನೋಡಬೇಕು ಅಂದರೆ ನಮ್ಮ ಲೌಕಿಕ ವ್ಯವಹಾರವೆಲ್ಲವೂ ಅಲೌಕಿಕ ದೃಷ್ಟಿ ಇರಲಿ ಅಂತ ಲೆಕ್ಕ ಹಾಕೊಳ್ಳಿ ಅಲ್ವಾ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅನ್ನುವಾಗ ಬ್ರಹ್ಮನನ್ನು ಕಾಣಬೇಕು ಕಂಡುಕೊಳ್ಳಬೇಕು ಅನುಭವಿಸಬೇಕು ಗುಂಜಿಸಬೇಕು ಆ ನಮಗೆ ಇರತಕ್ಕಂಥ ವಿಶಾಲವಾದ ಈ ನಗರದಲ್ಲಿ ಆ ಹೃದಯದಲ್ಲಿ ಅದನ್ನು ಆರ್ದ್ರವಾಗಿ ನಿಂತು ಪೂಜಿಸುವ ಭಾವ ಬಂದರೆ ಎಲ್ಲವೂ ಈ ದೇಹವು ಭಗವಂತನ ಪ್ರಸಾದ ಈ ಮನಸ್ಸು ಭಗವಂತನ ಪ್ರಸಾದ ಗೊತ್ತಾನೆ ನಮ್ಮ ಅಂತಃಕರಣವು ಭಗವಂತನ ಪ್ರಸಾದವನ್ನು ಹಂಚುವ ಜಾಗ ವಿಶಾಲವಾಗಿದೆ ನೋಡಿ ಸೊ ಇದೊಂದು ಜ್ಞಾನ ನಿಲಯ ಇದೊಂದು ಸುಜ್ಞಾನ ನಿಲಯ ಇದೊಂದು ವಿಜ್ಞಾನ ನಿಲಯ ಇದೊಂದು ಪೂಜಾ ಮಂದಿರ ಇದೊಂದು ದೈವ ಮಂದಿರ ಇದೊಂದು ಮೋಕ್ಷ ಮಂದಿರ ಇದೊಂದು ಎಷ್ಟು ಚಂದದಲ್ಲಿ ಆನಂದವಾಗಿರತಕ್ಕಂಥ ಇದು ಕೊನೆಯಲ್ಲಿ ಸಿಗತಕ್ಕಂಥ ಸ್ವಂತ ಫ್ಲಾಟ್ ಫ್ಲಾಟ್ ಆಗ್ಬೇಕಲ್ಲ ಅಲ್ಲೇನೂ ಇರ್ಕೊಡುದು ಆ ಥರ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಮೂರನೇ ಕಣ್ಣು ಜಸ್ಟ್ ಕೆಂಪಗಾಗಿದೆಯಂತೆ ನೋಡಿ ಶಿವನ ಉರಿಗಣ್ಣಿದೆ ಶಿವನ ಕಣ್ಣಿದೆಯಲ್ಲ ಎಲ್ಲವನ್ನು ದಹಿಸಿದ ಮೇಲೆ ಕಣ್ಣು ಹೇಗಿರುತ್ತೆ ಕೆಂಪಗಿರುತ್ತೆ ನಸುಗೆಂಪಾಗಿರುತ್ತದೆ ಆ ನಸುಗೆಂಪಾಗಿರುವುದಕ್ಕೆ ಅರ್ಥವೇ ಜ್ಞಾನ ಚಕ್ಷು ಜ್ಞಾನಾಗ್ನಿ ಜ್ಞಾನಾಗ್ನಿ ಯಾವ ಚಕ್ಷುವಿನಲ್ಲಿ ಹೊಳೆಯುತ್ತದೋ ಬೆಳಗುತ್ತದೋ ಅಲ್ಲಿ ಯಾವುದೇ ಅಜ್ಞಾನಕ್ಕೂ ಅವಕಾಶವಿರುವುದಿಲ್ಲ ಎಡೆ ಇರುವುದಿಲ್ಲ ಅದು ಕಾರಣದಿಂದ ಅದು ಕೆಂಪಾಗಿರುತ್ತದೆ ನಾವು ನೋಡುವ ಇಲ್ಲಿ ಎಲ್ಲ ನೋಟಗಳು ಇಲ್ಲಿ ನೋಡುವ ಎಲ್ಲ ಶ್ರವಣಗಳು ಎಲ್ಲ ಸ್ಪರ್ಶಗಳು ಎಲ್ಲವೂ ಕೂಡ ಭಗವಂತನ ದೃಷ್ಟಿಯಿಂದ ಅತ್ಯಂತ ಪೂಜಾರ್ಹವೇ ಕರೆಕ್ಟು ಸರಿ ಆದರೆ ಅದೆಲ್ಲವೂ ತುಂಬ ತುಂಬ ಪೂಜ್ಯವಾಗುವುದು ಅದಕ್ಕೆ ಅದನ್ನು ಅರ್ಪಿಸುವ ಮನೋಭಾವದಿಂದ ಮಾತ್ರ ಸಮರ್ಪಣಾ ಭಾವದಿಂದ ಸಮನ್ವಯ ತತ್ವದಿಂದ ನಾವು ಇದನ್ನು ನೋಡಿದಾಗ ಒಳಗಡೆಯ ಜ್ಞಾನ ಚಕ್ಷು ಏನಿದೆಯಾ ಅದರಲ್ಲಿ ನಿಂತು ಇದೆಲ್ಲವನ್ನು ಮಾಡಬೇಕು ಅಂದ ಅರ್ಥ ಏನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀವಿ ನೋಡಿ ಅಂದರೆ ಅಬ್ಸಲ್ಯೂಟ್ ಅಲ್ಲ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಅಬ್ಸಲ್ಯೂಟ್ ಯು ಹ್ಯಾವ್ ಟು ಸೀ ದಿ ರಿಲೇಟಿವ್ ಟರ್ಮ್ ರಿಲೇಟಿವಿಟಿ ನಾವೆಲ್ಲವನ್ನು ಕೂಡ ನಿರಪೇಕ್ಷ ದೃಷ್ಟಿಯಿಂದ ಸಾಪೇಕ್ಷದಲ್ಲಿ ಬದುಕಬೇಕು ಅವಾಗಲೇ ಮಜಾ ಹೌದಲ್ವ ಮಜಾ ಅಂದೇನು ಮಹಾದೇವನನ್ನೇ ಜಮ ಮಾಡಿದರೆ ಮಜಾ
ಜ ಅಂದರೆ ಜನ್ಯವಾದ. ಎಲ್ಲಿಂದ? ಮಹಾದೇವನಿಂದಲೇ, ಅವನಿಂದಲೇ ಎಲ್ಲವೂ ಅಲ್ವಾ. ಶ್ರೀಕೃಷ್ಣಮಯಂ ಜಗತ್ತ, ಈಶ್ವರಮಯಂ ಜಗತ್. ಅದಕ್ಕೋಸ್ಕರ ಇದು ಕಲ್ಯಾಣ ನಗರ ಎಲ್ಲ ಕಲ್ಯಾಣ. ಇದಕ್ಕಿಂತ ಇನ್ನೇನಿದೆ ನೋಡಿ, ಈ ಈ ಪುರದಿಂದ ಆಚೆ ಇನ್ನೇನಿಲ್ಲ. ಭೌತಿಕವಾಗಿ ನೋಡಿಕೊಂಡ್ರು ಕೂಡ ಮಾನವ ಶರೀರ ದೊಡ್ಡದು, ಅತ್ಯಂತ ಶ್ರೇಷ್ಠ ಬುದ್ಧಿ ಶ್ರೇಷ್ಠ. ಹಾಗೆ ಬಳಸಿದ್ರೆ ಎಲ್ಲವನ್ನು ಅನುಭವಿಸೋದಕ್ಕೆ ಇದೇ ಬುದ್ಧಿನೇ ಬೇಕು, ಹೌದಲ್ವಾ? ಒಬ್ಬ ಕಳ್ಳನು ಇದನ್ನೇ ಉಪಯೋಗಿಸೋದು, ಇದೇ ಬುದ್ಧಿನೇ. ಆದರೆ ಉಪಯೋಗಿಸೋದ್ರಲ್ಲಿ ಬೇರೆ ಥರ, ಅದರಿಂದ ಅಲ್ಲೇನು ತಪ್ಪಿರೋದಿಲ್ಲ. ಉದಾಹರಣೆಗೆ ದುಡ್ಡಿದೆ ನೋಡಿ, ದುಡ್ಡಿನಲ್ಲಿ ಏನಾದ್ರು ದೋಷ ಇದೆಯಾ? ಇಲ್ಲ. ದುಡ್ಡು ಕೊಟ್ಟು ತೊಗೊಂಡ್ರೆ ಕರ್ಪೂರ ಬರುತ್ತೆ, ಬರ್ತಾ ಇಲ್ವೋ? ಕರ್ಪೂರ ಬರುತ್ತೆ, ಬರ್ತಾ? ಹಾ, ಬರುತ್ತೆ, ಬರ್ತೇನೆ. ಹೌದು, ಬೆಂಕಿ ಕಡ್ಡಿ ಬರುತ್ತೆ, ಬೀಡಿ ಬರುತ್ತೆ. ಈ ಬೆಂಕಿ ಕಡ್ಡಿಲಿ ಕರ್ಪೂರ ಹಾಕ್ತೀರೋ ಬೀಡಿ ಹಾಕ್ತೀರೋ ಅದು ಹಾಕ್ತೀರಿ. ಅದೇ ದುಡ್ಡು, ಮೂರ್ಖ ಒಂದೇ, ಅದೇ ದುಡ್ಡೇ. ಏನು ಬೇಕಾದ್ರೂ ಮಾಡು. ನೀವು ಐ ಪಿ ಎಲ್ ಎಲ್ಲಾದ್ರೂ ಕದ್ದೀರಿ, ಮನೇಲಾದ್ರೂ ಕದ್ದೀರಿ, ಎಲ್ಲಾದ್ರೂ ಕದ್ದೀರಿ. ದುಡ್ಡು ದುಡ್ಡೇ, ಹೌದಾ? ದುಡ್ಡನ್ನು ದಡ್ಡರಂತೆ ಬಳಸಿದರೆ ದೊಡ್ಡವರಾಗಲಾದರೂ ಸಾಧ್ಯವೇ ಇಲ್ಲ, ಹೌದಲ್ವಾ? ಅದಕ್ಕೆ ಯಾವಾಗಲೂ ದುಡ್ಡನ್ನು ದೊಡ್ಡಪ್ಪನಂತೆ ಬಳಸಬೇಕು, ಅಂದರೆ ಭಗವಂತನಂತೆ ಬಳಸಬೇಕು. ದುಡ್ಡು ಅಂದರೆ ಜ್ಞಾನ ಇಲ್ಲೇ ಅಂತ ಸಂಪಾದನೆ, ಮನುಷ್ಯನಿಗೆ ಜ್ಞಾನ ಸಂಪಾದನೆ. ಅದರಿಂದ ಈ ಮೂರನೆಯ ಕಣ್ಣೇನಿದೆ ಅದು ಕಿಂಚಿತ್ ನಸು ಕೆಂಪಾಗಿರುತ್ತದೆ ಅಂದರೆ ಅದಕ್ಕೆ ಅನುಸಂಧಾನ ಮಾಡ್ತಾರೆ. ಅದಕ್ಕೆ ಇವೆರಡು ಕಣ್ಣಿನ ಮೇಲೆ ಮೋಸ್ಟ್ಲಿ ಸಿಟ್ಟಿದೆ ಅಂತ ಕಾಣುತ್ತೆ. ಇವರು ತನ್ನನ್ನೇ ಮರೆತುಬಿಟ್ಟು ಜ್ಞಾನವನ್ನೇ, ಅಂದರೆ ಈ ಸುಜ್ಞಾನವನ್ನೇ, ಪ್ರಜ್ಞಾನವನ್ನೇ, ತತ್ವಜ್ಞಾನವನ್ನೇ ಮರೆತುಬಿಟ್ಟು ಈ ಕಣ್ಣಿಗಿರತಕ್ಕಂಥ ಈ ಈ ಎರಡು ಕಣ್ಣುಗಳಿಂದ ಇದನ್ನೇ ನೋಡ್ತಾ ಇದ್ದೀರಲ್ಲ ಅಂತ ಹೇಳಿ ಮೂರನೇ ಕಣ್ಣಿಗೆ ಒಂಥರ ನಸುಗೆಂಪು ಆಗಿರುವಂತೆ ಕಾಣಿಸುತ್ತದೆ ಅಂತ ವರ್ಣನೆ ಮಾಡ್ತಾರೆ ಕವಿವರಿಯರಾಗಿರ್ತಕ್ಕಂಥ ಆದಿಗುರುಗಳು. ಆಮೇಲೆ ಹೌದಾ? ಆದ್ದರಿಂದ ನಾವಿಲ್ಲಿ ಮಾಡಬೇಕಾದದ್ದೇನು, ಇದೆಲ್ಲವನ್ನ ನಾವು ಪೂರ್ಣ ಪ್ರಜ್ಞದಲ್ಲಿ, ಪೂರ್ಣ ಪ್ರಜ್ಞಾದೃಷ್ಟಿಯಿಂದ ನೋಡತಕ್ಕಂಥದ್ದು, ಹೌದಲ್ವಾ? ಈ ಜಗತ್ತೆಲ್ಲವೋ ಎಂದಿಗೂ ನಾಶವಾಗುವುದಿಲ್ಲ, ಮೊದಲನೇ ದೃಷ್ಟಿ ನೋಡಿ. ಹಾಗಾದಿದ್ದೇನು ಹೀಗನ್ಬಿಟ್ರೆ ಬಂದಿದ್ದೆಲ್ಲ ಹೋಗುತ್ತೆ ಹೋಗುತ್ತೆ. ಇಲ್ಲ, ಈ ಜಗತ್ತೆಲ್ಲವೂ ಪುನರಾವರ್ತನೆಯಾಗುತ್ತದೆ, ಯಾವುದೂ ಕೂಡ ನಾಶವಾಗುವುದಿಲ್ಲ. ಹಾಗಾದ್ರೆ ಏನಾಗುತ್ತೆ? ನಾಮರೂಪಗಳು ಮಾತ್ರ ಬದಲಾಗುತ್ತಿರುತ್ತದೆ, ಬದಲಾಗ್ತಾ ಇರುತ್ತೆ, ತಿರ್ಗಾ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬೀಜ ವೃಕ್ಷ, ಹೌದಾ? ವ್ಯಕ್ತವಾದರೆ ಸೃಷ್ಟಿ, ಅವ್ಯಕ್ತವಾದರೆ ಲಯ. ಅವ್ಯಕ್ತವಾಗಿದೆ ಎಂಬ ಮಾತ್ರಕ್ಕೆ ಅದು ಇಲ್ಲ ಎಂದು ಅರ್ಥವಲ್ಲ. ಇದು ಮನುಷ್ಯ ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರನೇ ಸಾವು ಗೀವು ಅನ್ನೋದು ಕಳ್ಬಾರ್ದು. ಸಾವು ಅನ್ನೋದು ಇಲ್ವಲ್ಲ, ಹೌದಾ? ಚಕ್ರ ತಿರ್ತಾ ಇದೆ, ಅವ್ಯಕ್ತವಾಗಿದೆ, ಇದೆ. ಯಜಮಾನರು ಅಮೆರಿಕಾ ಹೋಗಿದ್ದಾರೆ, ಬರ್ತಾರೆ. ಆ ಥರ ಅಂದ್ಕೊಳ್ಳೋಕೆ ಭಾಳ ಕಷ್ಟ. ಅಮೆರಿಕಾ ಹೋದವರು ಹಾಗೆ ಹೊರಟೋಗ್ತಾರೋ, ಅಥವಾ ಅವ್ರು ಬರೋಕ್ಕೆ ಮುಂಚೆ ನಾವೇ ಬರ್ತಿಲ್ಲ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ಪೂರ್ಣ ಪ್ರಜ್ಞೆ. ಅದನ್ನು ಹಾಗೆ ತಗೊಳ್ಳಿ, ಟೇಕ್ ದಿ ಥಿಂಗ್ ಆಸ್ ಇಟ್ ಕಮ್ಸ್ ಟು ಯು, ಡೋಂಟ್ ಟ್ರೇಕ್ ಟ್ರಬಲ್ ಅನ್ಲೆಸ್ ಟ್ರಬಲ್ ಟ್ರಬಲ್ಸ್, ಹೌದಾ? ಯಥಾರ್ಥ ಜ್ಞಾನ ಅಂತ ಹೇಳ್ತದೆ. ಯಥಾರ್ಥ ಜ್ಞಾನ ಬಂದರೆ ಇದೆಲ್ಲ ಏನೇನು ನೋಡ್ತಾ ಇದೀವಿ ಇದೆಲ್ಲವೂ ಕೂಡ ಪುಟ್ಟ ಪುಟ್ಟ ಪೂಜಾ ಪ್ರಸಾರದಂತೆ, ಹೌದಲ್ವಾ? ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡುವಾಗ ಏನು ಸಿಗ್ತದೆ? ಎರಡು ಕೆಲಸಕ್ಕೆ ಮೊಮ್ಮಕ್ಕಳು ಅಲ್ಲೇ ನಿಂತಿರುತ್ತೆ, ತಾತ ತಾತ ಅಂತ. ಇವತ್ತೇನು ಇಲ್ಲ ಕಣ, ಮಾಡಿಲ್ಲ, ತಗೊಳ್ರೆ ಕಲ್ಸಕ್ರೆ, ಅದನ್ನೇ ಭಾಗ ಎಣ್ಣೆ ಸ ಖರ್ಜೂರ. ಇನ್ನೊಂದು ಶನಿವಾರ ಏನು ಅಜ್ಜಿ ಬೇಗ ಇದ್ದಾರೆ ಕೇಸರಿ ಬಾತು, ಅದು ಭಾನುವಾರ ಭಾನುವಾರ ಎಲ್ಲರ ಮನೆಯಲ್ಲಿಯಾರೆ ಏನಾದ್ರು ಗುಗ್ರಿ, ಸರಿ ಅದಾಯ್ತು, ಸರಿ ಇಲ್ಲ ಭಾನುವಾರ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಕ್ವಾಂಟಿಟಿ, ಹೌದಾ? ಅದೇ ಬುದ್ಧಿನೇ, ಅದದೇ, ಹೌದಲ್ವ? ಪುನರಾವರ್ತನೆ. ಆದರೆ ಬುದ್ಧಿಯಲ್ಲಿ ಈ ಪುನರಾವರ್ತನೆಯ ಬಗ್ಗೆ ಮನುಷ್ಯ ಜೀವನದಲ್ಲಿ ಪರಿವರ್ತನೆಯಾಗಬೇಕು. ಸೊ ಮಾನವ ಜನ್ಮದಲ್ಲಿ ಒಂದೇ ಒಂದು ಪ್ರೋಗ್ರಾಮ್ ನಾಪ ಇಟ್ಕೊಳ್ಳಿ, ಹಿರಿಯರೇ, ಗಂಡಸು ಹಿರಿಯರೇ, ಪರಿವರ್ತನೆ ಆಗದೇ ಇರುವ ನಿಮ್ಮ ಎಲ್ಲ ಭೋಗಭಾಗ್ಯಗಳು, ಪರಿವರ್ತನೆಗೆ ಒಳಗಾಗದ ಭೋಗಭಾಗ್ಯಕ್ಕೆ ಇರುವ ನಿಮ್ಮ ಎಲ್ಲ ಸಂಪತ್ತುಗಳು ಪಾಪದೃಷ್ಟ, ಅದು ಪ್ರಯೋಜನ ಇಲ್ಲ, ಯಾರಿಗೂ ಪ್ರಯೋಜನ ಆಗೋದಿಲ್ಲ, ಲೌಕಿಕದಲ್ಲೂ ಕೂಡ ನಶಿಸಿ ಹೋಗುತ್ತಾರೆ. ಅದನ್ನ ಉತ್ತಮವಾಗಿ, ಅದರಲ್ಲೂ ಜ್ಞಾನ ಸಂಪಾದನೆಯನ್ನ, ಆ ಜ್ಞಾನ ಅನ್ನತಕ್ಕಂಥದ್ದನ್ನ ಪರಿಪೂರ್ಣವಾಗಿ ಈ ದೃಷ್ಟಿಗೆ ಹೋಗುವಂತೆ ಬಳಸಬೇಕು. ಆಗ ಏನಾಗತ್ತೆ? ಸ್ವಲ್ಪವಾದರೂ ಮೂರನೇ ಕಣ್ಣು ನಸುಗಂಪನ್ನು ಕಳೆದುಕೊಂಡು ಪೂರ್ಣ ಪ್ರಜ್ಞತೆಯಿಂದ ಗುರುವಾಗಿ ಬಿಡುತ್ತದೆ, ಗುರು ಪೂರ್ಣಿಮವಾಗಿ ಬಿಡುತ್ತದೆ. ಗುರುವಾಗತ್ತೆ ಅಂದ್ರೆ ನಮಗೆ ನಮ್ಮನ್ನು ಗುರುತಿಸಿಕೊಳ್ಳುವುದಕ್ಕೆ ಮಾರ್ಗದರ್ಶನವಾಗುತ್ತದೆ ಅಂತ ನಾವು ದರ್ಶನ ಶಾಸ್ತ್ರವನ್ನು ಇಲ್ಲಿ ತಂದು ನಿಲ್ಸ್ಕೋಬೇಕು ಅಂತ ನನಗನ್ಸುತ್ತೆ. ನೀವೆಲ್ಲರೂ ತುಂಬ ಹಿರಿಯರಿದ್ದೀರಿ, ತುಂಬ ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಯಾರ್ಯಾರುಗಳು ಏನೇನು ಬೆಂಕಿ ಇದೆಯೋ ಯಾರಿಗೂ ಗೊತ್ತು,
ಅದರಿಂದ ಅಗ್ನಿ ಜ್ವಲಿಸ್ತಾ ಇರುತ್ತೆ. ಅದರಿಂದ ಅದು ಎಲ್ಲವೂ ಕೂಡ ಅದು ಎಲ್ಲರಿಗೂ ಬೇಕಾದಷ್ಟು ಶಾಖವನ್ನೇ ಕೊಡುತ್ತಾ ಪ್ರಜ್ಞಾದಿಂದ ಅದನ್ನ ಜ್ವಲಂತವಾಗಿ ಬದುಕನ್ನು ಸುಂದರವಾಗಿರಲಿ, ಎಲ್ಲರೂ ಖುಷಿ ಖುಷಿಯಾಗಿರುವಂತೆ ನಗುವಂತೆ ಇರುವ ದೃಷ್ಟಿಯೊಂದು ನಮಗೆ ಬರಲಿ. ಅದಕ್ಕಾಗಿ ನಾವು ಈ ಮೂರನೆಯ ಕಣ್ಣನ್ನು ಅಂದರೆ ಆ ಶಿವನ ಕಣ್ಣನ್ನು ತ್ರಿನೇತ್ರನನ್ನು ಮತ್ತೆ ಮತ್ತೆ ಧ್ಯಾನಿಸುತ್ತಾ ಅದನ್ನು ನಮಗೆ ನಮ್ಮ ಮುಂದೆ ಕೊಟ್ಟಿರತಕ್ಕಂಥ ಶ್ರೀ ಶಂಕರ ಭಗವತ್ಪಾದರನ್ನು ಮತ್ತೆ ಮತ್ತೆ ನಮಸ್ಕರಿಸುತ್ತಾ ಅವರನ್ನು ನೆನೆಯುತ್ತಾ ನಾನಿವತ್ತು ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡುತ್ತೆ.